ಕಿಡ್ನಾಪ್ ಮಾಡಿ ಆಸ್ತಿ ಬರೆಸ್ಕೊಂಡ್ರ ಕಾಂಗ್ರೆಸ್ ಲೀಡರ್, ಹೆಣ್ಣು ಮಕ್ಕಳನ್ನ ಕೊಲ್ಲುವ ಬೆದರಿಕೆ ಹಾಕದ್ರ ಪ್ರಭಾಕರ್ ರೆಡ್ಡಿ. 25 ಗುಂಟೆ ಜಮೀನು ವಶಕ್ಕಾಗಿ ಪ್ರಭಾವಿಯಿಂದ ರೌಡಿಗಳ ಬಳಕೆ, ಆಸ್ತಿ ಒಡೆಯ ಹೇಳೋದೇನು, ಪ್ರಭಾಕರ್ ರೆಡ್ಡಿ ವಾದ ಏನು? ಇದುವೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಕಿಡ್ನಾಪ್ ಡೀಲ್. ಕಾಂಗ್ರೆಸ್ ಮುಖಂಡ ಪ್ರಭಾಕರ್ ರೆಡ್ಡಿ ವಿರುದ್ಧ ಗಂಭೀರವಾದಂತಹ ಆರೋಪವೊಂದು ಕೇಳಿಬರ್ತಾ ಇದೆ. ವೃದ್ಧರೊಬ್ಬರನ್ನ ಅಪಹರಿಸಿ ಆಸ್ತಿ ಬರೆಸಿಕೊಂಡಿರುವಂತಹ ವಿಷಯವಾಗಿ ಪ್ರಭಾಕರ್ ರೆಡ್ಡಿ ವಿರುದ್ಧ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕಳೆದ ಆಗಸ್ಟ್ 4ರಂದು ತನ್ನನ್ನು ಅಪಹರಿಸಿ ಪ್ರಾಣ ಬೆದರಿಕೆ ಹಾಕಿರುವ ಆರೋಪ ಹೊರಿಸಿ ರಾಮಯ್ಯ ಎಂಬುವರು ದೂರು ನೀಡಿದ್ದಾರೆ. ಅಷ್ಟೇ ಅಲ್ಲ, ಪತ್ರಕ್ಕೆ ಸಹಿ ಹಾಕದೇ ಇದ್ರೆ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳನ್ನ ಕೊಲ್ಲೋದಾಗಿ ಹೆದರಿಸಿದ್ದಾರೆ ಅಂತ ರಾಮಯ್ಯ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ದೂರಿನಲ್ಲಿ ಅವರು ಏನೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಅದನ್ನೆಲ್ಲ ಕೂಡ ನೋಡೋಣ. ಈಗ ನಮ್ಮ ಜೊತೆಗೆ ಸ್ವತಃ ರಾಮಯ್ಯ ಕುಟುಂಬಸ್ಥರೆಲ್ಲರೂ ಕೂಡ ನಮ್ಮ ಜೊತೆಗಿದ್ದಾರೆ. ರಾಮಯ್ಯ ಇದ್ದಾರೆ, ಹಾಗೇನೆ ಅವರ ಇಬ್ಬರು ಹೆಣ್ಮಕ್ಳಿದ್ದಾರೆ. ಅವ್ರ ಜೊತೆಗೆ ನಾನು ಮಾತಾಡ್ತೀನಿ. ರಾಮಯ್ಯ ಅವರೇ, ನಮಸ್ಕಾರ ತಮಗೆ. ಹಾಗೇನೆ ನಮ್ಮ ಜೊತೆಗೆ ರಾಮಯ್ಯ ಅವರ ಮಕ್ಕಳಾದಂಥ ರಾಣಿ ಮತ್ತು ಭಾರತಿ ಅವರು ನಮ್ಮ ಜೊತೆಗಿದ್ದಾರೆ. ರಾಣಿ ಮತ್ತು ಭಾರತಿ ಅವರೇ, ನಿಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಮಯ್ಯ ಅವರೇ, ನಿಮ್ಮಿಂದಲೇ ಶುರು ಮಾಡ್ತೀನಿ ನಾನು. ಹೆಂಗೆ ಇವ್ರು, ಹೆಂಗೆ ಪರಿಚಯ ನಿಮಗೆ ಪ್ರಭಾಕರ್ ರೆಡ್ಡಿ ಅವರು ಅಂತ? ಇವರು ನಮ್ಮ ಪಕ್ಕದ ಊರಿನವರು, 2 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಏನೋ ಅದು ಇದು ಮಾಡಿಕೊಂಡು ರಿಯಲ್ ಎಸ್ಟೇಟ್ ಮಾಡಿಕೊಂಡಿದ್ರು. ಆಮೇಲೆ ರಾಜಕಾರಣಕ್ಕೆ ಬಂದರು. ಇವಾಗ ದೊಡ್ಡದಾಗಿ ಜಮೀನುಗಳು ತೆಗೆಯೋದು, ಮಾರೋದು, ಇದು ಮಾಡೋದು, ಡೀಲ್ ಮಾಡೋದು ಎಲ್ಲ ಮಾಡ್ತಾಯಿದ್ದಾರೆ. ಇವ್ರಿಗೆ ನಮ್ಮದು ಕೊಡೋದಕ್ಕೆ ನಮ್ಗೆ ಇಷ್ಟಪಡಲಿಲ್ಲ. ಬೇರೆಯವ್ರದೆಲ್ಲ ತಗೊಂಡು ಮಾಡ್ತಾಯಿದ್ದಾರೆ. ಸಾಲದಕ್ಕೆ ಈ ಜಮೀನು ನನ್ನ ತಾಯಿ. ಅಲ್ಲಿದೆ, ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಇದೆ, ಬೇಗೂರ್ನಲ್ಲಿ ಇದೆ. ಎಷ್ಟಿದೆ ಅಂತ? ನಮ್ದೆಲ್ಲ 8-10 ಎಕರೆ ಇದೆ. ಇವಾಗ ಬೇಗೂರ್ ಹತ್ರ ಇರುವಂತ 25 ಗುಂಟೆ ಜಮೀನನ್ನ ಇದೇ ವಿಚಾರವಾಗಿ ಇವಾಗ ನೀವು ಕೇಸ್ ಅನ್ನ ದಾಖಲು ಮಾಡಿದ್ರು. ಅವ್ರು ನಿಮ್ಮನ್ನ ಕಿಡ್ನಾಪ್ ಮಾಡಿರೋದು ಈ ವಿಷಯ ಎಲ್ಲ ಶುರುವಾಗಿರೋದು ಅದೇ ಗುಂಟೆ 25 ಗುಂಟೆಗೋಸ್ಕರ ಅಪಹರಣ ಅಂತ. ಅದಕ್ಕೂ ಮಾಡ್ತಾ ಇದ್ದಾನೆ. ಪಕ್ಕದಲ್ಲಿ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ 5 ಎಕರೆ ಬೇರೆಯವ್ರು ತಗೊಂಡು ನಮ್ಮದನ್ನು ಅಕ್ವೈರ್ ಮಾಡಿಕೊಂಡು ಗಲಾಟೆ ಮಾಡ್ತಾ ಇದ್ದ. ಅದಕ್ಕೆಲ್ಲ ಕೋರ್ಟ್ಗೆ ಹಾಕಿ. ಎಷ್ಟಿದೆ ನಿಮ್ದು ಎಲೆಕ್ಟ್ರಾನಿಕ್ ಸಿಟಿ ಹತ್ರ? ಅಲ್ಲಿ ಒಂದು ನಮ್ದು ಒಂದು 10 ಎಕರೆ ಇದೆ. 10 ಎಕರೆ ಇದೆ ಅಂದ್ರೆ ಇವಾಗ ಪ್ರಭಾಕರ್ ರೆಡ್ಡಿ ಅವರು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಸುತ್ತಮುತ್ತ ಖರೀದಿ ಮಾಡಿಬಿಟ್ಟಿದ್ದಾರೆ. ಎಲ್ಲ ಖರೀದಿ ಮಾಡಿ ನಿಮ್ಮ ಎಕರೆಗೂ ಕೂಡ ಕಣ್ಣು ಹಾಕಿದ್ದಾರೆ. ಕಣ್ಣು ಹಾಕಿದಾನೆ, ಅದನ್ನು ಕೂಡ ಒತ್ತಾಯ ಮಾಡ್ತಾ ಇದಾರೆ ಬೇಕು ಅಂತ. ಹೌದೌದು, ಸರಿ ಸರಿ ಸರಿ. ಅದಕ್ಕೇನು ಮಾಡ್ತಾನೆ ಅಂದರೆ, ನಮ್ಮ ಜಮೀನ ಇವಾಗ ಈ 25 ಗುಂಟೆನ ನಮಗೆ ನಮ್ಮ ಸತ್ತದು, ನಮ್ಮ ತಾಯಿಗೆ ಬಂದಿದ್ದು ಅರ್ಶಿನ ಕುಂಕುಮಕ್ಕೋಸ್ಕರ ನಮ್ಮ ಅವ್ರ ತಾತ ಕೊಟ್ಟಿದ್ದ ಬೇಗೂರಿನಲ್ಲಿರೋ ಬೇಗೂರಿನಲ್ಲಿರೋ ಅದನ್ನು ನಾವು 4 ಜನ ಹಂಚ್ಕೊಂಡಿದ್ದೀವಿ. ನಾವು ಅಣ್ಣ ತಮ್ಮ 4 ಜನ. ಈ 25 ಗುಂಟೆ ನನ್ನ ಷೇರು. ನನ್ನ ಷೇರ್ಗೆ ಏನು ಮಾಡ್ದ ಇವನು, ಅದನ್ನು ನಮ್ಮ ಬೇರೆಯವ್ರ ಕಡೆಯಿಂದ ಬರ್ಸ್ಕೊಂಡ್ಬಿಟ್ಟಿದ್ದ. ಆವಾಗ ನಾವೇನು ಮಾಡಿದ್ವಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಗಲಾಟೆ ಮಾಡಿದ್ವಿ. ಆವಾಗ ಒಂದು ಸಣ್ಣ ಊರಿನವ್ರನ್ನ ಕರ್ಕೊಂಡು ಪಂಚಾಯಿತಿ ಮಾಡಿದೆ. ಪಂಚಾಯಿತಿ ಮಾಡಿದಾಗ ನಿಮ್ಗೆ 25 ಗುಂಟೆ ನಿಮಗೆ ಬಿಟ್ಬಿಡ್ತೀವಿ, ಈ ನನಗೆ ಈ 5 ಗುಂಟೆ 5 ಎಕರೆ 6 ಎಕರೆಗೆ ನೀವು ಏನು ತೊಂದರೆ ಮಾಡಬಾರ್ದು ಅಂತ ಹೇಳಿದೆ. ಯಾವ 5 ಎಕರೆಗೆ? ಇನ್ನೊಂದು ಐಟಮ್ನಲ್ಲಿ ಬೆಡ್ದಾಸನಪುರದ ಹತ್ರ ಇತ್ತು, ಎಲೆಕ್ಟ್ರಾನಿಕ್ ಸಿಟಿನಲ್ಲಿ. ಈ 5 ಎಕರೆ ನಾನು ನಿಮ್ಮವ್ರ ಹತ್ರ ತೊಗೊಂಡಿದ್ದೀನಿ, ಅದಕ್ಕೇನು ನೀವು ತಗರಾಲು ಮಾಡಬೇಡಿ ಅಂದರು. ಸರಿ ಆಯಿತು. ನಮಗೆ ಬಂದು ಅದೇ 25 ಗುಂಟೆ ಅವನು ತೊಗೊಂಡಿದ್ನಲ್ಲ ನಮ್ಮ ಸತ್ನ, ಅದು ನಮಗೆ ವಾಪಸ್ ಬರ್ಕೊಟ್ಬಿಟ್ಟ ಪ್ರಭಾಕರ್ ರೆಡ್ಡಿ. ಪ್ರಭಾಕರ್ ರೆಡ್ಡಿ. ಆಮೇಲೆ ನಾವು ಅದನ್ನ ನಾವು ಉಪಯೋಗಿಸ್ಕೊಂಡ್ವಿ. ಇವನು ಈ ಕಡೆ ತೊಗೊಂಡಿದ್ದಂಥ 5-6 ಎಕರೆನ ಎಲ್ಲ ಸೈಟ್ಗಳು ಮಾಡಿ ಮಾರ್ಕೊಂಡ್ಬಿಟ್ಟ. ಎಲೆಕ್ಟ್ರಾನಿಕ್ ಸಿಟಿ ಹತ್ರ? ಹೌದು. ಸರಿ, ನಿಮ್ದಲ್ಲಿ ಇದೆಯಾ ಇವಾಗ? ಇಲ್ವಾ? ಇನ್ನೂ ಇದೆ. 5 ಎಕರೆ ಇದೆ ನಿಮ್ದು? ಇದೆ, ಇನ್ನೂ ಜಾಸ್ತಿ ಇದೆ. 6 ಎಕರೆ ಇದೆ. ಓಕೆ, ನಮ್ದು ಹಾಗೆ ಇದೆ. ಇವಾಗ ಬೇಗೂರ್ ಹತ್ರ ಇರುವಂತ 25 ಗುಂಟೆ ನಿಮ್ದು ಬಿಟ್ಟು ಇನ್ನು ಅಕ್ಕಪಕ್ಕದಲ್ಲಿ ನಿಮ್ಮ ಅಣ್ಣ ತಮ್ಮಂದ್ರದ್ದೆಲ್ಲ ಇದೆ. ಅವ್ರ ಷೇರ್, ಅದು ಅವ್ರ ಷೇರ್. ಅವ್ರಿಗೆ ಬಂದಿರುವಂತ ಪಿತ್ರಾರ್ಜಿತ ಆಸ್ತಿ. ಹೌದೌದು, ಅದನ್ನೆಲ್ಲ ಖರೀದಿ ಮಾಡಿದ್ದಾರೆ. ಎಲ್ಲ ಖರೀದಿ ಅವರೇ ಖರೀದಿ ಮಾಡಿದಾರ? ಇಲ್ಲ, ಬೇರೆ ಬೇರೆಯವ್ರು ಮಾಡಿದ್ದಾರೆ. ಇವನು ಇದನ್ನ ಖರೀದಿ ಮಾಡಿಕೊಂಡು ನನಗೆ ಬರ್ಕೊಟ್ಬಿಟ್ಟ, ಪಕ್ಕ ರಿಜಿಸ್ಟರ್ ಮಾಡಿಕೊಂಡು. ಇವಾಗ ಮಧ್ಯೆ ಬಂದು ಅದು ನಾನು ಈ ಬ್ರಹ್ಮಕುಮಾರಿಸಿಗೆ ಕೊಟ್ಟಿದ್ದೆ. ಅವರು ಒಂದು ಶೆಡ್ಗಳಾಕ್ಕೊಂಡು ಅಲ್ಲಿ ಧ್ಯಾನ ಯೋಗ ಇದು ಮಾಡಬೇಕು ಅಂತ ಎಲ್ಲ ಮಾಡ್ತಾ ಇದ್ರು. ಮಾಡ್ತಾ ಇದ್ದಂಗೆ ಬಂದು ಹೊಡೆದಾಕ್ಬಿಟ್ಟ 2013ರಲ್ಲಿ ಬೇಗೂರಿನಲ್ಲಿ. ಅವಾಗೆಲ್ಲ ಫೋಟೋ ಕೊಟ್ಟು ಎಲ್ಲ ಕೊಟ್ಟಿದ್ವಿ. ನೀವೂ ಕೂಡ ಒಂದು ಸಾರಿ ಅದನ್ನು ನಿಮ್ಮ ಗಮನಕ್ಕೂ ಬಂದು ಎಲ್ಲ ಇದು ಬಿಡುಗಡೆ ಮಾಡಿದ್ವಿ.
ಮತ್ತೆ ಈಗೇನು ಮಾಡಿದ್ದಾನೆ ಅಂದರೆ ಅದೇ ಅದರ ಮೇಲೆ ಅವನಿಗೆ ಎರಡು ಕ್ರಿಮಿನಲ್ ಕೇಸ್ಗಳು ಹಾಕಿದ್ದಾರೆ. ಒಂದು ನಷ್ಟ ಆಗಿದೆ ಅಂತ ಹೇಳಿಬಿಟ್ಟು 21 ಲಕ್ಷಕ್ಕೆ ಪೆನಾಲ್ಟಿ ಹಾಕಿದ್ದಾರೆ. ಅದಿನ್ನೂ ನಡೀತಾನೇ ಇದೆ. ಅವನು ಕೋರ್ಟ್ಗೆ ಹೋಗಬಾರ್ದು ಅಂದ್ಬಿಟ್ಟು ಅವನ ಮೇಲೆ ವಾರಂಟ್ ಎಲ್ಲ ಆಗಿದೆ, ಕೋರ್ಟ್ಗೆ ಹೋಗ್ದಿರಾ, ತಪ್ಪಿಸ್ಕೊಳ್ತಾನೆ. ಇಷ್ಟೆಲ್ಲ ಮಾಡಿದ್ರೂ ಕೂಡ ತಿರುಗಿ ಮೊನ್ನೆ ಬಂದು ನನ್ನನ್ನು ಬಂದು ಏನು ಅಟ್ಯಾಕ್ ಮಾಡ್ತಾನೆ ಅದನ್ನು ಹೇಳೋಕ್ಕೆ ಸಾಧ್ಯವಿಲ್ಲ. ಬಂದು ಇವನು ಆಚೆ ಕಡೆ ನಿಂತಿದ್ದ, ಇವರು ಯಾರೋ ಅಪರಿಚಿತರು ಬಂದರು, ಏನೋ ಮಾತಾಡೋಂಗೆ ಮಾತಾಡಿ ನನ್ನ ತಗೊಂಡೋಗಿ ಕಾರ್ನಲ್ಲಿ ಹಾಕ್ಕೊಂಡು ಹೋಗಿ ಹೊರಗಡೆ ಹೊಟ್ಟು ಕಿಡ್ನಾಪ್ ಮಾಡಿದ್ರು ನಿಮ್ಮನ್ನು. ಹೌದು, ಆ 25 ಗಂಟೆ ಬರ್ಕೊಡ್ತಾ ಇಲ್ಲ ನೀವು? ಹೌದು. ಸರಿ ಸರಿ ಸರಿ, ಅಂದರೆ ಆಗಸ್ಟ್ 4ನೇ ತಾರೀಕಲ್ವ? 4ನೇ ತಾರೀಕು. ಎಷ್ಟು ಗಂಟೆ ಸುಮಾರಿಗೆ ನಿಮ್ಗೆ? ನನ್ನನ್ನು 11:30 ಸುಮಾರಿನಲ್ಲಿ ಕಾರ್ನಲ್ಲಿ ಹಾಕ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟು. ನಿಮಗೆ ಅಷ್ಟು ಈಸಿಯಾಗಿ ಎತ್ಕೊಂಡಿದ್ರು? ಯಾರು ಇಲ್ಲಿಲ್ವಾ ಮನೆಯಲ್ಲಿ? ಮನೆಯಲ್ಲಿ, ನನ್ನ ಮನೇಲಿ ಕೇಳ್ದೆ. ನಂದು ಅಲ್ಲೊಂದು ಹೊಲ ಇತ್ತು, ಅಲ್ಲೇ ಪಕ್ಕದಲ್ಲಿ ಹೊಲ, ಅದು 4 ಎಕರೆ ತೋಟ ಅದು. ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಬಂದು ರಮಣ್ಣವರೇ ಇಲ್ಲೇನೋ ಮಾತಾಡೋಣ ಅಂತ ನನ್ನ ಹೆಸರು ಹೆಂಗೆ ಗೊತ್ತಿತ್ತು ಬೇರೆಯವ್ರಿಗೆ, ನನಗೆ ಗೊತ್ತಿಲ್ಲ. ಅದು ಬಂದ ನಿಮಗೆ ಗೊತ್ತಾ, ಎಕ್ಸಾಕ್ಟಾಗಿ ಗೊತ್ತಾ, ಪ್ರಭಾಕರ್ ರೆಡ್ಡಿ ಕಡೆಯವರೇನೆ ಅವರು? ಹೌದು ಹೌದು, ಆಮೇಲೆ ಗೊತ್ತಾಯಿತು. ಆಮೇಲೆ ನಮಗೆಲ್ಲ ಹಿಂಸೆ ಕೊಟ್ಟು ಎಲ್ಲಿ ಕಾಣ್ತೀರ ಸೈನ್ ಹಾಕ್ಸ್ಕೊಂಡ, ಆವಾಗಲೇ ನನಗೆ ಗೊತ್ತಾಗಿತ್ತು. ಅವನು ಆಚೆ ಕಡೆ ಅಂದರೆ ಎಷ್ಟೊತ್ತಿಂದ ಎಷ್ಟೊತ್ತರೆಗೂ ನಿಮ್ಮನ್ನು? ಮೇಡಮ್, ನನ್ನ 12:30 ಅವರು ವ್ಯಾನ್ಗೆ ಹಾಕ್ಕೊಂಡವರು, ಸಂಜೆ 6:30 ತನಕ ನನ್ನ ಆಚೆಗೆ ಬಿಟ್ಟಿಲ್ಲ. ಹೆಂಗೆ ಅವರೇ ಕರೆದ್ರ ನಿಮ್ಮನ್ನ ಏನೋ ಮಾತಾಡಬೇಕು ಅಂತ ಕರ್ಕೊಂಡು ಹೊರಟೋಗಿದ್ರು? ಕರ್ಕೊಂಡು, ಅವನ ಶಿಷ್ಯರಿದ್ದರು ರವಿ ಅಂತ. ನೀವು ಅಷ್ಟು ಈಸಿಯಾಗಿ ಹೊರಟೋದ್ರ? ಗೊತ್ತಿಲ್ಲದೆ. ಏನೂ ಇಲ್ಲ, ಅಲ್ಲಿ ನಮ್ಗೆ ಏನು ಭಯ ಇರಲಿಲ್ಲ, ನಮ್ಮ ಕಾಂಪೌಂಡ್ ಅಲ್ವಾ, ನಮ್ಮ ಕಾಂಟ್ರೋಲ್ಗಳು, ನಮ್ಮ ಅಂಥದ್ದು ಗಮನವೇ ಇರಲಿಲ್ಲ. ಗಮನ ಇದ್ದಿದ್ದು ಅದ್ರ ಕತೆ ಬೇರೆ ಆಗ್ತಾ ಇತ್ತು, ನನಗೆ ಗೊತ್ತಿಲ್ಲ. ಬಂದ ಇಲ್ಲಿ ಏನೋ ಒಂದು ಸ್ವಲ್ಪ ಕೇಳಬೇಕಣ್ಣ ಬಾ ಅಂದರು. ನಾನು ಕಾರ್ ಹತ್ರಕ್ಕೆ ಹೋಗೋ ತನಕನೇ ಹೋದ ತಕ್ಷಣ ಅವರೆಲ್ಲರೂ ಸೇರ್ಕೊಂಡಿದ್ದು ಎತ್ತು ಒಳಗಡೆ ಹಾಕ್ಬಿಟ್ರು. ಆಮೇಲೆ ಹೋದ್ವಿ, ಅಲ್ಲೆಲ್ಲ ತುಂಬ ಹಿಂಸೆ ಕೊಟ್ಟರು. ಅಲ್ಲಿ ಒಳಗಡೆ ಹೋಗಿ ಒಂದು ರೂಮ್ನಲ್ಲಿ ಕೂಡ ಹಾಕಿದ್ರು. ಅಲ್ಲಿ 4 ಜನ ರೌಡಿಗಳು ಬಂದರು. ಆಮೇಲೆ ಅವನ ಶಿಷ್ಯ ಒಬ್ಬನು ರವಿ ಅಂತ ಇದ್ದಾರೆ, ಅವನು ಬಂದ. ಅವನು ಬಂದು ನೋಡಿ, ನಿಮಗೇನು ತೊಂದರೆ ಮಾಡಲ್ಲ, ನಾವು ಹೇಳ್ತಾ ಸೈನ್ ಹಾಕ್ಬಿಡಿ. ಸರಿ, ಹಾಕ್ತೀನಿ, ಅದು ಕೊಡು, ಓದಿ ಕೊಡ್ತೀನಿ. ಯಾವ ಥರ ಹಿಂಸೆ ಕೊಟ್ಟರು? ಹಿಂಸೆ ಕೊಟ್ಟರು ಅಂದರೆ ಅದು ಏನು ಮೇಡಮ್, ಅದನ್ನ ಬಾಯಿನಲ್ಲಿ ಹೇಳೋಕ್ಕೆ ಆಗೋದಿಲ್ಲ. ನಾನು ಸೈನ್ ಹಾಕಲಿಲ್ಲ. ಆಮೇಲೆ ಹೋಗಿದ್ದು ರೌಡಿಗಳು ಕಳಿಸ್ದೆ ಆಚೆ ಕಡೆ, ಚಿಕ್ಕ ರೂಮ್ ಅದು. ಆಮೇಲೆ ಅವರು ಬಂದು ಆ ಶಬ್ದಗಳು ನಾವು ಹೇಳೋಕ್ಕೆ ಸಾಧ್ಯವಿಲ್ಲ ಅಂತ ಶಬ್ದಗಳದೆಲ್ಲ ನಿಂದಿಸಿದ್ರು. ಆಮೇಲೆ ಹಂಗೆ ಮತ್ತೆ ಬಂದ. ಹೊಡೆದಿದ್ದು ಏನಾದರೂ? ಹೊಡೆದಿದ್ದಿಲ್ಲ, ಹೊಡೆದಿದ್ದಿಲ್ಲ. ಕೆಟ್ಟ ಕೆಟ್ಟ ಭಾಷೆ, ಕೆಟ್ಟ ಭಾಷೆ ಎಲ್ಲ ಮಾಡಿದ್ರು. ಆಮೇಲೆ ಅವನು ಬಂದ. ನೀವು ಬ್ರಹ್ಮಕುಮಾರಿ ಸರ್? ಹೌದು ಹೌದು. ಸರಿ, ನಿಮ್ಮ ಮಕ್ಕಳು ಎಲ್ಲರೂ ಅವರೇ ಆದ್ಮೇಲೆ ನಂದೇನಿದೆ ಮೇಡಮ್? ಅದೇ ಬ್ರಹ್ಮಕುಮಾರಿಸಿಂದ ಮಕ್ಕಳ ಸ್ವಂತ ಮಕ್ಕಳ? ಹಿಂಗೆ ಸ್ವಂತ ಮಕ್ಕಳು ಎಲ್ಲರೂ ಇವಾಗ ಬ್ರಹ್ಮಕುಮಾರಿಸಿಗೆ ಸೇರಿದ್ರ ನೀವು ಅಂತ. ಸರಿ ಭಾರತಿ, ನೋಡಿ ನಿಮ್ಮ ತಂದೆಯವ್ರು ಹೇಳ್ತಾ ಇದ್ರು ಈ ವಯಸ್ಸಿನಲ್ಲೂ ಕೂಡ ಇಂಥ ಕಷ್ಟವನ್ನು ಅನುಭವಿಸ್ಬೇಕಾಗಿ ಬಂದಿದೆ ಅವ್ರಿಗೆ. ಹೌದು ಮೇಡಮ್. ಏನೋ ಪಿತ್ತಾರ್ಜಿತ ಆಸ್ತಿ ಬಂದಿದೆ, ಅದನ್ನ ಇಟ್ಕೊಂಡಿದ್ದಾರೆ, ಬ್ರಹ್ಮಕುಮಾರಿ ಸೇರ್ಕೊಂಡಿದ್ದಾರೆ, ಒಂದೊಳ್ಳೆ ಜೀವನ ನಡೆಸ್ತಾ ಇದ್ದಾರೆ ಮಕ್ಕಳು, ನೀವೆಲ್ಲ ಕೂಡ ಕನ್ವರ್ಟ್ ಬ್ರಹ್ಮಕುಮಾರಿ ಸಲ್ಲಿದ್ದೀರ. ಸೊ ಅದಕ್ಕೋಸ್ಕರ ಆಶ್ರಮ ಮಾಡ್ಕೊಂಡಿದ್ರಿ, ಅದನ್ನೆಲ್ಲ ಹೊಡೆದಾಕಿದ್ರು ಅಂತ. ಇವಾಗ ಮತ್ತೆ ಅಪಹರಣ ಮಾಡ್ಕೊಂಡು ಹೋಗಿ ಮತ್ತೆ ಬರ್ಸ್ಕೊಂಡ್ಬಿಟ್ಟಿದ್ದಾರೆ ಫುಲ್. ಬರ್ಸ್ಕೊಂಡಿದ್ದಾರೆ. ಸೊ ಹೆಂಗೆ ಅಂದ್ರೆ ನಿಮ್ಗೇನಾದ್ರು ಗೊತ್ತಿತ್ತಾ ಈ ತರ ಇಂಥ ವ್ಯಕ್ತಿ ಇಷ್ಟೊಂದು ಹಾನಿ ಮಾಡ್ಬೋದು, ಈ ತರ ಕ್ರುಯಲ್ ಆಗಿ ನಡ್ಕೊಳ್ಬೋದು ಆ ವ್ಯಕ್ತಿ ಅಂತ? ಈ ಮುಂಚೆನೂ ಅವರು ಈ ತರ ಆಕ್ಟಿವಿಟಿ ಮಾಡಿದ್ದಾರೆ ಮೇಡಮ್. ಹೆಂಗೆ ಮನೆ ಡ್ಯಾಮಾಲಿಶ್ ಮಾಡಿದೆ ಹೇಳಿದ್ರು ನಮ್ಮ ತಂದೆ. ಅವಾಗಲೇ ಗೊತ್ತಿತ್ತು ಇವರು ಸ್ವಲ್ಪ ರಾಜಕೀಯ ಬೆಂಬಲ ಇರೋರು, ಮತ್ತೆ ಅನೇಕ ಗೂಂಡಗಳನ್ನು ಇಟ್ಕೊಂಡಿರೋರು ಅಂತೇಳಿ. ಆದರೆ ಈ ಮಟ್ಟಕ್ಕೆ ಇಳಿತಾರೆ ಅನ್ನೋದು ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೆಂದರೆ ಅವರ ಹಿನ್ನೆಲೆಯನ್ನು ನಾವು ನೋಡಿದಾಗ ಅವರು ಅನೇಕ ಮಂದಿರಗಳನ್ನು ಕಟ್ಸಿದ್ರು, ದೇವಸ್ಥಾನ ಕಟ್ಸಿದ್ರು, ದಾನ ಧರ್ಮ ಮಾಡಿದ್ರು. ನಾವು ಅಂದ್ಕೊಂಡ್ವಿ ಇವರು ಒಂದು ಧಾರ್ಮಿಕ ವ್ಯಕ್ತಿ, ಇಷ್ಟು ಕೆಟ್ಟ ಮಟ್ಟದಲ್ಲಿ ಅವರು ಯೋಚನೆ ಮಾಡಲ್ಲ ಅಂದ್ಕೊಂಡಿದ್ವಿ. ಆದರೆ ಈ ಮಟ್ಟಕ್ಕೆ ಅವರು ಇಳಿತಾರೆ ಅನ್ನೋದು ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈ ವಯಸ್ಸಾದ ನಮ್ಮ ತಂದೆ 80 ಅವರಿಗೆ ಅವರನ್ನ ಎತ್ಕೊಂಡೋಗಿ ಈ ರೀತಿ ಮಾಡಿದ್ದಾರೆ ಮೇಡಮ್. ಚಿತ್ರ ವಿಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಮಾನಸಿಕವಾಗಿ. ಮತ್ತೆ ಹೆಣ್ಮಕ್ಕಳನ್ನ ನಾವು ಕೊಲ್ತೀವಿ ಅಂಥೇಳಿ ಮನೆಯವರು ಯಾರು ಉಳಿಯೋದಿಲ್ಲ, ನಿಮ್ಮ ಮನೇನ ಡೆಮಾಲಿಶ್ ಮಾಡ್ತೀವಿ ಅಂತೇಳಿ ಹೆದರ್ಸಿ ಅವ್ರ ಕೈಯಲ್ಲಿ ಸೈನ್ ತಗೊಂಡಿದ್ದಾರೆ. 80 ನಾವೆಲ್ಲ 5 ಹೆಣ್ಮಕ್ಳು, ಜೊತೆನಲ್ಲಿ ನಮ್ ಚಿಕ್ಕಪ್ಪ ಚಿಕ್ಕಮ್ಮನು ನಾವು ಒಟ್ಟು ಕುಟುಂಬ ಇದ್ದೀವಿ. ಅವ್ರಿಗೂ 3 ಹೆಣ್ಮಕ್ಳು, ಒಬ್ಬ ಗಂಡ ಮಗ ಇದ್ದಾನೆ. ಈ ರೀತಿ ಇದೆ ಮೇಡಮ್. ಸರಿ, ಸೈನ್ ಮಾಡಿಸ್ಕೊಂಡ್ರು ಅಂತಂದ್ರಲ್ಲ ಸರ್, ನೀವು ಏನಾದ್ರೂ ಬರ್ದಿದ್ರ ಅವ್ರೇನಾದ್ರೂ? ಎಲ್ಲ ಬರೆದು ಟೈಪ್ ಮಾಡಿದ್ದೆ. ಈ ತೆಗೆದು ಎಲ್ಲಿ ಸೈನ್ ಮಾಡ್ಬೇಕು ಅಷ್ಟೇ ನಮ್ಗೆ ಜಾಗ ತೋರಿಸ್ತಾ ಇದ್ದಿದ್ದು. ಅಂದ್ರೆ ವೈಟ್ ಶೀಟ್ ಮಾತ್ರ ಎಲ್ಲ ಮಾಡಿಸ್ಕೊಂಡ್ರು. ಮತ್ತೆ ಮಕ್ಕಳನ್ನೇನೋ ಕೊಲ್ತೀವಿ ಅಂತೇನಾದ್ರು? ಅದು ಒಂದೇ ಮಾತಲ್ಲ ಮೇಡಮ್. ನಿಮಗೆ 2013 ಏನಾಯಿತು ನಿಮ್ಮ ಬಿಲ್ಡಿಂಗ್ನ
ಆದರೆ 10 ರಷ್ಟು ಮಾಡ್ತೀವಿ ನೀವಿರೋ ಬಿಲ್ಡಿಂಗು ಅಂತ. ರಾಣಿಯವರೇ, ನಿಮಗೆ ಯಾವ ಥರ ಪರಿಚಯ ಇತ್ತು ಪ್ರಭಾಕರ್ ರೆಡ್ಡಿಯವ್ರದ್ದು ಅಂತ? ನಮಗೆ ಪರಿಚಯ ಅಂದರೆ ಅಪ್ಪಾಜಿ ಕಡೆಯಿಂದ ನೋಡಿದ್ವಿ. ಅವರೊಂದು ಸತಿ ನಮ್ಮ ಮನೆಗೂ ಕೂಡ ಸಹ ಬಂದಿದ್ದರು. ಬಹಳ ಧಾರ್ಮಿಕ ವ್ಯಕ್ತಿಯಾಗೇ ಅವರು ತುಂಬ ಚೆನ್ನಾಗಿದ್ದರು. ಹಾಗೆ ನೋಡ್ಲಿಕ್ಕೆ ಹೋದರೆ ನಾವು ನಮ್ಮ ತಂದೆ ಬಾಯಿಂದ ಕೇಳಿದ್ದು ಕೂಡ ಅವನಂಥ ಸಹೃದಯ ಒಳ್ಳೆ ಮನುಷ್ಯ ಯಾರೂ ಇಲ್ಲ ಅಂತಲೇ ಕೇಳಿದ್ವಿ. ಅದೇ ಥರನೇ ಭಾವನೆ ಇವತ್ತು ಕೂಡ ಅಣ್ಣನ ವಿಚಾರದಲ್ಲಿ, ಪ್ರಭಾಕರ್ ರೆಡ್ಡಿ ಅಣ್ಣನ ವಿಚಾರದಲ್ಲಿ ನಮ್ಮ ಭಾವನೆ ಅದೇ ಇದೆ. ಬಟ್ ಯಾರ ಒಂದು ಪ್ರೇರಣೆಯಿಂದ ಅವ್ರು ಈ ಸ್ಟೆಪ್ ತೊಗೊಂಡ್ರು ಅದು ನಮಗೆ ಗೊತ್ತಿಲ್ಲ. ಯಾವ ಕಾರಣಕ್ಕೆ ಅವ್ರು ಈ ಥರದ ರಾಂಗ್ ಸ್ಟೆಪ್ಸ್ ತೊಗೊಳ್ತಿದ್ದಾರೋ ಅದು ನಮಗೆ ಗೊತ್ತಿಲ್ಲ. ಒಟ್ಟಾರೆ ನಾವು ಹೇಳೋದು ಒಂದೇನೆ, ನಾವು ಅಂತೂ ಪಾರಮಾರ್ಥದ ಮಾರ್ಗದಲ್ಲಿದ್ದೀವಿ. ನಿಶ್ಚಿಂತವಾಗಿ ನಮ್ಗೇನಿದೆಯೋ ನಮ್ಮದನ್ನು 10 ಜನರಿಗೆ ಉಪಯೋಗ ಆಗಲಿ ಅನ್ನೋ ಒಂದು ಕಾರ್ಯದಲ್ಲಿ ಉಪಯೋಗಿಸ್ಕೊಂಡು ಹೋಗ್ತಿದ್ದೀವಿ. ಒಬ್ಬರು ಪರರ ಸೊತ್ತು ಅಂತ ಒಂದು ಗ್ಲಾಸ್ ನೀರಾಗಲಿ, ಒಂದು ಗ್ಲಾಸ್ ಒಂದು ಹೊತ್ತಿನ ಊಟ ಆಗಲಿ, ನಾವೆಲ್ಲೂ ತಿಂದೋರಲ್ಲ. ಹಾಗೆ ನಾವು ಬೆಳೆದಿರೋರು, ಹಾಗೆ ನಾವು ಇವತ್ತಿರ್ತೀವಿ. ಅಂಥ ಸಂದರ್ಭದಲ್ಲಿ ಈ ಥರ ನಮಗೆ ದೌರ್ಜನ್ಯ ಮಾಡ್ತಿರೋದು ನಮಗೆ ಸರಿ ಕಾಣಿಸ್ತಿಲ್ಲ. ಸೊ ಅದಕ್ಕೆ ಮಾಧ್ಯಮದಿಂದ ನಾವು ಮಂತ್ರಿಗಳ ತನಕವರೆಗೂ ಇದೇ ಕೇಳ್ತೀವಿ, ನಮಗೊಂದು ರೀತಿಯಲ್ಲಿ ಈ ಎಲ್ಲದಕ್ಕೂ ನ್ಯಾಯ ಒದಗಿಸ್ಕೊಡ್ಬೇಕು. ಸರಿ ಸರ್. ಸರ್, ಹೆಂಗೆ ಮೊದಲೆಲ್ಲ ನಾನು ತುಂಬ ಒಳ್ಳೆಯವರಿದ್ದರು, ಸಹೃದಯಿ, ಹಂಗಂದರೆ ನಿಮ್ಮ ಹತ್ರ ಮಾತಾಡುವಾಗ ಏನಾದರೂ ಬೇರೆ ಥರ ಏನಾದರೂ ಮುಖವಾಡ ಹಾಕ್ಕೊಂಡು ಮಾತಾಡೋರು ಅವರು ಹೆಂಗೆ ಅಂತ? ಒಳಗಡೆಯಿಂದ ಹೊರಗಡೆ ಒಂದು. ಹೌದು, ನಿಜನೇ. ನಮ್ಗೆ ಆಮೇಲೆ ಗೊತ್ತಾಗಿತ್ತು ಇವನು ಇಷ್ಟೊಂದು ಗಾದಕ್ಕಂತ 2013ರಲ್ಲೇ ಗೊತ್ತಾಗಿದ್ದು. ಅವನು ಸ್ನೇಹ ಮಾಡ್ತಾ ಇದ್ದದ್ದೆಲ್ಲ ಜಮೀನು ಹೊಡೆಯೋದಕ್ಕೆ. ನನಗೊಬ್ಬನಿಗೆ ಅಲ್ಲ, 100 ಜನಕ್ಕೆ ಹಾಗೆ ಮಾಡಿದ್ದಾರೆ. ಒಬ್ಬರಿಗೂ ದುಡ್ಡು ಕೊಡೋದಿಲ್ಲ. ಬೇಗೂರಿನಲ್ಲಿ ಬೇಗೂರು, ಚಿಕ್ಕ ದೊಡ್ಡ ಬೇಗೂರು, ಮೈಲ್ಸಂದ್ರ, ವಿಟ್ಸಂದ್ರ, ಬೆಟ್ಟಾಸನಪುರ, ಅಲ್ಲೆಲ್ಲ ಭಾಳ ಜಾಸ್ತಿ. ರಿಯಲ್ ಎಸ್ಟೇಟ್ ಉದ್ಯಮ ಮಾಡ್ತಾರೆ. ಸೊ ಹಂಗಾಗಿ ಒಳ್ಳೆ ಮಾತಾಡ್ತಾರೆ. ಆಮೇಲೆ ಬಾಕಿ ದೇವಸ್ಥಾನ ಸಹಾಯ ಮಾಡೋದು, ದೇವಸ್ಥಾನಗಳು ಪೂಜೆ ಮಾಡಿಸೋದು, ಯಾಗ ಮಾಡಿಸೋದು, ಅದೆಲ್ಲ ಭಾಳ ವಿಪರೀತ. ಸೊ ಅದನ್ನೆಲ್ಲ ನೋಡಿ ಒಳ್ಳೆ ವ್ಯಕ್ತಿ ಅಂತ ನೀವು ಅನ್ಕೊಂಡು? ನಾವು ಅಂದುಕೊಂಡ್ವಿ ಅಷ್ಟೇ. ಅವನ ಹತ್ರ ಒಳ್ಳೆತನ ನಾವೇನು ಉಪಯೋಗಿಸ್ಕೊಳಕ್ಕೂ ಹೋಗಲಿಲ್ಲ. ಅದು ನಾವು ಈ ಪೂಜೆ ಪುನಸ್ಕಾರ ಬಗ್ಗೆ ಸ್ವಲ್ಪ ಕಮ್ಮಿ ಇದು ನಮ್ದೇನಿದು ಬ್ರಹ್ಮಕುಮಾರಿ ತಪಸ್ ಮಾಡಬೇಕು, ಅನುಭವ ಮಾಡಬೇಕು, ಭಗವಂತನ ಅನುಭವ ಮಾಡಬೇಕು. ಅದರಿಂದ ನಾವು ಶಾಂತವಾಗಿರಬೇಕು ಅನ್ನೋ ಭಾವನೆಯಿಂದ. ಸರಿ, ಯಾರ ತಂಟೆ ಸುದ್ದಿ ತಕರಾರು ಯಾವುದು ಬೇಡ ಅಂತ ಇದ್ದವ್ರು ಪೀಸ್ಫುಲ್ ಆಗಿ ನೀವು ಇವಾಗ ನಿಮ್ಮ ಮನಸ್ಸಿನಲ್ಲಿ ಒಂಥರ ಮನಸ್ಸು ಕದಡೋಗಿದೆ ಇವಾಗ ಅಂತ. ಬರೀ ಕದಡೋಗಿರೋದು ಅಷ್ಟೇ ಅಲ್ಲ ಮೇಡಮ್, ಇವಾಗ ನಮ್ಗೆ ಎಲ್ಲೂ ಸೆಕ್ಯೂರಿಟಿ ಇಲ್ದಂಗೆ ಆಗೋಗ್ಬಿಟ್ಟಿದೆ. ನಂಬೋದು ಯಾರು ಮನೆಗೆ ಬರ್ತಾರೆ, ಒಳ್ಳೆಯವ್ರು ಬರ್ತಾರೆ, ಕೆಟ್ಟವ್ರು ಬರ್ತಾರೆ, ಯಾರು ಕೂಡ ಮಾತಾಡಬೇಕು ಅನ್ನೋ ಅಷ್ಟು. ಕರೆಕ್ಟ್ ಕರೆಕ್ಟ್, ಅನುಮಾನ ಆಗ್ಬಿಟ್ಟು. ಕರೆಕ್ಟ್ ಸರ್, ಮತ್ತಷ್ಟು ಮಾತಾಡ್ತೀನಿ ಸರ್ ನಿಮ್ಮ ಜೊತೆಗೆ. ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಚರ್ಚೆ ಮುಂದುವರಿಯುತ್ತೆ. ಕಿಡ್ನಾಪ್ ಡೀಲ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಭಾರತಿ, ನಿಮಗೆ ಅಪ್ಪ ಕಿಡ್ನಾಪ್ ಆದ್ರಲ್ಲ, ಕಿಡ್ನಾಪ್ ಆಗಿದ ತಕ್ಷಣ ಅಂದರೆ ಇವಾಗ ಅವ್ರು ಕಾಣಲಿಲ್ಲ, ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ರು, ಕಿಡ್ನಾಪ್ ಆಗಿದೆ ಅಂತ ಗೊತ್ತಾಯ್ತಾ ಅಥವಾ ಎಲ್ಲರೂ ಹೋಗಿದ್ದಾರೆ, ಹಿಂಗೆ ಹೆಂಗೆ ಕ್ಲೂ ಸಿಕ್ತು ನಿಮಗೆ ಅಂತ? ಮೇಡಮ್, ಯಾರು ಕಿಡ್ನಾಪ್ ಮಾಡ್ಲಿಕ್ಕೆ ಬಂದಿದ್ರು ಅವ್ರು ಫಸ್ಟು ಮನೆಯಲ್ಲಿ ವಿಚಾರಿಸಿದ್ರು. ಆಗ ನಮ್ಮ ಚಿಕ್ಕಮ್ಮ ಇದ್ದರು, ಅವ್ರು ಹೇಳಿದ್ರು ಅವ್ರು ಹೊಲದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತೇಳಿ. ಸೊ ಅವರು ಪೇಪರ್ ಹಿಡ್ಕೊಂಡು ಹೊಲದಲ್ಲೇ ಮಾತಾಡಿಸೋ ರೀತಿ ಹೋಗಿದ್ದಾರೆ. ಸೊ ಗಾಡಿನೂ ಫಸ್ಟೇ ಅವರು ಹಿಂದಿಂದಕ್ಕೆ ತೊಗೊಂಡಿದ್ದಾರೆ, ಈಸಿಯಾಗಿ ಹೋಗ್ಬೋದು. ರೆಡ್ ಕಲರ್ ಕ್ವಾಲಿಸ್ ಅಂತ ಹೇಳಿದ್ದಾರೆ. ಸೊ ಅದನ್ನು ತೊಗೊಂಡು ಹಿಂದಕ್ಕೆ ಹೋಗಿದ್ದಾರೆ. ಅವ್ರು ಇರೋ ಹತ್ರಕ್ಕೆ ಸ್ವಲ್ಪ ಸ್ಪೇಸ್ ಹತ್ರಕ್ಕೆ ತೊಗೊಂಡೋಗಿದ್ದಾರೆ. ಅಲ್ಲಿ ಅವರನ್ನು ಕೂಗಿದ್ದಾರೆ, ಬನ್ನಿ ಮಾತಾಡಬೇಕು ಅಂತ. ಮತ್ತು ಅವರು ಹತ್ರ ಬರೋವರೆಗೂ ಸುಮ್ಮನೆ ಇದ್ದು ಬಂದಿದ ತಕ್ಷಣನೇ ಅವ್ರ ಬಾಯನ್ನು ಅದುಮ್ಕೊಂಡು ಒಳಗಡೆ ಹಾಕ್ಕೊಂಡು ಸ್ಪೀಡಾಗಿ ಹೊರಟೋಗಿದ್ದಾರೆ. ಯಾಕೆ ಗಾಡಿ ಇಷ್ಟು ಸ್ಪೀಡಾಗಿ ಹೋಗ್ತಿದೆಯಲ್ಲ ಅಂತ ನಾವೆಲ್ಲ ನಮ್ಮ ಚಿಕ್ಕಮ್ಮವರು ನಮ್ಮ ತಮ್ಮ ಎಲ್ಲ ಈಚೆ ಬಂದು ನೋಡೋಷ್ಟೊಳಗಡೆ ಗಾಡಿ ಹೊರಟೋಗ್ಬಿಟ್ಟಿದೆ ಮೇಡಮ್. ತುಂಬ ಸ್ಪೀಡಾಗಿ ಕರ್ಕೊಂಡು ಹೊರಟೋಗಿದ್ದಾರೆ. ಆಗಲೇ ಗೊತ್ತಾಯ್ತು ನಿಮಗೆ ಕಿಡ್ನಾಪ್? ಆಗಲೇ ಗೊತ್ತಾಯ್ತು ನಮ್ಗೆ ಇದು ಕಿಡ್ನಾಪ್ ಬಗ್ಗೆ. ಸರ್, ಯಾರು ಕಿಡ್ನಾಪ್ ಮಾಡಿದ್ದಾರೆ ಏನು ಅಂತೇನಾದ್ರು ಕ್ಲೂ ಸಿಕ್ತಾ? ನಮಗೆ ಅನುಮಾನ ಇತ್ತು ಇದು, ಯಾಕೆಂದ್ರೆ ನಮ್ಮ ತಂದೆ ಎತ್ಕೊಂಡು ಹೋಗಿದ್ರೆ ಅಂದ್ರೆ ಇದು ಯಾವುದೋ ಒಂದು ಆಸ್ತಿ ವಿಷಯವಾಗಿ ಇವ್ರು ಎತ್ಕೊಂಡು ಹೋಗಿರ್ಬೇಕು ಅನ್ನೋದು ನಮ್ಗೆ ಅನುಮಾನ ಇತ್ತು. ಇನ್ಯಾರು ವಿರೋಧ ಇಲ್ಲ ಅಪ್ಪನಿಗೆ? ಅಂದ್ರೆ ನಮ್ಮ ಸಂಬಂಧಿಕರು ಅಷ್ಟೊಂದು ನಮ್ಗೇನಾಗೋದಿಲ್ಲ, ಯಾಕೆಂದ್ರೆ ನಾವೆಲ್ಲ ಆಶ್ರಮದಲ್ಲಿ ಇರೋ ಕಾರಣ ಅವ್ರಿಗೆಲ್ಲ ಅನ್ಸುತ್ತೆ ಏನಕ್ಕೆ ಇವ್ರಿಗೆ ಇಷ್ಟೊಂದು ಆಸ್ತಿ, ಅದು ಒಂದು ಮಾತಿದೆ. ಜೊತೆನಲ್ಲಿ ಪ್ರಭಾಕರ್ ರೆಡ್ಡಿ ಅವ್ರದ್ದು ಹಿಂದೆಲ್ಲ ನಮ್ಮದು ಏನು ಇಶ್ಯೂಸ್ ಇತ್ತು, ಅದರಿಂದನೂ ಅವ್ರ ಮೇಲೆ ಅವ್ರು ನಮಗೆ ಒತ್ತಡ ಹೇರ್ತಾನೇ ಇದ್ರು, ನಮ್ಮ ನಿಮ್ಮ ಜಮೀನು ಕೊಡಿ ಅಂತೇಳಿ. ಸೊ ಯಾರು ಅವರು ಅವರು ಶಾಮೀಲ್ ಆಗಿದ್ದಾರ ಅದನ್ನ ಗೊತ್ತಿಲ್ಲ. ಸೊ ಹಿಂಗಾಗಿ ಏನಾಯಿತು, ಪ್ರಭಾಕರ್ ರೆಡ್ಡಿ ಅವರು ಅವರನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಆಮೇಲೆ ಇವರು ಯಾವಾಗ ವಾಪಸ್ ಬಂದರು ಅವಾಗ ಹೇಳಿದ್ರು ಪ್ರಭಾಕರ್ ರೆಡ್ಡಿ ಅವ್ರ ಶಿಷ್ಯ ರವಿ ಅನ್ನೋರು ಇದ್ರು ಅಂತ. ಆಗ ನಮಗೆ ಕನ್ಫರ್ಮ್ ಆಗಿ ಹೊರಟೋಯ್ತು. ಆನಂತರ ನೆಕ್ಸ್ಟ್ ಡೇ ನಾವು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಯಾವ ಡಾಕ್ಯುಮೆಂಟ್ಸ್ಗೆ ಅವ್ರು ಸೈನ್ ಮಾಡಿಸ್ಕೊಂಡ್ರು ಅದನ್ನು ತೆಗೆಸಿದ್ವಿ. ಆವಾಗ ಇನ್ನೂ ಕನ್ಫರ್ಮ್ ಆಗೋಯ್ತು ಇದು ಪ್ರಭಾಕರ್ ರೆಡ್ಡಿ ಅವ್ರದ್ದೇ ಕೆಲಸ ಅಂತೇಳಿ. ಅದರಲ್ಲಿ ಪ್ರಭಾಕರ್ ರೆಡ್ಡಿ ಅವ್ರದ್ದು ತಂಬ್ ಇಂಪ್ರೆಷನ್ನು, ಆಮೇಲೆ ಅವ್ರ ಸೈನು, ಆಮೇಲೆ ಅವ್ರ ಫೋಟೋ ಎಲ್ಲ ಇದೆ.
ಸೊ ಇದರಿಂದ ಕನ್ಫರ್ಮ್ ಆಗೋಯ್ತು. ಹಂಗೇನಾದ್ರೂ ಅವರು ನಿಜವಾಗ್ಲೂ ತಗೊಳ್ಬೇಕು ಅನ್ನೋದಿದ್ರೆ ನಮ್ಮ ಹತ್ರ ಅಗ್ರಿಮೆಂಟ್ ಅಥವಾ ಮಾತಾಡಿನೋ ಮಾತಾಡ್ಬೋದಾಗಿತ್ತಲ್ವಾ ಮೇಡಮ್. ಕಿಡ್ನಾಪ್ ಅನ್ನೋ ಒಂದು ಇಷ್ಟು ಕೀಳು ಮಟ್ಟಕ್ಕೆ ಯಾಕೆ ಇಳಿಬೇಕಾಯ್ತು ಇಷ್ಟು ದೊಡ್ಡ ವ್ಯಕ್ತಿ, ಯಾರು ಸಮಾಜವನ್ನು ಪ್ರತಿನಿಧಿಸ್ತಾ ಇದ್ದಾರೆ, ಇಷ್ಟೊಂದು ದೊಡ್ಡ ದಾನ ಧರ್ಮಗಳನ್ನು ಮಾಡ್ತಾರೆ, ಅವರು ಸ್ವಲ್ಪ ಯೋಚನೆ ಮಾಡ್ಬೋದಾಗಿತ್ತು. ನಾವು ಬರೀ ಹೆಣ್ಮಕ್ಳು ಅಂತೇಳಿ ಇಷ್ಟು ದೊಡ್ಡ ಅನ್ಯಾಯವನ್ನು ಮಾಡೋದು, ಇದು ಅವರೇ ಯೋಚನೆ ಮಾಡಬೇಕು, ಅವ್ರ ಮನಸ್ಸಾಕ್ಷಿನ ಅವ್ರು ಕೇಳ್ಕೋಬೇಕು. ರಾಣಿಯವರೇ, ಇನ್ ಯಾವಾಗಾದ್ರೂ ಏನಾದ್ರು ಕ್ಲಾಶಸ್ ಆಗಿದ್ದು ಏನಾದ್ರು ಇದೆಯಾ? ಆಶ್ರಮ ಮಾಡಿದಂತ ಸಂದರ್ಭದಲ್ಲಿ ಎಲ್ಲ ಒಡೆದಾಕಿದ್ರು, ಅದು ಇದು ಧ್ವಂಸ ಮಾಡಿದ್ರು ಅಂತಂದ್ರೆ ಹೆಂಗ್ ಕಟ್ಕೊಂಡಿದ್ರಿ ಆ ಆಶ್ರಮನ? ಈಗ ನಾವು ಆಕ್ಚುಲಿ ದೊಡ್ಡದಾಗಿ ಕಟ್ಕೋಬೇಕಂತಾನೆ ಇದ್ದಿದ್ದು. ಫಸ್ಟ್ ಅಲ್ಲಿ ಒಂದು ಏನಾದ್ರು ಒಂಥರ ಶೆಡ್ ತರ ಹಾಕೊಂಡು ಅಲ್ಲಿ ಮೆಡಿಟೇಷನ್ ಮಾಡ್ತಾ ಕಂಟಿನ್ಯೂಸ್ ಆಗಿ ಅಲ್ಲಿ ನಿಂತರೆ ದೊಡ್ಡ ಬಿಲ್ಡಿಂಗ್ ಕಟ್ಟಕ್ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಶೆಡ್ ಟೈಪ್ ಕಟ್ಟಿದ್ವಿ. ಆ ಶೆಡ್ ಟೈಪ್ ಕಟ್ಟಿದ್ರಲ್ಲಿ ಇವಾಗ ಆಶ್ರಮ ಬ್ರಹ್ಮಕುಮಾರಿ ಆಶ್ರಮ ಕಟ್ಟುವಂತದ್ದು ಹಳ್ಳಿ ಸುತ್ತಮುತ್ತ ಜನರಿಗೆ ಏನಾದ್ರು ಇಷ್ಟ ಇಲ್ವಾ? ಅವರು ಇಷ್ಟ ಇಲ್ವಾ? ಹೆಂಗೆ? ಬಹಳ ಇಷ್ಟ ಇತ್ತು ಎಲ್ರು. ನೀವು ಬೇಗ ಮಾಡಿ ನಾವು ಇಲ್ಲಿ ಬರಬೇಕು, ತುಂಬಾ ಇದಾಗಿದೆ, ನಮಗ್ ಬೇಕು ಅಂತಾನೆ ಇತ್ತು ಎಲ್ರದ್ದು. ಯಾರ್ದು ಸುತ್ತಮುತ್ತಲ ಅವ್ರದ ಯಾವುದೇ ತರದ ಒಂದು ನೆಗೆಟಿವ್ ಇಂಪ್ರೆಷನ್ ಇರಲಿಲ್ಲ. ಓಕೆ, ಸರಿ. ಯಾಕೆ ಅವರು ಬ್ರಹ್ಮಕುಮಾರಿ ಆಶ್ರಮನ ಧ್ವಂಸ ಮಾಡಿದ್ರು? ಬಟ್ ಅವ್ರ ಬ್ರಹ್ಮಕುಮಾರಿ ಆಶ್ರಮದ ಮೇಲೆ ಅವ್ರಿಗೆ ವಿರೋಧ ಇದೆ ಅಂತ ನಾನು ಹೇಳೋದಿಲ್ಲ. ಅವ್ರಿಗೊಂದು ಇದ್ದಿದ್ದು ಆ ಜಾಗ ವಾಪಸ್ ಬೇಕು. ಒಂದು ಇವ್ರದ್ದು 5.5 ಎಕರೆ ಏನು ಉಳ್ಕೊಂಡಿದೆ, ಇವ್ರ 4 ಜನ ಅಣ್ಣ ತಮ್ಮಂದಿರ ಷೇರು, ಅದನ್ನು ಕೊಡಿ, ಅದು ಕೊಡದಿದ್ರೆ ಇದನ್ನು ನನಗೆ ವಾಪಸ್ ತಗೊಳ್ತೀನಿ ಅನ್ನೋ ಒಂದು ಇದರಲ್ಲಿ ಅವರು ಆ ಡೆಮಾಲಿಷನ್ ಕೈಗೆ ತಗೊಂಡಿದ್ದೆ. ಓಕೆ, ಸೊ ಡೆಮಾಲಿಷನ್ ಮಾಡೋಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು, ನಿಲ್ಲಿಸುವಂಥ ಪ್ರಯತ್ನ ಮಾಡಿದ್ದು, ಏನು ಆಗಲಿಲ್ವ? ಆಯಿತು, ನಿಲ್ಸುವಂತ ಪ್ರಯತ್ನಕ್ಕೆ ಪೊಲೀಸ್ ಅವ್ರು ಬರೋ ಹೊತ್ತಿಗೆ ಎಲ್ಲ ಟೋಟಲ್ JCP ಗಳಿಟ್ಬಿಟ್ಟು ಅವ್ರು ಡೆಮಾಲಿಷ್ ಮಾಡೇ ಬಿಟ್ರು. ಸೊ ಹಾಗಾಗಿ ಪೊಲೀಸ್ ಅವ್ರು ಬಂದು ಅವೆಲ್ಲ ಮಾಡೋಷ್ಟ್ರೊಳಗಡೆ ಅದಂತೂ ನೆಲ್ಸಮ ಆಗೋಗಿತ್ತು. ಅರ್ಧ ಮುಕ್ಕಾಲು ಮುಗ್ದಾಗ ಪೊಲೀಸ್ ಅವ್ರು ಬಂದ್ರು, ಎಲ್ಲ ಅದು ಸ್ಟಾಪ್ ಮಾಡಿಸಿದ್ರು. ಮತ್ತೆ ರಾತ್ರಿ ಬಂದು ಉಳಿದಿದ್ನು ಪೂರ್ತಿ ಕೆಳಗೆ ಮಾಡ್ಬಿಟ್ಟು ಹೊರಟೋದ್ರು. ಓಕೆ, ಎಂತ ಆಶ್ಚರ್ಯ ಅನ್ಸುತ್ತೆ, ಯಾಕೆಂದ್ರೆ ನಿಮ್ಮ ಜಾಗದಲ್ಲೇ ನೀವೇ ಬ್ರಹ್ಮಕುಮಾರಿ ಆಶ್ರಮ ಬಂದು ಅದು ನಿಮ್ಮಿಷ್ಟ, ನೀವು ಕಟ್ಕೊಂಡಿದ್ದೀರಾ, ನೀವು ಬದುಕು ನಡೆಸ್ತಾ ಇದ್ದೀರಾ, ಅದನ್ನು ಯಾರೋ ಬರೋ ಅಂಥದ್ದು JCB ತೊಗೊಂಡು ಹೊಡೆದಾಕುವಂಥದ್ದು, ನಿಮಿಷಗಳಲ್ಲೇ ಎಲ್ಲ ನಿಮ್ಮ ಕನಸೆಲ್ಲ ನುಚ್ಚುನೂರಾಗೋದು. ಸೊ ಇದೆಲ್ಲ ನೆನೆಸ್ಕೊಂಡೇ ಒಂಥರ ಏನಪ್ಪ ಹಿಂಗೂ ನಡೆಯುತ್ತಾ ಸಮಾಜದಲ್ಲಿ ಅಂತ ಅನಿಸುತ್ತೆ. ನಾನು ಸೈನ್ ಹಾಕಿದ್ದು ತಿರುಗಿ ನನ್ನ ಮನೆ ಹತ್ರ ಬಂದದ್ದೆಲ್ಲ ಅಟೆಂಡ್ ಮಾಡಿ ಮಕ್ಕಳಿರೋರು ಅಲ್ಲಿ ಒಂದು ಚಿಕ್ಕದಾಗ ಒಂದು ಆಶ್ರಮ ಮಾಡಿಕೊಂಡು ಅಲ್ಲಿ ಕ್ಲಾಸಸ್ ನಡೆಸ್ತೀವಿ ಬೆಳಿಗ್ಗೆ ಸಾಯಂಕಾಲ ಕೂಡ. ಅದಕ್ಕೆಲ್ಲ ನೋಡಿದವ್ರು ಏನು ಅಂದ್ಕೊಳ್ತಾರೆ, ಇದು ಯಾಕೆ ಇವ್ರು ಇನ್ನೇನೇ ಮಾಡಿದ್ರು, ಮತ್ತು ಇವ್ರು ಏನು ಆಶ್ರಮದಲ್ಲಿ ಇದು ಮಾಡ್ತಾರೆ ಅನ್ನೋ ಭಾವನೆ ಬರುತ್ತೆ ಅಂತ ಅವ್ನು ಕೇಳಿದ್ದಕ್ಕೆಲ್ಲ ಸೈನ್ ಹಾಕಿದ್ದೀನಿ. ಆಮೇಲೆ ನೋಡ್ಕೊಳ್ಳೋಣ, ಕೋರ್ಟ್ ಮಕ್ಕಳಿಗೆಲ್ಲ ತೊಂದರೆ ಕೊಡ್ತಾನೆ. ಅಲ್ಲಿ ಏನೋ ಒಂದು ಸಣ್ಣ ಕಟ್ಕೊಂಡಿದ್ದೀರಾ? ಹೌದು. ಸರಿ, ಎಷ್ಟು ಖರ್ಚು ಮಾಡಿದ್ರಿ ಸರ್ ಅದಕ್ಕೆಲ್ಲ? ನಾನು ಯಾವಾಗ ರಾಮಯ್ಯನವರೇ ಅದೆಲ್ಲ ಆವಾಗಲೇ ಒಂದು ಒಂದು 15 ಲಕ್ಷ ಖರ್ಚು ಮಾಡಿದ್ರು. ಖರ್ಚು ಮಾಡಿದ 80 ಅಡಿ 30 ಅಡಿ ಆಗಲ್ಲ. ಸರಿ, ಅದೇನಾದ್ರು ನಿಮ್ಗೇನಾದ್ರು ಪರಿಹಾರ ಸಿಕ್ತಾ? ಕೇಸ್ ನಡೀತಾ ಇದೆ. ನಡೀತಾನೆ ಇದೆ. ಎಷ್ಟು ವರ್ಷದಿಂದ ನಡೀತಾ ಇದೆ? 2013 ನಡೀತಾ ಇದೆ. ಅವನ ಮೇಲೆ ಡೆಮಾಲಿಷನ್ ಮಾಡಿದ್ದಕ್ಕೆ ಒಂದು ಕೇಸು ಕೋರ್ಟ್ನಲ್ಲಿ, ಇದು ಸ್ಟೇ ಆರ್ಡರ್ ಇದ್ದರೂ ಕೂಡ ಕಂಟೆಂಪ್ಟ್ ಕೋರ್ಟ್ದು ಒಂದು ಕೇಸ್ ನಡೀತಾ ಇದೆ. ಅಕ್ರಮ ಪ್ರವೇಶ ಮಾಡಿ ಇದೆಲ್ಲ ಮಾಡಿದ್ದಕ್ಕೆ ಈಗಲೂ ಕೂಡ ನಡೀತಾನೆ ಇದೆ. ಆಮೇಲೆ ಇವಾಗ ನಮಗೆ 21 ಲಕ್ಷ ನಷ್ಟ ಮಾಡಿದ್ದಾನೆ ಅಂದ್ಬಿಟ್ಟು ಒಂದು ಈ ಕೇಸು ನಡೀತಾ ಇದೆ. 3 ಕೇಸ್ ನಡೀತಾ ಇದೆ. ಆಮೇಲೆ ಆ ಭೂಮಿ ಮೇಲೆ ಕೇಸ್ ಹಾಕಿದ್ವಿ. ಓಕೆ, ಆಗ ಅದು OS 469/14 ಅಂತ 14ನೇ ಇಸ್ವಿನಲ್ಲಿ ಹಾಕಿದ್ವಿ. ಅದು ಡಿಕ್ರಿ ಆಯಿತು ನಮ್ಮ ಹೆಸರಿಗೆ. ಎಷ್ಟು ಮುದ್ದಾಗಿ ಬರ್ತಿದ್ದಾರೆ ಅಂದರೆ ನೀವು ಎಂಜಾಯ್ ಮಾಡಬೇಕು, ಇನ್ನೇನಾದರೂ ಪ್ರಭಾಕರ್ ರೆಡ್ಡಿ ಬಂದರೆ ಅವನ್ನ ಚೆನ್ನಾಗಿ ಇದಾಗ್ತೈತೆ, ನಿಮ್ಗೇನು ತೊಂದರೆ ಇಲ್ಲ, ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರ್ ಕೊಟ್ಟಿದ್ದಾರೆ. ಅಂಥ ಜಮೀನು ಅವನೇ ಬಂದು ಇವತ್ತು ದಿವಸ ಕದ್ದು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ. ಎಲ್ಲ ರಾಜಕೀಯ ಪ್ರಾಬಲ್ಯ ತುಂಬಾ ಈ ಪ್ರಾಬಲ್ಯದಿಂದಾನೇ ಅವ್ರ ಇಂಥ ಆಟಗಳಿದ್ದಾರೆ. ಕಾಂಗ್ರೆಸ್ ಹೋದ್ಮೇಲೆ ತುಂಬಾ ಜಾಸ್ತಿ ಆಗೋಯ್ತು. ಅದಕ್ಕೆ ಮುಂಚೆ BJP ಅಲ್ಲಿದ್ದ, ಆಮೇಲೆ JDS ಬಂದ, ಆಮೇಲೆ ಕಾಂಗ್ರೆಸ್ಗೆ ಬಂದ್ಬಿಟ್ಟ. ಅವರು ಕಾಂಗ್ರೆಸ್ನಲ್ಲೂ ನಮ್ಮ ಈಗ MP ಇದ್ದಾರಲ್ಲ ಅವ್ರ ಮೇಲೆ ಎಗನಿಷ್ಟಾಗಿ ನಿಂತ್ಕೊಂಡಿದ್ದ. ಆಮೇಲೆ ಕೊನೆಗೆ ಅಲ್ಲಿ ಸೋತ. ಆಮೇಲೆ ಇವನು ಬಂದು ಅವ್ರ ಕಾಲು ಹಿಡ್ಕೊಂಡು ನಂಗೆ ತಪ್ಪ ಇದ್ರು, ನಾನು ಕಾಂಗ್ರೆಸ್ಗೆ ಬಂದ್ಬಿಡ್ತೀನಿ ಅಂತ ಅವ್ರೇನೇನು ಮಾಡ್ಕೊಂಡ್ರು. ಈಗ ಕಾಂಗ್ರೆಸ್ ಲೀಡ್ರು ಅಂತ ಹೇಳಿ ನಡ್ಕೊಂಡು ಓಡಾಡ್ತಾರೆ. ರಾಜಕೀಯ ಪ್ರಾಬಲ್ಯದಿಂದ ತುಂಬಾ ಪ್ರಾಬಲ್ಯ ಇದೆ. ಸರಿ, ಒಂದು ಹಣದ ಪ್ರಭಾವ ಮತ್ತೆ ಜನದ ಪ್ರಭಾವ ಹಾಗೂ ರಾಜಕೀಯ ಪ್ರಭಾವ, ಈ ಮೂರನ್ನು ಉಪಯೋಗಿಸ್ಕೊಂಡು ನಮ್ಮನ್ನ ತುಳಿತಾ ಇದ್ದಾರೆ. ಓಕೆ ಓಕೆ, ಮತ್ತಷ್ಟು ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಚರ್ಚೆ ಮುಂದುವರಿಯುತ್ತೆ.
ಕಿಡ್ನಾಪ್ ಡೀಲ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಸ್ವತಃ ಈಗ ಪ್ರಭಾಕರ್ ರೆಡ್ಡಿ ಅವರೇ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ ಮುಖಂಡರು. ಇವ್ರ ಮೇಲೇ ಆಪಾದನೆ ಇರುವಂಥದ್ದು. ಇವಾಗ ರಾಮಯ್ಯ ಅವರು ಸಾಕಷ್ಟು ಹೇಳ್ತಾ ಇದ್ರು, ಕಿಡ್ನಾಪ್ ಮಾಡಿ ನನಗೆ ಅವಾಚ್ಯ ಶಬ್ದಗಳಿಂದ ಬೈದು ಏನೆಲ್ಲ ಹೇಳಿದ್ರು ಆ ಮಾತುಗಳನ್ನ ನನಗೆ ಹೇಳೋಕ್ಕಾಗಲಿದ್ದ ಇಲ್ಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಹಿಂಗೆಲ್ಲ ಥಳಿಸಿ ನನಗೆ, ಜೊತೆಗೆ ಒಂದು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಸೈನ್ ಮಾಡಿಸ್ಕೊಂಡಿದ್ದಾರೆ, 25 ಗುಂಟೆ ಜಮೀನಿಗೋಸ್ಕರ ಇಷ್ಟೆಲ್ಲ ನಡೆದಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಇದ್ರ ಬಗ್ಗೆ ಏನು ಮಾತಾಡ್ತಾರೆ ಪ್ರಭಾಕರ್ ರೆಡ್ಡಿ ಅವರ ಹತ್ರನೇ ಮಾತಾಡ್ತೀನಿ. ನಮಸ್ಕಾರ ಪ್ರಭಾಕರ್ ರೆಡ್ಡಿ ಅವರೇ. ಸೊ 80 ವರ್ಷದವರು ವೃದ್ಧರು, ಸೊ ಹೇಳ್ತಾ ಇದ್ರು ನಾನು ಕಿಡ್ನಾಪ್ ಮಾಡಿ ಹಿಂಗೆಲ್ಲ ಆಗಿದೆ, ಎಲ್ಲೆಲ್ಲಿ ಬೇಕೋ ಅಲ್ಲಿ ಸೈನ್ ಮಾಡಿಸ್ಕೊಂಡಿದ್ದಾರೆ ಅನ್ನೋಂಥ ವಿಷಯನ ಯಜಮಾನರು ಹೇಳ್ತಾ ಇದ್ರು. ಏನು ಹೇಳ್ತೀರಾ ಸರ್ ಅವ್ರ ಮಾತಿಗೆ ಅಂತ? ಮೇಡಮ್, ಇದ್ರ ಬಗ್ಗೆ ಈ ಒಂದು ಲ್ಯಾಂಡ್ ವಿಚಾರವಾಗಿ 2013 ನಾವು ಬೆಡ್ದಾಸ್ಪುರ ಸರ್ವೆ ನಂಬರ್ 51 ಅದರಲ್ಲಿ 11 ಎಕರೆ ಲ್ಯಾಂಡ್ ಇತ್ತು. ಅದರಲ್ಲಿ 5.5 ಎಕರೆ ಇವ್ರದ್ದು, ರಾಮಯ್ಯನವ್ರದ್ದು, ನನ್ನ ಮೇಲೆ ಆರೋಪ ಮಾಡ್ತಾ ಇರ್ತಕ್ಕಂಥ ಇವ್ರದ್ದು 5.5 ಇನ್ನು 5.5 ಎಕರೆ ಇವ್ರ ದಾಯಾದಿಗಳಾಗಿರ್ತಕ್ಕಂಥ BM ಶ್ರೀನಿವಾಸನ್ ಬೆಡ್ದಾಸ್ಪುರದ ಬೇಗೂರೆ ಅವ್ರದ್ದು. ಇವ್ರದ್ದು 5.5 ಎಕರೆ ಫಸ್ಟು BM ಶ್ರೀನಿವಾಸ ಅವ್ರದ್ದು, ಈ 5.5 ಎಕರೆ ಮತ್ತು ಬೆಡ್ದಾಸ್ಪುರದಲ್ಲಿ ಇನ್ನೊಂದು ಸರ್ವೆ ನಂಬರಲ್ಲಿ 1 ಎಕರೆ 4 ಕುಂಟೆ ಇತ್ತು. ಆ 1 ಎಕರೆ 4 ಕುಂಟೆ ಪ್ಲಸ್ 5.5 ಎಕರೆ ನಾವು ರಿಜಿಸ್ಟ್ರೇಷನ್ ನಾವು ತೊಗೋಬೇಕಾದ್ರೆ ಹೋಗಿ ಕೇಳಿದ್ವಿ ರಾಮಯ್ಯ ಅವ್ರನ್ನ, ನಾವು ತೊಗೋಬೇಕು ಅಂತಿದ್ದೀವಿ, ಏನು ನಿಮ್ಮದು ಅಂತ ಈ ವಿಚಾರವಾಗಿ ಏನು ಹೇಳ್ತೀರಿ ಅಂತ. ನಮ್ಮದೇನು ತೊಂದರೆ ಏನಿಲ್ಲ, ನೀನು ತಗೊಳ್ಳೋದಾದ್ರೆ ತಗೋ ಅಂತ ಹೇಳಿದ್ರು. 5.5 ಎಕರೆಗೆ ತಗೊಳ್ಳೋದಕ್ಕೆ ನಮ್ಮದು ಇನ್ನು ನಮ್ಮದು ಸೇರಬೇಕಾದ್ರೆ ಕೊಡ್ತೀವಿ ಇನ್ನು 5.5 ಎಕರೆ ನಿನಗೆ. ನಮ್ಮದೊಂದು ಡಿಸ್ಪ್ಯೂಟ್ ಇದೆ, ಆ ಬೇಗೂರಲ್ಲಿರ್ತಕ್ಕಂಥ ಸರ್ವೆ ನಂಬರ್ 278/3 25 ಕುಂಟೆ ಲ್ಯಾಂಡು, ಈ ಒಂದು ಲ್ಯಾಂಡ್ ವಿಚಾರವಾಗಿ ನಮಗೆ ಡಿಸ್ಪ್ಯೂಟ್ ಸುಮಾರು ವರ್ಷಗಳಿಂದ ನಡೀತಾ ಇದೆ. ಅದು ಏನಾದರೂ ಅವ್ರಿಗೆ ಹೇಳ್ತೀಯೋ, ನೀನು ಯಾವ ಥರ ಬಿಡಿಸ್ಕೊಡ್ತೀಯೋ, ನಮ್ಗೆ ಬಿಡಿಸ್ಕೊಡೋದಾದರೆ ನಾವು ಈ ನಮ್ಮದು ಸೇರಿ 5.5 ಎಕರೆ, ನಮ್ಮ ಅಣ್ಣ ತಮ್ಮದ್ರು 4 ಜನ, ಒಬ್ಬೊಬ್ರದ್ದು 4 1/4 ಎಕರೆ ಅಂತೇಳಿ ಅದನ್ನ ಬಿಡಿಸ್ಕೊಡ್ತೀವಿ ಅಂತೇಳಿ ಹೇಳಿದ್ರು. ಇವ್ರಿಗೆ ಅಟ್ಯಾಚ್ಡ್ ನಾವು ತಗೊಂಡಿದ್ವಲ್ಲ 5.5 ಎಕರೆ ಸರ್ವೆ ನಂಬರ್ ಬೆಡ್ ಅದು ಬೇಗೂರಲ್ಲಿ ಇರ್ತಕ್ಕಂಥ ಲ್ಯಾಂಡು ಡಿಸ್ಪ್ಯೂಟ್ ಇದ್ದಿದ್ದು ಇವ್ರಿಗೂ ಎಲ್ಲ ಲ್ಯಾಂಡ್ಗಳ ಮೇಲೆ ಇತ್ತು. ಅದೊಂದು ಅವ್ರ ಕಡೆಯಿಂದ ನಮಗೆ ಇವರೇ ಖಾತೆ ಮಾಡಿಸ್ಕೊಬಿಟ್ಟಿದ್ದಾರೆ. ಅದು ಬಿಡಿಸ್ಕೊಡೋದಾದರೆ ನಾವು ನಮ್ಮದು ಸೇರಿ ಇನ್ನು 5.5 ಎಕರೆ ಕೊಡ್ತೀವಿ ಅಂತೇಳಿ ಇವರು ಒಪ್ಕೊಂಡ್ರು. ರಾತ್ರಿ 10 ಗಂಟೆ ಸುಮಾರಲ್ಲಿ 9 ಗಂಟೆಗೆ ಹೋದವನು ಇವ್ರ ಮನೆಗೆ ಈ ವಿಚಾರವಾಗಿ ಮಾತಾಡಲಿಕ್ಕೆ. ನಾನು ಈ ಒಂದು 25 ಕುಂಟೆ ಲ್ಯಾಂಡ್ನ ನಾನು ಏನೋ ಒಂದು ಇಲ್ಲ ವ್ಯಾಪಾರಕ್ಕೆ ತಗೊಳ್ತೀವೋ ಇಲ್ಲ ಯಾವ ಥರ ನಾನು ಯಾವ ರೀತಿ ಕನ್ವಿನ್ಸ್ ಆಗ್ತದೆ ನಾವು ಮಾತಾಡಿ ಏನಾದರೂ ರೇಟ್ ಆಗ್ಬಿಡಲಿ ನಾನು ಕೊಡಿಸ್ಕೊಡ್ತೀನಿ ನಿಮಗೆ ಅಂತೇಳಿ ಆ ಲ್ಯಾಂಡ್ನ ಮಾತಾಡಲಿಕ್ಕೆ ರಾತ್ರಿ 10 ಗಂಟೆಯಲ್ಲಿ ನಾವು ಅವರಿಬ್ಬರೇ ಇದು ಸತ್ಯವಾದ ಮಾತುಗಳನ್ನ ಹೇಳ್ತಾ ಇದ್ದೀನಿ. ಇವ್ರ ಮನೆ ಎದುರುಗಡೆ ಬೇಗೂರಲ್ಲಿ ನಾಗನಾಥೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ರಾತ್ರಿ 10 ಗಂಟೆ ಸಮಯದಲ್ಲಿ 10 ಗಂಟೆ ಸಮಯದಲ್ಲಿ ನಮ್ಮ ನಿನ್ನ ನಡುವೆ ಯಾರೂ ಇಲ್ಲ, ನಾನು ಏನು ಹೇಳಿದ್ದೀನಿ ನಾನು ನಡ್ಕೊಳ್ತೀನಿ, ನೀನು ಏನು ಹೇಳಿದೀಯಾ ಅದನ್ನ ನಡ್ಕೊ ಅಂತೇಳಿ ಹೇಳಿದ್ವಿ. ಹೇಳಿದಾಗ ಸರಿ ನಾನು ಬೆಳಗ್ಗೆ ಹೋಗಿ ಅವ್ರು ಮಾತಾಡಿ ನಾನು ಏನೋ ಒಂದು ರೇಟಿಗೆ ಮಾತಾಡ್ಕೊಳ್ತೀನಿ, ಈ ಲ್ಯಾಂಡ್ ಪರ್ಚೇಸ್ ಮಾಡಿ ನೀನು ರಿಜಿಸ್ಟರ್ ಮಾಡ್ತೀನಿ, ನಮ್ಮಿಬ್ಬರು ಏನು ಮಾತುಕತೆ ಆಗಿದೆ ಆ ಮಾತುಕತೆಗೆ ಈ ದೇವಸ್ಥಾನನೇ ಸಾಕ್ಷಿ, ನಾಗೇಶ್ವರನೇ ಸಾಕ್ಷಿ ಅಂತೇಳಿ ನಾನು ಹೇಳಿದೆ ಅವತ್ತು ಹೊರಗಡೆ ನಿಂತ್ಕೊಂಡು. ಇದು ಸತ್ಯವಾದ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಮೇಡಮ್. ಅದಾದಮೇಲೆ ಸುಮಾರು ಇವ್ರೇನು ಮಾಡಿದ್ದಾರೆ, ಒಂದು 4 ಜನರ ಬೆಡ್ದಾಸ್ಪುರ ಸರ್ವೆ ನಂಬರ್ ಕೊಡ್ತೀವಿ ಅಂತ ಹೇಳಿದ್ರು. ಈ ಒಂದು ಇವ್ರ ಮಾವ ಒಬ್ಬರಿದ್ದರು ಲಕ್ಷ್ಮಯ್ಯ ಅಂತ, ಅವರು ಬಂದು ಈ ಒಂದು ಮಧ್ಯವಸ್ಥೆ ವಹಿಸಿದ್ರು ಈ ಲ್ಯಾಂಡ್ಗೆ. ಇಲ್ಲಪ್ಪ ಪ್ರಭಾಕರ್ ರೆಡ್ಡಿ ನೀನು ಮಾಡು, ನನಗೆ ನಾನು ಕೊಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಅವರೇ ಬಂದರು ಬೆಳಗ್ಗೆ ಒರಿಜಿನಲ್ ಡಾಕ್ಯುಮೆಂಟ್ನ ನಾನು ರಿಜಿಸ್ಟ್ರೇಷನ್ ಆಗಿರೋ ಪತ್ರನ ತೆಗೆದು ಅವ್ರ ಕೈಯಲ್ಲೇ ಕೊಟ್ಟೆ. ಅವ್ರ ನಂಬರ್ ಕೊಡ್ತೀನಿ, ಬೇಕಾದ್ರೆ ನೀವು ಮಾತಾಡಿ ಸ್ಟುಡಿಯೋಯಿಂದನೇ ಮಾತಾಡಿ, ಅವ್ರನ್ನ ಕೇಳ್ಕೊಳ್ಳಿ ಏನು ಸತ್ಯಾಸತ್ಯತೆಗಳು. ಸರಿ, ಆ ಡಾಕ್ಯುಮೆಂಟ್ ಕೊಟ್ಟಾಗ ಡಾಕ್ಯುಮೆಂಟ್ ತೊಗೊಂಡೋದ್ರು. ಡಾಕ್ಯುಮೆಂಟ್ ಕೊಟ್ಟಾದಮೇಲೆ ನಾನು ತಿರ್ಗಾ ರಿಜಿಸ್ಟ್ರೇಷನ್ ಇವತ್ತೇ ಇಟ್ಕೊಬೋಣ ಅಂದರು. ಆಮೇಲೆ ಇಲ್ಲ ನಾಳೆ ಇಟ್ಕೊಳ್ಳೋಣ ರಿಜಿಸ್ಟ್ರೇಷನ್ ಅಂದರು. ಏನಣ್ಣ ಈ ಥರ ಮಾತಾಡ್ತೀರಿ ನೀವು, ರಿಜಿಸ್ಟ್ರೇಷನ್ ಇವತ್ತೇ ನಾಳೆ ಇಟ್ಕೊಬೋಣ ಅಂತ ಹೇಳಿದ್ರೆ ಹೆಂಗೆ? ನಾವು ಈ 5.5 ಎಕರೆ ಅವ್ರ ಅಣ್ಣ ತಮ್ಮಂದ್ರ ಹತ್ರ ಅವ್ರು ಮಾತಾಡಲಿ, ಆಮೇಲೆ ಒಟ್ಟಿಗೆ ಬೇಕಾದರೆ ಒಂದಿನ ಮಾಡೋಣ ಅಂತ ಹೇಳಿದ್ರೆ ಇವ್ರ ಮಾವ ಇದ್ಕೊಂಡ ಲಕ್ಷ್ಮಯ್ಯ ಅನ್ನೋರು, ನಾನು ನಿನಗೆ ಮೋಸ ಮಾಡೋದು ಒಂದೇ, ನಿನ್ನ ನನ್ನ ಎತ್ತು ಮಗನಿಗೆ ಮೋಸ ಮಾಡೋದು ಒಂದೇ, ಯಾವುದೇ ರೀತಿಯಲ್ಲಿ ನಿನಗೆ ಮೋಸ ಆಗದೆ ಇರೋಂಗೆ ನಾನು ಇರ್ತೀನಿ ಅಂತ ಹೇಳಿದ್ರು.
ನಾನೇನು ಮಾಡಿದೆ, ಅವ್ರು ಕರೆದ್ರು ಬೆಳಗ್ಗೆ, ನಾಳೆ ಬೆಳಗ್ಗೆನೆ ಫೋನ್ ಮಾಡಿದ್ರು, ರಿಜಿಸ್ಟ್ರೇಷನ್ ಇವತ್ತು ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಸುಮಾರು ಈ ಬೇಗೂರು ಸರ್ವೆ ನಂಬರ್ 200 x 28 / 3 25 ಕುಂಟೆ ಲ್ಯಾಂಡ್ನ 7 crore 60 lakh / 65 lakh ಆ ಲ್ಯಾಂಡ್ ಓನರ್ ಮಾಹಿತಿಗಳು ಕೊಡ್ತೀವಿ, ಫೋನ್ ನಂಬರ್ಗಳು ಕೊಡ್ತೀವಿ, ಕೇಳ್ಕೊಳ್ಳಿ ಏನು ರೇಟಿಗೆ ನಾವು ತಗೊಂಡಿದ್ದೀವಿ ಅಂತ. 7 crore 75 lakh ಪ್ರಾಪರ್ಟಿ ನಾವು ಪರ್ಚೇಸ್ ಮಾಡಿ ಇವ್ರ ಹೆಸರಿಗೆ ಏಕಾಏಕಿ ಹೋಗಿ ನಾವು ರಿಜಿಸ್ಟ್ರೇಷನ್ ಮಾಡಿದ್ವಿ. ರಿಜಿಸ್ಟ್ರೇಷನ್ ಮಾಡಿ ಆದಮೇಲೆ ಇವ್ರೇನು ಮಾಡಿದ್ರು, ಸರಿ ಇವ್ರ ಅಣ್ಣ ತಮ್ಮಂದ್ರಿಗೆ ಈ 25 quintal ನಾಲ್ಕು ಜನ ಅಣ್ಣ ತಮ್ಮಂದ್ರಿದ್ರು, ಇವ್ರ ಅಣ್ಣ ತಮ್ಮಂದ್ರಿಗೆಲ್ಲ ಮಾತಾಡ್ಕೊಂಡಿದ್ರು 6 crore ಕೊಡ್ತೀವಿ ಅಂತ. ಅವ್ರು ಕೊಡ್ತಾರ ಬಿಡ್ತಾರ ನಮಗೇನು ಗೊತ್ತಿಲ್ಲ, ನನ್ನ ಹೆಸರು ಮಾಡಪ್ಪ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು. ನಾನು ನೇರವಾಗಿ ಒಂದು ನಂಬಿಕೆ ಮೇಲೆ ದೇವಸ್ಥಾನದ ಮೇಲೆ ಪ್ರಮಾಣ ಮಾಡಿದ್ರಲ್ಲ, ಆ ದೇವ್ರು ಯಾವತ್ತೂ ಕೈ ಬಿಡಲ್ಲ ಅನ್ನೋ ಒಂದೇ ಒಂದು ಸತ್ಯ ನನಗೆ ಗೊತ್ತಿದೆ. ಹೋಗಿ ನೇರವಾಗಿ ಹೋಗಿ ಒಂದೇ ಒಂದು ಧೈರ್ಯವಾಗಿ ಹೋಗಿ ರಿಜಿಸ್ಟರ್ ಮಾಡಿಕೊಟ್ಟೆ ನಾನು. ರಾಮಯ್ಯ ಅವರ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸ್ಬಿಟ್ಟು 7.5 crore ನಾನೇನು ಎಲ್ಲ ಯಾವುದೋ ಒಂದು ಅಗ್ರಿಮೆಂಟ್ ಕೂಡ ಮಾಡ್ಕೊಂಡಿಲ್ಲ. ಮಾವ ಲಕ್ಷ್ಮಯ್ಯ ಅವ್ರ ಮಾತಿನ ಮೇಲೆ ನಾನು ಏನು ಅವ್ರ ಕಡೆಯಿಂದ ಒಂದು ಅಗ್ರಿಮೆಂಟು ಮಾಡ್ಕೊಂಡಿಲ್ಲ, ಏನು ಮಾಡ್ಕೊಂಡಿಲ್ಲ, ಮಾತಿನ ಮೇಲೆ ದೇವಸ್ಥಾನದ ಮೇಲೆ ಪ್ರಮಾಣ ಅಂತ ಹೇಳಿದರೆ ದೇವ್ರ ಇದನ್ನ ಇಲ್ವ ನೋಡ್ಬೋಣ ದೇವ್ರ ಸಾಕ್ಷಿ ಅಂತೇಳಿ ನಾವು ಮಾಡಿದ್ವಿ. ಇದಾದಮೇಲೆ ಸುಮಾರು ಅವ್ರ ಅಣ್ಣ ತಮ್ಮದ್ರಿಗೆ 6 crore ಮಾಡ್ತೀವಿ ಅಂತೇಳಿ ಅವ್ರ ಅಣ್ಣ ತಮ್ಮದ್ರನ್ನ ಇವ್ರನ್ನ ಸುಮಾರು ಒಂದು 3-4 months ಆಗಲಿಲ್ಲ, ಇವ್ರ ಅಣ್ಣ ತಮ್ಮದ್ರ ಹತ್ರ ಹೋದೆ, ಯಾಕಪ್ಪ ಹಿಂಗೆ ಮಾಡ್ತೀರಿ ನೀವು ಅಂತ. ಇಲ್ಲಪ್ಪ ಪ್ರಭಾಕರ್ಡಿ, ನೀನು ಮಾಡಿರೋದು ಸರೋಯ್ತಾ, ನಮ್ಮ ಅಣ್ಣನ ಹೆಸರಿಗೆ ತೊಗೊಂಡೋಗಿ ನೀನು 25 crore ರಿಜಿಸ್ಟರ್ ಮಾಡ್ಬಿಟ್ಟು ಬಂದು ನಮ್ಮನ್ನು ಲ್ಯಾಂಡ್ ಕೇಳ್ತೀಯಲ್ಲ, ಒಂದು ಕೆಲಸ ಮಾಡು, 6 crore ನಾನು ಬರ್ಸ್ಕೊಡು, ನಾನು ಬೆಳಗ್ಗೆ ಬಂದು ರಿಜಿಸ್ಟರ್ ಮಾಡ್ತೀನಿ ಅಂದರು. ಇವ್ರ ಅಣ್ಣ ತಮ್ಮದ್ರಿಗೆ ಇವ್ರು ಕೊಡೋದಕ್ಕೆ ಆಗಲಿಲ್ಲ. ಇಲ್ಲ ನಾನು ಡಿಸ್ಪ್ಯೂಟ್ ಮಾಡಿದ್ದೆ, ಅದರಿಂದ ಕೋರ್ಟಲ್ಲಿತ್ತು, ಪ್ರಭಾಕರ್ ರೆಡ್ಡಿ ಕಡೆಯಿಂದ ನಾನು ಮಾಡಿಕೊಂಡೆ, ನಿಮಗೂ ಈ ಲ್ಯಾಂಡ್ಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಇವ್ರ ಅಣ್ಣ ತಮ್ಮಂದ್ರೆ ಯಾರೂ ಲ್ಯಾಂಡ್ ಕೊಡೋದಕ್ಕೆ ಒಪ್ಕೊಳ್ಳಲ್ಲ, ಬಿಟ್ಬಿಟ್ರು. ಈ ಬಿಟ್ಟಾದಮೇಲೆ ಸುಮಾರು ಒಂದು ವರ್ಷ ಆದಮೇಲೆ ಅದರಲ್ಲೇ ಒಂದು ಆಶ್ರಮ ಒಂದು ಮಾಡಿಕೊಂಡಿದ್ರು, ಪ್ಲಸ್ ಒಂದು 4-5 ಅಂಗಡಿಗಳನ್ನು ಮಾಡಿದರು. ನಾಳೆ ಬೆಳಗ್ಗೆ ಗೃಹಪ್ರವೇಶ ಅಂತೇಳಿ ನನಗೆ ಮಾಹಿತಿ ಬಂತು. ಎಲ್ಲ ಇದ್ದವನು ಹೋಗಿ ನಾನೇನು ದೌರ್ಜನ್ಯ ಮಾಡಬೇಕು ಅಂತಲ್ಲ, ಏನೋ ರಾತ್ರಿ ಆಗಲಿ ದುಡ್ದಿರ್ತಕ್ಕಂಥ ಕಷ್ಟದ ದುಡ್ಡು, 100,000 to 1,000 ಒಂದು ದುರ್ಮೆ ದುಡ್ಡನ್ನ ಸೈಟವ್ರು ಕೊಟ್ಟಿರ್ತಕ್ಕಂಥ ದುಡ್ಡನ್ನ ನಾವು ತೊಗೊಂಡೋಗಿ ಯಾರಿಗೋ ಲ್ಯಾಂಡ್ ಅವ್ರಿಗೆ ಕೊಟ್ಟಿರ್ತೀವಿ, ಆ ಲ್ಯಾಂಡ್ ಮೋಸ ಆದರೆ ಎಲ್ಲ ಬೇರೆ ಲ್ಯಾಂಡ್ಗಳು ತೊಂದರೆ ಆಗ್ತವೆ, ಆ ಸೈಟವ್ರು ಮೋಸ ಆಗ್ತದೆ, ಸೈಟವ್ರಿಗೆ ಎಲ್ಲ ನಿರಾಸೆ ಆಗ್ತದೆ ಅಂತೇಳಿ ಆ ಒಂದೇ ಒಂದು ಇದರಿಂದ ನಾನು ದೌರ್ಜನ್ಯನೇ ಮಾಡಿದ್ದು. ನಾನು ಸತ್ಯ ಮಾತ್ರ ಇಲ್ಲಿ ಒಪ್ಕೊಳ್ಳಿಕ್ಕೆ ನಾನು ತಯಾರಿದ್ದೀನಿ. ಹೋದೆ ಸಾಯಂಕಾಲ, ನಾಳೆ ಬೆಳಗ್ಗೆ ಗೃಹಪ್ರವೇಶ ಅಂತೇಳಿದರು, ಜೆ ಸಿ ಬಿಗಳು ಬರೋದಕ್ಕೆ ಹೇಳಿದೆ, ಹೊಡೆದಾಕ್ರಿ ಅಂತ ಹೇಳಿದ್ವಿ ಸಾಯಂಕಾಲ 6 PM. ಆವತ್ತು TV9 ಆಗಲಿ ಎಲ್ಲ ಚಾನಲ್ಗಳಲ್ಲೂ ಇದೇ ಥರ ನನ್ನ ಮೇಲೆ ಆರೋಪಗಳನ್ನು ಮಾಡಿದ್ರು. ನಾವೇನು ಸುಮ್ಮನೆ ಏನು ಮಾಡಲಿಲ್ಲ, 7.75 crore ದುಡ್ಡು ಕೊಟ್ಟಿದ್ವಿ, ಅಂಥ ಲ್ಯಾಂಡ್ನ ಒಂದು ನಂಬಿಕೆ ಮೇಲೆ ನೀನು ಮಾಡಿಕೊಟ್ಟಿದ್ವಿ, ಆ ಮಾಡಿಕೊಟ್ಟಿರೋ ಇದಕ್ಕೆ ನಮ್ಗೆ ಏನು ಹೇಳಿದ್ಯಾ ನಮ್ಗೆ ಮಾಡು ಅಂತ ನಾವು ಹೊಡೆದಾಕಿದ್ವಿ. ನನ್ನ ಮೇಲೆ ಕಂಪ್ಲೇಂಟ್ಗಳು ಆದವು, ಎಲ್ಲ ಆದವು. ಇಡೀ ಬೇಗೂರು ಮತ್ತು ಬೆಡ್ದಾಸ್ಪುರ ಮೈಲ್ಸ್ ಅಂದ್ರೆ ಆ ಸರೌಂಡಿಂಗಲ್ಲಿ ಇರ್ತಕ್ಕಂಥ ಎಲ್ಲರೂ ನ್ಯಾಯ ಪಂಚಾಯತಿಗಳು ಮಾಡಿದ್ರು. ಮಾಡಿದಾಗ ಅವರು ಇದೇ ರಾಮಯ್ಯ ಅವರು ನನಗೆ ರಿಜಿಸ್ಟ್ರೇಷನ್ ಆಗಿದೆ, ನನ್ನ ಹೆಸರುಗಳು ಖಾತೆ ಇದೆ ಅಂತೇಳಿ ಇದೊಂದೇ ಮಾತನ್ನ ಹೇಳಿದ್ರು. ರಿಜಿಸ್ಟ್ರೇಷನ್ ಆಗಿದ್ದ ಮಾತ್ರಕ್ಕೆ ನಿನ್ನ ಹೆಸರಲ್ಲಿ ಖಾತೆನೇ ಇದೆ, ರಿಜಿಸ್ಟ್ರೇಷನ್ ಆಗಿದೆ, ಹೊಡೆದಾಕಿದ್ವಿ. ಯಾಕೆ ನಮ್ಮ ಕಷ್ಟದ ದುಡ್ಡು ಅದು, ನಾವು ಇನ್ನೊಬ್ಬರ ಸ್ವತ್ತಿಗೇನು ಇದು ಮಾಡಲಿಲ್ಲ. ಈಗಾಗಲೇ 75 lakh ಹೋಗಿದೆ ಅಂತ, ಈಗಾಗಲೇ ನಾವು ಬೇರೆಯವ್ರ ದುಡ್ಡಿಗೇನು ನಾವು ಆಸೆ ಬಿದ್ದಿಲ್ಲ. ಈಗಾಗಲೇ ಅವರು ನಮ್ಗೆ ಬರ್ತಾ ಇರ್ಬೇಕಾದ್ರೆ ಮಾಹಿತಿಗಳು ಬಂತು, ಇವರೇನೋ 100+ ಆ ಸರೌಂಡಿಂಗಲ್ಲಿ, ಬೆಡ್ದಾಸ್ಪುರ ಮತ್ತು ಬೇಗೂರು ಮೈಲ್ಸ್ ಅಂದರೆ ಈ ಸರೌಂಡಿಂಗಲ್ಲಿ 100+ ರೈತರನ್ನ ಯಾಮರ್ಸಿದ್ದಾರೆ, 100+ ಯಾಮರ್ಸಿ ಇವರು ಬೆಳೆದಿದ್ದಾರೆ ಅಂತ. ಪ್ರಭಾಕರ್ ರೆಡ್ಡಿ ಜೀವನದಲ್ಲಿ ಯಾರಾದರೂ ಒಬ್ಬ ಪ್ರಭಾಕರ್ ರೆಡ್ಡಿ ಕಡೆಯಿಂದ ಒಬ್ಬ ನಿವೇಶನದಾರ ಆಗಿರಲಿ, ಒಬ್ಬ ಲ್ಯಾಂಡ್ ಡೌನ್ ಆಗಿರಲಿ, ಇನ್ನೂ 100 ಜಾಸ್ತಿ ಹೋಗಿರ್ತದೆ ಇಲ್ಲ ಒಳ್ಳೇದಾಗಿರ್ತದೆ ಹೊರತು ನಾವು ಕೆಟ್ಟಿದ್ದೀವಿ ಅವತ್ತಿನಿಂದ ಮೋಸ ಹೋಗ್ಬಿಟ್ಟಿದ್ವಿ ಅಂತೇಳಿ ಯಾವನಾದ್ರೂ ಇದ್ರೆ ಒಬ್ಬ ಬರಲಿ. ಇದ್ರ ಬಗ್ಗೆ ನಾನು ಅವರೊಂದು ಹೇಳ್ತಾರೆ, ನೀವೊಂದು ಹೇಳಿ, ಪರ್ಸನಲ್ ಆಗಿ ಹೇಳ್ತೀನಿ ಮೇಡಮ್ ಅವರೇ, ಇದರಲ್ಲಿ ನಾವು ಬೇರೆ ಏನು ಕೇಳಲ್ಲ, ಏನು ನಾವು ಮಾಡಿಕೊಟ್ಟಿದ್ವಿ, ನೀನು ಮಾಡಿಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನನಗೆ ಮಾಡಿಕೊಡು ಅಷ್ಟೇ, ನನ್ನ ಜಮೀನು ವಾಪಸ್ ಬರೆದು ಕೊಡು ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ನಾವು ಅವ್ರಿಗೇನು ಸಿಕ್ಕಿದೆ ಅಂತ, ಅವ್ರಿಗೇನಾದ್ರು ಹಣ ಕೊಟ್ಟಿದ್ದೀರಾ ನೀವು ರಾಮಯ್ಯ ಅವ್ರಿಗೆ? ಇಲ್ಲ, ನಾವು ಏನು ಕೊಟ್ಟು ಇಲ್ಲ, ಅವ್ರಿಗೂ ಏನು ಕೊಟ್ಟಿಲ್ಲ. ನಂಬಿಕೆ ಮೇಲೆ ಒಂದು 7.25 crore ಪ್ರಾಪರ್ಟಿನ ಇವತ್ತು 12 x 13 crore ಹೋಗ್ತದೆ, ನಾವು 4 ಆಗಿದೆ ಬಂಡವಾಳ ಹಾಕಿ ಹೋಗ್ಬಿಟ್ಟು ರಿಜಿಸ್ಟರ್ ಮಾಡಿಕೊಂಡು ಈತನ ಪಾಡಿಗೆ ಈತ ಇದ್ರೆ ನಾವು ಎಷ್ಟು ದಿನ, ಆಮೇಲೆ ನಮ್ಮನೆ ಮುಂದೆ ಬಂದರು
ನಮ್ಮನೆ ಕಡೆಯಿಂದ ಒಂದಿನ ಬರಬೇಕಾದ್ರೆ ಕೇಳ್ತಾರೆ, ಆವತ್ತೆ ಒಂದು ಅದು ಅದಾದ ಒಂದು ತಿಂಗಳಲ್ಲೇ ಹೊಡೆದಾಕಿದ್ವಿ ಆ ಬಿಲ್ಡಿಂಗ್ನ ಗೃಹ ಪ್ರವೇಶ ಅಂತ ಹೇಳಿದಾಗ ಏನಣ್ಣ ಏನು ಮಾತಾಡಿದ್ವಿ ಅದರ ಬಗ್ಗೆ ಎಲ್ಲ ಕೇಸ್ ಎಲ್ಲ ದಾಖಲಾಗಿದೆಯಲ್ಲ ನಿಮ್ಮ ಬಗ್ಗೆ ಮಾಡಿದ್ದಾರೆ ಮೇಡಮ್. ಇವಾಗ ನಾವು ನನ್ನ ದುಡ್ಡಲ್ಲ ಮೇಡಮ್, ಇದು ಪಬ್ಲಿಕ್ ದುಡ್ಡು. ರೈತರು ಯಾರೋ ಸೈಟ್ ಅವರು ಒಂದು ತಾಳಿ ಸರಗಳನ್ನ ಅಡ ಇಟ್ಟು ಬಂದು ನನಗೆ ಕೊಟ್ಟಿರ್ತಾರೆ ಆ ದುಡ್ಡನ್ನ. ಆ ದುಡ್ಡು ನಾನು ಕಾಪಾಡಬೇಕಾಗಿರೋದು ನನ್ನ ಕರ್ತವ್ಯ. ಅದು ನಿವೇಶನದಾರಿಗೆ ಎಲ್ಲಂದ್ರೆ ಯಾವನಂದ್ರೆ ಅವ್ನು ತಿನ್ಕೊಂಡು ಹೋಗ್ಬಿಟ್ರೆ ನಾಳೆ ದಿನ ಲ್ಯಾಂಡ್ ಅವ್ರಿಗೆ ಪೇಮೆಂಟ್ ಕೊಡಲ್ಲ ಅಂತ ಹೇಳಿದ್ರೆ ಸೈಟ್ ಅವ್ನು ಸೈಟ್ ಸಿಗಲ್ಲ. ಇವತ್ತು ನಾವು ಅನುಭವಿಸ್ತಾ ಇದೀವಿ ಆ ಕಷ್ಟಗಳನ್ನ. ನಾವೇನು ಸುಮ್ಮನೆ ಏನು ಮಾಡಲಿಲ್ಲ ಇಲ್ಲಿ. ಆ ಒಂದು ನಿಟ್ಟಿನಲ್ಲೇ ಮನೆ ಹತ್ರ ಬರ್ತಾ ಇದ್ದ, ಅವತ್ತು ಅಡ್ಡ ಕೇಳಿದ್ದೇನೆ ಏನಣ್ಣ ಏನು ಮಾತಾಡಿದೆ ಅಂತ ಹೇಳಿದ್ರೆ ಏನು ಮಾಡ್ತಾ ಇದೀಯ ಅಂತ ಹೇಳಿದ್ರೆ ಇವ್ರು ಮಾತಾಡ್ತಾರೆ ಎಲ್ಲಪ್ಪ ಏನು ಏನು ಯಾವುದಪ್ಪ ಏನು ಮಾತಾಡ್ಬೇಕಪ್ಪ. ಇಲ್ಲ ನೀನು ನನ್ನ ಕೇಸ್ ಹಾಕಿರೋದಕ್ಕೆ ಕಾಂಪ್ರಮೈಸ್ ಕೊಟ್ಟಿದ್ಯಾ ನೀನು 7.5 ರೂಪಾಯಿ ಅಂತ ಹೇಳ್ತಾರಲ್ಲ ಇವರು. ಏನಣ್ಣ ಹಿಂಗೆ ಮಾತಾಡ್ತೀಯ ದೇವಸ್ಥಾನದ ಮೇಲೆ ಪ್ರಮಾಣ ಮಾಡಿ ಹೇಳ್ಬಿಟ್ಟು ಯಾವ ದೇವಸ್ಥಾನ ಯಾವ ದೇವರು ಅಂದ. ಅದೇ ದೇವ್ರು ನಿನ್ನ ಯಾಮರ್ಸ್ಬಿಟ್ಟ ಅಂದೆ ಮೊನ್ನೆ ಯಾರ ಹತ್ರ ನಾನು ಹಿಂಗೆ ಕೇಳಿದ್ರು. ಅದೇ ದೇವರು ಯಾವ ದೇವಸ್ಥಾನ ಇಲ್ಲ ಯಾವ ದೇವ್ರಿಲ್ಲ ಅಂತ ಹೇಳಿದ್ನೋ, ಯಾವ ದೇವಸ್ಥಾನದ ಮೇಲೆ ಪ್ರಮಾಣ ಮಾಡಿಲ್ಲ ಅಂತ ಹೇಳಿದ್ನೋ, ನಾನೆಲ್ಲ ಪ್ರಭಾಕರ್ ರೆಡ್ಡಿ ಎಲ್ಲ ಯಾಮರ್ಸಿ ತಿರ್ಗಾ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದು. ಅದೇ ದೇವರು ತಿರ್ಗಾ ಆ ಸತ್ಯ ಏನಿದೆ ತಿರ್ಗಾ ಅದೇ ದೇವರು ಯಾಮರ್ಸಿ ನಮಗೆ ರಿಜಿಸ್ಟರ್ ಮಾಡಿಸ್ಬಿಟ್ಟ. ನೀನು ಕೇಳೋದು ಬೇಡ ಅಂತೇಳಿ ಅಂದ್ರೆ ಕಿಡ್ನಾಪ್ ಮಾಡ್ಬಿಟ್ಟು ಬರ್ಸ್ಕೊಂಡು. ನಾವು ಏನು ಕಿಡ್ನಾಪ್ ಏನು ಮಾಡಿಲ್ವಲ್ಲ ಮೇಡಮ್, ಕಿಡ್ನಾಪ್ ಏನು ಮಾಡಿಲ್ಲ. ಮಧ್ಯವರ್ತಿಗಳಿದ್ರು ಒಂದು ಹತ್ರ ಒಂದು 20-30 ಜನ ಇದ್ರು, ಮೂರು ಊರಲ್ಲೂ ಎಲ್ಲ ಗೊತ್ತಿರೋದು. ಇಡೀ ಬೇಗೂರು ಬೇಗೂರು ಗ್ರಾಮ ಏನಿದೆ ಬೇಗೂರು ಗ್ರಾಮ ಈ ಕಡೆ ಬೆಡ್ದಾಸ್ಪುರ ಮೈಲ್ಸಂದ್ರ ಆ ಸರೌಂಡಿಂಗ್ ಅಲ್ಲಿ ಇರ್ತಕ್ಕಂಥ ಎಲ್ರಿಗೂ ಗೊತ್ತಿರೋ ಸತ್ಯನ ಇದು. ನೀವು ಯಾರನ್ನಾದ್ರೂ ಬೇಗೂರಲ್ಲಿ ಕೇಳಿ ಇದರಲ್ಲಿ ಏನ್ ಸತ್ಯಾಸತ್ಯತೆ ಇದೆ. ನೀವು ಪ್ರಭಾಕರ್ ರೆಡ್ಡಿ ಅವರು ನಿಮ್ಮ ಶಿಷ್ಯನ ಬಿಟ್ಟು ಕಿಡ್ನಾಪ್ ಮಾಡಿ? ಏನಿಲ್ಲ ಮೇಡಮ್, ನಾವು ನಿಮ್ ಕಡೆ ರವಿ ಅನ್ನೋಂತವ್ರು ಇದ್ರು ಅಂತ ಹೇಳ್ತಾರೆ ಮೇಡಮ್. ನನ್ನ ಕಡೆ ನಮ್ ಜೊತೆ ಸದಾ ಇರೋರು 100-100 ಜನ ಇದಾರೆ. ಮಧ್ಯವರ್ತಿಗಳು ಇದ್ರಲ್ಲಿ 20-30 ಜನ ಇದಾರೆ. 20 ಜನ ಎಲ್ಲರಿಗೂ ಗೊತ್ತಿರೋದೆ. ಇಡೀ ಬೇಗೂರಲ್ಲಿ ಬಿಟ್ಟಿದೆಯಲ್ಲ ಇವ್ರನ್ನ ನೀನು ಹಾಳಾಗ್ತಾ ಇದೀಯ, ಹೋಗ್ಬಿಟ್ಟು 15 ಕೋಟಿ ರೂಪಾಯಿ ಪ್ರಾಪರ್ಟಿನ ಅವ್ನ ಮೇಲೆ ಬಿಟ್ಬಿಟ್ಟು ನೀನು ಇದ್ ಮಾಡಿದೀಯಲ್ಲ ಅಂತೇಳಿ ಊರೆಲ್ಲ ಬೈದಿದ್ದಾರೆ. ನಾವೇನು ಆದ್ಮೇಲೆ ನಾವೇನು ದೌರ್ಜನ್ಯ ಏನು ಮಾಡಿಲ್ವೇ? ನಮ್ಮ ಆಸ್ತಿನ ಬಂದ್ವಿ, ಅವ್ರಿಗೆ ಹೇಳಿದ್ವಿ ಕರ್ಕೊಂಬಂದು ಮಾಡಿಸ್ರಿ ಅಂತೇಳಿ. ಬಂದರು ಕರ್ಕೊಂಬಂದ್ರು ಮಾಡಿಸಿದ್ರು, ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಆವತ್ತು ನೀವು ಹೆಂಗೆ ಹೇಳಿದ್ರೆ ನಾನು ದುಡ್ಡು ಕೊಟ್ಟಿದ್ದೀನಿ ಪ್ರಭಾಕರ್ ರೆಡ್ಡಿ ಮಾಡಿಕೊಟ್ರೋದು ಅವತ್ತಿಲ್ಲ, ಪ್ರಭಾಕರ್ ರೆಡ್ಡಿ ರಾಮಯ್ಯ ಅವ್ರಿಗೆ ರಿಜಿಸ್ಟರ್ ಮಾಡಿಕೊಟ್ರೋದು ಇಲ್ಲ ಇದರಲ್ಲಿ. ಸರಿ ಸರಿ ಸರಿ, ಪ್ರಭಾಕರ್ ರೆಡ್ಡಿ ರಾಮಯ್ಯ ಅವ್ರು ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ರಾಮಯ್ಯ ಅವ್ರು ರಿಜಿಸ್ಟರ್ ಮಾಡಿಕೊಟ್ರೋದನ್ನ ಆವತ್ತು ಏನು ಹೇಳಿದ್ರೆ ಎಸ್ ಪಿ ಅವ್ರ ಮುಂದೆ ಸ್ಟೇಷನಲ್ಲಿ, ಇಲ್ಲ ನಾವು ನನ್ನ ಹೆಸರಲ್ಲಿ ಡಾಕ್ಯುಮೆಂಟ್ ಇದೆ ನಮಗೆ ರಕ್ಷಣೆ ಕೊಡಿ ಅಂತ. ಇವತ್ತು ನಾವು ಹೋಗಿದ್ದೀವಿ, ನಮ್ಮ ದುಡ್ಡಿದೆ ಇದು. ಸರಿ ಪ್ರಭಾಕರ್ ರೆಡ್ಡಿ ಅವರೇ, ನೀವು ನಿಮ್ಮ ವರ್ಷನಲ್ಲಿ ನೀವು ಹೇಳ್ತಾ ಇದ್ದೀರಾ, ಅದೇ ಕಂಪ್ಲೇಂಟ್ ಕಾಪಿ ನೋಡಿದ್ರೆ ಸಂಪೂರ್ಣವಾಗಿ ನೀವು ಹೇಳಿರುವಂಥ ಯಾವ ವಿಚಾರ ಕೂಡ ಇಲ್ಲ. ಕಂಪ್ಲೇಂಟ್ ಕಾಪಿಯಲ್ಲಿ ಇಷ್ಟಕ್ಕೂ ಏನಿದೆ ನೀವೇ ನೋಡಿ. ವೃತ್ತ ನಿರೀಕ್ಷಕರು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆ ಬೆಂಗಳೂರು ಇಂದ ಪಿ ರಾಮಯ್ಯ 67/2 ವಿಶ್ವ ಕಲ್ಯಾಣ ನಿಲಯ ಸಿದ್ಧಾರ್ಥ ಬಡಾವಣೆ ಬೆಟ್ಟದಾಸನಪುರ ಬೇಗೂರು ಅಂಚೆ ಬೆಂಗಳೂರು. ವಿಷಯ: ನನ್ನನ್ನು ಅಪಹರಿಸಿ ಬಲವಂತವಾಗಿ ಹೆದರಿಸಿ ನನ್ನಿಂದ ರಿಜಿಸ್ಟ್ರೇಷನ್ ಪತ್ರಗಳಿಗೆ ಸಹಿ ಹಾಕಿಸಿಕೊಂಡಿರುವ ಪ್ರಭಾಕರ್ ರೆಡ್ಡಿ ಮತ್ತು ಇತರರ ವಿರುದ್ಧ ಕ್ರಮ ಜರುಗಿಸಲು ಕೋರಿ. ನನ್ನ ತಮ್ಮನ ಮಗ ಜಿತೇಂದ್ರ ಕುಮಾರ್ ಈಗಾಗಲೇ ನನ್ನ ಅಪಹರಣದ ಬಗ್ಗೆ ದೂರು ನೀಡಿದ್ದು ಠಾಣಾ ಮೊಕದ್ದಮೆ ಸಂಖ್ಯೆ 463/2016 ಕಲಂ 363 IPC ಅಡಿಯಲ್ಲಿ ದೂರು ದಾಖಲಾಗಿರುವುದು ಸರಿಯಷ್ಟೆ. ಆ ದಿನ ನಡೆದ ಘಟನೆ ಏನೆಂದರೆ, ದಿನಾಂಕ 4/8/2016 ಬೆಳಗ್ಗೆ 10:30 ಸಮಯದಲ್ಲಿ ನಾನು ನಮ್ಮ ಮನೆಯ ತೋಟದ ಬಳಿ ಇರುವಾಗ ದೊಡ್ಡ ತೂಗೂರಿನ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಇನ್ನಿತರೆ ಗ್ರಾಮಸ್ಥರು ನನ್ನ ಜಮೀನಿನ ಬಳಿ ಬಂದರು. ಏಕೆಂದರೆ ನನ್ನ ಜಮೀನಿನಲ್ಲಿರುವ ಬೆಟ್ಟದಾಸನಪುರ ಸರ್ವೆ ನಂಬರ್ 67/2 ಸೈಟ್ ನಂಬರ್ 43 ಮತ್ತು 44 ಖರೀದಿಸಿದ್ದ ಹೊಸ ರೋಡ್ ನಿವಾಸಿ ಸುಬ್ಬಯ್ಯ ತಾನು ಸದರಿ ಸೈಟ್ನಲ್ಲಿ ಮನೆ ಕಟ್ಟುವಾಗ ಸುತ್ತಲೂ ಯಾವುದೇ ಜಾಗವನ್ನು ಬಿಡದೆ ನನ್ನ ಜಮೀನಿಗೆ ಸಂಪೂರ್ಣ ಪಾಯ ಹಾಕಿದ್ದು, ಈ ಬಗ್ಗೆ ನಾನು ಜುಲೈ ತಿಂಗಳಲ್ಲಿ ಸುಬ್ಬಯ್ಯನ ವಿರುದ್ಧ ದೊಡ್ಡ ತೂಗೂರಿಗೆ ದೂರು ನೀಡಿದ್ದು, ಈ ದೂರಿನ ಬಗ್ಗೆ ವಿಚಾರಣೆ ಮಾಡಲು ಈ ದಿನ ಪಂಚಾಯಿತಿಯವರು ನಮ್ಮ ಜಮೀನಿನ ಬಳಿ ಬಂದಿದ್ದರು. ಆ ಸಮಯದಲ್ಲಿ ಸುಬ್ಬಯ್ಯ ಹಾಗೂ ಆತನ ಮತ್ತಿಬ್ಬರು ಸಹಚರರೊಂದಿಗೆ ಈಗಾಗಲೇ ನಮ್ಮ ಆಸ್ತಿ ವಿಚಾರದಲ್ಲಿ ಹಲವಾರು ಬಾರಿ ತಗಾದೆ ತೆಗೆದಿದ್ದ ಮೈಸಂದ್ರದ ವಾಸಿಯಾದ ರಾಮರೆಡ್ಡಿಯವರ ಮಗ ಪ್ರಭಾಕರ್ ರೆಡ್ಡಿಯವರು ಅವರ ಜೊತೆ ಬೆಟ್ಟದಾಸನಪುರದ ಸರ್ಕಲ್ ಬಳಿ ಸಾಕಷ್ಟು ಸಮಯದವರೆಗೆ ಮಾತನಾಡಿಕೊಂಡು ಇದ್ದರು. ಪಂಚಾಯಿತಿಯವರು ನಮ್ಮ ಜಮೀನಿನ ಬಳಿ ಬರುತ್ತಿದ್ದಂತೆ ಪ್ರಭಾಕರ್ ರೆಡ್ಡಿ ಅಲ್ಲಿಂದ ಹೊರಟು ಹೋದರು. ಸುಬ್ಬಯ್ಯ ಮತ್ತು ಆತನ ಜೊತೆಗಿದ್ದ ಮತ್ತಿಬ್ಬರು ವ್ಯಕ್ತಿಗಳು ಸುಬ್ಬಯ್ಯನವರ ನಿರ್ಮಾಣ ಹಂತದ ಮನೆ ಬಳಿ ಬಂದರು. ಪಂಚಾಯಿತಿಯವರು ಸುಬ್ಬಯ್ಯನವರಿಗೆ ತಾವು ನಿರ್ಮಿಸುತ್ತಿರುವ ಮನೆ ಸುತ್ತ
ಎರಡೂವರೆ ಅಡಿ ಜಾಗ ಬಿಟ್ಟು ಮನೆ ನಿರ್ಮಾಣ ಮಾಡುವಂತೆ ಮೌಖಿಕವಾಗಿ ತಿಳಿಸಿದ್ದ ಮೇರೆಗೆ ಸುಬ್ಬಯ್ಯನವರು ಅದಕ್ಕೆ ಒಪ್ಪಿಕೊಂಡರು. ಆಗ ಸುಬ್ಬಯ್ಯ ಮತ್ತು ಪಂಚಾಯಿತಿಯವರು ಮತ್ತು ಇತರರು ಹೊರಟು ಹೋದರು. ಇದೇ ದಿನಾಂಕ 4/8/2016 ಮಧ್ಯಾಹ್ನ ಸುಮಾರು 12:30 ಸಮಯದಲ್ಲಿ ನಾನು ನಮ್ಮ ತೋಟದಲ್ಲಿ ಕೆಲಸ ಮಾಡುತ್ತಿರುವಾಗ ಈ ದಿನ ಬೆಳಗ್ಗೆ ಸುಬ್ಬಯ್ಯನವರ ತೋಜೆ ಪಂಚಾಯಿತಿ ಮಾಡಲು ಬಂದಿದ್ದ ಇಬ್ಬರು ಅಪರಿಚಿತ ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ ನನ್ನ ಬಳಿ ಬಂದು ಸುಬ್ಬಯ್ಯನವರ ಸೈಟಿನ ವಿಚಾರ ಮಾತನಾಡುವುದಿದೆ ಎಂದು ಹೇಳಿ ನನ್ನನ್ನು ನಮ್ಮ ಮನೆಯ ಸಮೀಪದ ಬಳಿ ಕರೆದಾಗ ನಾನು ಅದನ್ನು ನಂಬಿ ಅಲ್ಲಿಗೆ ಬಂದೆನು. ಆಗ ಅಲ್ಲಿ ಒಂದು ಮೆರೂನ್ ಬಣ್ಣದ ಟೊಯೋಟೋ ಕ್ವಾಲಿಸ್ ವಾಹನ ನಿಂತಿದ್ದು ಆ ವಾಹನದೊಳಗೆ ಜನರು ಸುಮಾರು 5 ಇರುವುದು ಕಂಡುಬಂತು. ಆ ವ್ಯಕ್ತಿಗಳು ಏಕಾಏಕಿ ನನ್ನನ್ನು ತಡೆದು ನಿಲ್ಲಿಸಿಕೊಂಡು ಕಾರಿನೊಳಕ್ಕೆ ಬಲವಂತವಾಗಿ ದಬ್ಬಿದರು ಮತ್ತು ನನ್ನ ಬಳಿ ಇದ್ದ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಿ ನನ್ನ ಬಾಯನ್ನ ಅವರ ಕೈಗಳಿಂದ ನಾನು ಕಿರಿಚಿಕೊಳ್ಳದಂತೆ ಮುಚ್ಚಿದರು. ಅಲ್ಲದೆ ನಾವು ಪ್ರಭಾಕರ್ ರೆಡ್ಡಿಯ ಕಡೆಯವರು, ಹೆಚ್ಚಿಗೆ ಮಾತನಾಡಿದರೆ ನಿನ್ನನ್ನು ಮುಗಿಸಿಬಿಡುತ್ತೇವೆ ಅಂತ ಹೇಳಿ ಕಾರನ್ನ ಬೆಟ್ಟದಾಸನ್ಪುರದಿಂದ ಕೊಪ್ಪ ರಸ್ತೆಗೆ ಹೋಗಿ ಅಲ್ಲಿಂದ ದೊಡ್ಡ ಕಮ್ಮನಹಳ್ಳಿ ಕಡೆಯಿಂದ ಬನ್ನೇರುಘಟ್ಟ ರಸ್ತೆಯ ಕಡೆಗೆ ಹೋಗಿ ಅಲ್ಲಿಂದ ಅಲ್ಲಿ ಇಲ್ಲಿ ಸುತ್ತಾಡಿಸಿ ಸುಮಾರು ಸಮಯದ ನಂತರ 6x8 ಇರುವ ಒಂದು ಮೋಲ್ಡ್ ಹಾಕಿರುವ ಮನೆಗೆ ಕರೆದುಕೊಂಡು ಹೋದರು. ಆ ಮನೆಗೆ ಹೋದಾಗ ಅಲ್ಲಿ ಈ ಮುಂಚೆ ಸುಬ್ಬಯ್ಯನವರ ಜೊತೆ ಬಂದಿದ್ದ ಇಬ್ಬರು ವ್ಯಕ್ತಿಗಳಲ್ಲಿ ಮತ್ತೊಬ್ಬ ವ್ಯಕ್ತಿ ಇದ್ದು ಆತ ತನ್ನ ಕೈಯಲ್ಲಿ ಕೆಲವು ರಿಜಿಸ್ಟರ್ ಪತ್ರಗಳನ್ನು ತೆಗೆದುಕೊಂಡು ಬಂದು ಇದಕ್ಕೆ ಸಹಿ ಹಾಕು ಎಂದು ಹೇಳಿದಾಗ ನಾನು ಒಪ್ಪಲಿಲ್ಲ. ಆಗ ಕಾರ್ನಲ್ಲಿ ಬಂದಿದ್ದ ವ್ಯಕ್ತಿಗಳಲ್ಲಿ ಇಬ್ಬರು ರೂಮಿನೊಳಗೆ ಬಂದು ಇಬ್ಬರು ಒಂದೊಂದು ಚಾಕು ತೋರಿಸಿ ಆ ರಿಜಿಸ್ಟರ್ ಪತ್ರಗಳಿಗೆ ಸಹಿ ಹಾಕು, ಇಲ್ಲದಿದ್ದರೆ ನಿನ್ನನ್ನ ಮತ್ತು ನಿಮ್ಮ ಮನೆಯವರನ್ನ ಮುಗಿಸಿಬಿಡುತ್ತೇವೆ ಎಂದು ಬೆದರಿಸಿದಾಗ ನಾನು ಅವರು ಏನು ಬರೆದಿದ್ದಾರೆ ಎಂದು ತಿಳಿಯದೆ ಪತ್ರಗಳಿಗೆ ಸಹಿ ಹಾಕಿದೆನು. ಸ್ವಲ್ಪ ಸಮಯವಾದ ನಂತರ ರಿಜಿಸ್ಟರ್ ಆಫೀಸ್ಗೆ ಹೋಗಬೇಕೆಂದು ಹೇಳಿ ನನ್ನನ್ನು ಕ್ವಾಲಿಸ್ ಕಾರ್ನಲ್ಲಿ ಬಂದಿದ್ದ ವ್ಯಕ್ತಿಗಳಲ್ಲಿ 4 ವ್ಯಕ್ತಿಗಳು ಬಂದು ಒಂದು ಮಾರುತಿ 800 ಕಾರ್ನಲ್ಲಿ ಕೂರಿಸಿಕೊಂಡು ಜಯದೇವ ಆಸ್ಪತ್ರೆಯ ಕಡೆಯಿಂದ BTM ಲೇಔಟ್ನ ಸಬ್ ರಿಜಿಸ್ಟರ್ ಆಫೀಸ್ಗೆ ಕರೆದುಕೊಂಡು ಬಂದು ಅಲ್ಲಿ ಕೆಲವು ರಿಜಿಸ್ಟರ್ ಪತ್ರಗಳಿಗೆ ಬಲವಂತವಾಗಿ ನನಗೆ ಹೆದರಿಸಿ ಸಹಿ ಹಾಗೂ ಬೆರಳು ಮುದ್ರೆ ಹಾಕಿಸಿದರು. ನಂತರ ನನ್ನನ್ನು ಸದರಿ ಮಾರುತಿ ಕಾರ್ನೊಳಗೆ ಕರೆದುಕೊಂಡು ಬಂದು ಕೂರಿಸಿ ಮತ್ತೆ ಕೆಲವು ರಿಜಿಸ್ಟರ್ ಪತ್ರಗಳಿಗೆ ಬಲವಂತವಾಗಿ ಸಹಿ ಹಾಕಿಸಿದರು. ನಾನು ಸಹಿ ಹಾಕುವಾಗ ಆ ರಿಜಿಸ್ಟರ್ ಪತ್ರಗಳ ಕೊನೆಯಲ್ಲಿ ಪ್ರಭಾಕರ್ ರೆಡ್ಡಿ ಬಿನ್ ರಾಮರೆಡ್ಡಿ ಅಂತ ಇಂಗ್ಲಿಷ್ನಲ್ಲಿ ಬರೆಯೋದನ್ನು ನೋಡಿದೆನು. ಸ್ವಲ್ಪ ಸಮಯದ ನಂತರ ನನ್ನನ್ನು ಬೇರೆ ಕಾರ್ನಲ್ಲಿ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಕರೆದುಕೊಂಡು ಬಂದು ಸುಮಾರು 6 ವಿಟ್ಟಸಂದ್ರ ಸರ್ಕಲ್ ಬಳಿ ಬಿಟ್ಟು ಕಾರ್ನಲ್ಲಿ ವಿಟ್ಟಸಂದ್ರದ ಕಡೆಗೆ ಹೊರಟು ಹೋದರು. ಆದ್ದರಿಂದ ನನ್ನ ಹೆಸರಿನಲ್ಲಿದ್ದ ಸ್ವತ್ತನ್ನು ಪಡೆದುಕೊಳ್ಳುವ ದುರುದ್ದೇಶದಿಂದ ನನ್ನನ್ನು ಬಲವಂತವಾಗಿ ಕರೆದುಕೊಂಡು ಹೋಗಿ ಚಾಕು ತೋರಿಸಿ ಜೀವ ಬೆದರಿಕೆ ಹಾಕಿ ಬಲವಂತವಾಗಿ ನನ್ನಿಂದ ರಿಜಿಸ್ಟರ್ ಪತ್ರಗಳಿಗೆ ಸಹಿ ಹಾಕಿಸಿಕೊಂಡಿರುವ ಪ್ರಭಾಕರ್ ರೆಡ್ಡಿ ಮತ್ತು ಆತನ ಸಹಚರರ ಇತರೆ ವ್ಯಕ್ತಿಗಳ ಮೇಲೆ ಸೂಕ್ತ ಕಾನೂನು ರೀತಿಯ ಕ್ರಮ ಜರುಗಿಸಬೇಕೆಂದು ಕೋರುತ್ತೇನೆ. ಆರೋಪಿಗಳನ್ನು ನಾನು ನೋಡಿರುತ್ತೇನೆ, ಮತ್ತೆ ನೋಡಿದರೆ ಗುರುತಿಸುತ್ತೇನೆ. ಇಂತಿ ನಿಮ್ಮ ವಿಶ್ವಾಸಿ ಪಿ ರಾಮಯ್ಯ. ನೋಡಿದ್ರೆ ನೀವು ಕಂಪ್ಲೇಂಟ್ ಕಾಪಿನ ಪ್ರಭಾಕರ್ ರೆಡ್ಡಿ ಅವ್ರು ಏನು ಹೇಳ್ತಾ ಇದ್ರು ಅಂತ ನೋಡಿದ್ವಿ. ಹಾಗೆಯೇ ರಾಮಯ್ಯ ಅವರು ಕೂಡ ಏನೇನು ವಿಚಾರಗಳನ್ನು ಹೇಳಿದ್ರು, ಹಾಗೆಯೇ ಅವರು ದೂರು ಕೊಟ್ಟಿರುವಂಥ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿರುವಂಥ ಕಂಪ್ಲೇಂಟ್ ಕಾಪಿನ ಕೂಡ ನಾವು ನೋಡಿದ್ವಿ. ಏನೆಲ್ಲ ವಿಚಾರಗಳು ನಡೆದಿದೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ ಪೊಲೀಸ್ ಕಂಪ್ಲೇಂಟ್ನಲ್ಲಿ ಅಂತ. ಪ್ರಭಾಕರ್ ರೆಡ್ಡಿ ಅವರೇ, ನೋಡಿ ಏನೆಲ್ಲ ಆಗಿದೆ ವಿಷಯ ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದಾರೆ ರಾಮಯ್ಯ ಅವರು. ಅಂದರೆ ಹೆಂಗೆ ಕರ್ಕೊಂಡು ಹೋದ್ರು ಅವ್ರನ್ನ, ಜೊತೆಗೆ ಯಾವ್ಯಾವ ಥರ ಸೈನ್ ಮಾಡಿಸ್ಕೊಂಡ್ರು, ರಿಜಿಸ್ಟ್ರ್ ಆಫೀಸಿಗೆ ಕರ್ಕೊಂಡು ಹೋಗಿದ್ದು, ಯಾವ ಥರ ಅಲ್ಲಿ ಕೂಡ ಸಹಿ ಮಾಡಿಸ್ಕೊಂಡ್ರು, ಚಾಕು ಎಲ್ಲ ತೋರಿಸಿದ್ದಾರೆ, ಜೊತೆಗೆ ಕೆಟ್ಟ ಶಬ್ದಗಳಿಂದ ಬೈದ್ರು ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಮಾತಾಡ್ತೀನಿ ಸರ್ ನಿಮ್ಮ ಜೊತೆಗೆ ಈ ಬಗ್ಗೆ ಮಾತಾಡ್ತೀನಿ ಪ್ರಭಾಕರ್ ರೆಡ್ಡಿ ಅವರೇ, ಹಾಗೆಯೇ ರಾಮಯ್ಯ ಅವರು ಅವ್ರ ಮಕ್ಕಳಾದಂಥ ಭಾರತಿ ರಾಣಿ ಅವ್ರ ಜೊತೆಗೂ ಮಾತಾಡ್ತೀನಿ ಒಂದು ಚಿಕ್ಕ ಬ್ರೇಕ್ ನಂತರ. ಕಿಡ್ನಾಪ್ ಡೀಲ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪ್ರಭಾಕರ್ ರೆಡ್ಡಿ ಅವರು ಏನು ಹೇಳ್ತಾರೆ ಕಂಪ್ಲೇಂಟ್ ಕಾಪಿ ಬಗ್ಗೆ ಕೇಳೋಣ. ಪ್ರಭಾಕರ್ ರೆಡ್ಡಿ ಅವರೇ, ಸರ್ ಏನು ಕಂಪ್ಲೇಂಟ್ ಕೊಟ್ಟಿರೋದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಅಂತ? ಕಿಡ್ನಾಪ್ ಅಂತೇಳಿ ನಮಗೇನು ಕಿಡ್ನಾಪ್ ಮಾಡೋಂಥದ ಅಂತ ಏನು ನಮಗೇನು ಅಂತ ಇದು ಇಲ್ಲ ಮೇಡಮ್. ಏನು ಅವ್ರನ್ನ ಕರ್ಕೊಂಡು ಹೋಗ್ಬೇಕು, ಕಿಡ್ನಾಪ್ ಮಾಡಬೇಕು ಅನ್ನೋದು ಇಲ್ಲ ಸರ್. ಇವಾಗ ಸೈನ್ ಮಾಡಿಸ್ಕೊಳ್ಳೋವಾಗ ರಿಜಿಸ್ಟರ್ ಆಫೀಸಲ್ಲಿ ನಿಮ್ಮ ಹೆಸರು ಕೂಡ ಇತ್ತಂತಲ್ಲ? ಅಲ್ಲ ಮೇಡಮ್, ನಮಗೆ ನಾವು ಹೋಗಿ ರಿಜಿಸ್ಟರ್ ಮಾಡಿಕೊಟ್ವಿ, ಅವ್ರಿಗೆ ನಾವು ಲ್ಯಾಂಡ್ ಕೊಡ್ತೀವಿ ಅಂತೇಳಿ ಬರ್ತೀನಿ ರಿಜಿಸ್ಟ್ರೇಷನ್ಗೆ ಅಂತ ಹೇಳಿದ್ವಿ. ಬೋದ್ವಿ ರಿಜಿಸ್ಟ್ರೇಷನ್, ನಾನು ಯಾರಿಗೂ ಹೇಳ್ದೆ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಯಾರಿಗೂ ಗೊತ್ತಾಗಬಾರ್ದು ಅಂತೇಳಿ ರಿಜಿಸ್ಟ್ರೇಷನ್ ಮಾಡ್ಬಿಟ್ಟು ಬಂದೆ ಅವ್ರ ಹೆಸರಿಗೆ. ಈ ಮಧ್ಯವರ್ತಿಗಳಿದ್ರಲ್ಲ ಹೇಳಿದ್ವಿ, ನೋಡ್ರಿ ಆವತ್ತು ನಾವು ಹೆಂಗೆ ಮಾಡಿಕೊಟ್ಟಿದ್ದೀವಿ, ಇವತ್ತಿಲ್ಲ ಸೆಟ್ಲ್ ಆಗಬೇಕು, ಇಲ್ಲ ಅನ್ನೋದಾದರೆ ಅವ್ನ ಕರ್ಕೊಂಬಂದು ನಾನು ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಹೇಳಿದ್ವಿ. ಅವ್ರ ಮಾವನಿಗೂ ನನಗೂ ಭಾರಿ ಗಲಾಟೆ ಆಯ್ತು. ಲಕ್ಷ್ಮಿ ಅವ್ರು, ಹೌದು ಹೇಳು, 7.75 ಕೋಟಿ ರೂಪಾಯಿ ಮೇಡಮ್ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ, ಈ ಕಷ್ಟಗಳು ನಾವು ಅನುಭವಿಸ್ತಾ ಇದ್ದೀವಿ. ಇವತ್ತು
ಏನು 7.25 ಕೋಟಿ ರೂಪಾಯಿ ಲ್ಯಾಂಡ್ ಕೊಟ್ಟಿದ್ದೀವಿ, ದುಡ್ಡು ಕೊಟ್ಟಿದ್ದೀವಿ ಅವ್ರಿಗಿನ್ನ ಅವರ ಒಂದು ಬಿ ಎಂ ಶ್ರೀನಿವಾಸ ಇವರು ಸಂಬಂಧವ್ರಿಗೆ ಇನ್ನೂ ಒಂದು 60-70 ಲಕ್ಷ ನಾವು ದುಡ್ಡು ಕೊಡ್ಬೇಕು 3 ವರ್ಷದಿಂದ. ಬೆಳಗ್ಗೆ ಆದರೆ 10 ಜನ ಬರ್ತಾರೆ ಅವರು. ಸರಿ ರಾಮಾಯಣ ಅವರೇ, ನೋಡಿ ನಿಮ್ಮಿಂದನೇ ತೊಂದರೆ ಅನುಭವಿಸ್ತಾ ಇದ್ದೀನಿ. 7.5 ಕೋಟಿಯಷ್ಟು ಹಣ ಲಾಸ್ ಆಗಿದೆ. ಅವ್ರು ಯಾರ್ಯಾರಿಗೆ ಇವಾಗ ನಿವೇಶನ ಮಾಡಿಕೊಡ್ತೀವಿ ಅಂದರೆ ಅವ್ರಿಗೆಲ್ಲ ಉತ್ತರ ಕೊಡಬೇಕಾಗಿದೆ. ಪ್ರಭಾಕರ್ ರೆಡ್ಡಿ ಅವರು, ನಿಮ್ಮಿಂದ ಮೋಸ ಆಗಿದೆ, ನಿಮ್ಮ ಮಾತಿಂದ ನಾವು ಭರವಸೆಯಿಂದ ನಾವು ರಿಜಿಸ್ಟರ್ ಮಾಡಿಕೊಟ್ಟಿದ್ದ ಅವತ್ತು. ಸೊ ಅಂತ ಸಂದರ್ಭದಲ್ಲಿ ಇವಾಗ ಏನಂದ್ರೆ ಮಾತಿಗೆ ತಪ್ಪಿದ್ದಾರೆ ಅವರು ಅಂತ ಹೇಳ್ತಾರೆ. ನೀವೇನಂತೀರಾ? ಅವ್ರ ಬದಲು ನಾನು ಮಾತಾಡ್ತೀನಿ. ನೋಡಿ ಮೇಡಮ್, ಅವ್ರೇನು ಹೇಳಿದ್ರು ಅವಾಗ, ಅದು 5 ಎಕರೆ ಏನು ನಿಮ್ಮದಿದೆ ಅದನ್ನು ನೀವು ನಮ್ಗೆ ಕೊಡ್ರಿ ಅಂತ ಕೇಳಿದ್ದು ನಿಜ. ಆವಾಗಲೇ ನಾವು ಹೇಳಿದ್ವಿ ನಾವು ಕೊಡೋದಿಲ್ಲ ಅಂತ. ಯಾಕೆಂದರೆ ನಮ್ಮ ಉದ್ದೇಶ ಆಯಿತು ನಾವು ಅಲ್ಲೊಂದು ಆಶ್ರಮ ಮಾಡಬೇಕು ಅಂತ ದೊಡ್ಡದಾಗಿ. ಆ ಕಾರಣ ಅಷ್ಟು ದೊಡ್ಡ ಜಮೀನು ನಮ್ಗೆ ಮತ್ತೆ ಸಿಗೋದಿಲ್ಲ. ಆ ಕಾರಣ ನಾವು ಅದನ್ನ ಉಳಿಸ್ಕೊಂಡ್ವಿ. ಆದರೂ ಅವ್ರೇನು ಮಾಡಿದ್ರು, ಪ್ರೆಷರ್ ಮಾಡ್ತಾನೇ ಇದ್ರು. 25 ಕುಂಟೆ ಬರ್ಕೊಟ್ಟ ಮೇಲೇನು ಅವ್ರೇನು ಮಾಡಿದ್ರು, ನಿಮ್ದೂ ಕೊಟ್ಬಿಡ್ರಿ ಕೊಟ್ಬಿಡ್ರಿ ಅಂತೇಳಿ ಪ್ರೆಷರ್ ಮಾಡ್ತಿದ್ರು. ಆಗ ನೀವು ಈಗ ಕೊಟ್ಟಿಲ್ಲ ಅಂದರೆ ನೀವು 25 ಕುಂಟೆ ಏನು ಜಮೀನಲ್ಲಿ ಆಶ್ರಮ ಕಟ್ತಿದ್ರೆ ಅದನ್ನು ನಾವು ಡೆಮಾಲಿಷ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ರು. ಸೊ ನಾವು ಕೊಡಲಿಲ್ಲ. ಸೊ ಇದೇನು ಮಾಡಿದ್ರು, ಫೋರ್ಸ್ಫುಲಿ ಅವ್ರು ಬಂದು ಅವತ್ತು ಡೆಮಾಲಿಷ್ ಮಾಡಿಬಿಟ್ರು. ಅದಾದಮೇಲೆ ಕೇಸ್ ಆಯಿತು. ಕೇಸಲ್ಲಿ ನಮಗೆ ಪರ್ಮನೆಂಟ್ ಇಂಜೆಕ್ಷನ್ ಅವ್ರ ಮೇಲೆ ಸಿಕ್ತು. ಆಮೇಲೆ ಇವಾಗಲೂ ಕಂಪನ್ಸೇಷನ್ ಕೇಸು ನಡೀತಾ ಇದೆ. ಇಷ್ಟೆಲ್ಲ ನಡೀತಾ ಇದ್ರು ಮೊನ್ನೆ ಬಂದು ಅಪಹರಣ ಮಾಡ್ಕೊಂಡು ಹೋಗಿದ್ದಾರೆ. ಈ 25 ಗುಂಟೆ ಅವ್ರು ಹೇಳ್ತಾರೆ ನಮ್ಮ ಅಣ್ಣತಮ್ಮಂದಿರು ಇವ್ರ ಅಣ್ಣತಮ್ಮಂದಿರಿಗೆ ಕೊಡ್ತೀನಿ ಅಂತ ಹೇಳಿದರು ಅಂತ. ನೋಡಿ ಮೇಡಮ್, 25 ಗುಂಟೆ ಒಂದೇ ಅಲ್ಲ, ಅದು ಪೂರ್ತಿ ನಮ್ಮ ಅಜ್ಜಿಯ ಆಸ್ತಿ 1 ಎಕರೆಗಟ್ಟಲೆ ಇದೆ. ಅದರಲ್ಲಿ ಇವ್ರ ಅಣ್ಣತಮ್ಮಂದಿರು ಎಲ್ಲರೂ ಶೇರ್ ಮಾಡಿಕೊಂಡ್ರು. ಶೇರಲ್ಲಿ ಅವ್ರಿಗೆ 25 ಗುಂಟೆ ಬಂತು. ಅವ್ರ ಬೇರೆ ಅಣ್ಣತಮ್ಮಂದಿರಿಗೂ 25 ಗುಂಟೆ ಹೋಗಿದೆ. ಇವತ್ತು ಅವರೆಲ್ಲ ಮಾರ್ಕೊಂಡು ಆರಾಮಾಗಿ ಅಪಾರ್ಟ್ಮೆಂಟ್ಸ್ ಕಟ್ಕೊಂಡು ಸೈಟ್ಗಳು ಮಾರ್ಕೊಂಡು ಇದ್ದಾರೆ. ಅವ್ರ ಉದ್ದೇಶ ಏನು ಅಂದರೆ ಇವರೆಲ್ಲ ಹೆಣ್ಮಕ್ಳು ಆಶ್ರಮಕ್ಕೆ ಕೊಟ್ಟೋಗಿದ್ದಾರೆ, ಇವ್ರಿಗೇನಕ್ಕೆ ಆಸ್ತಿ ಇಷ್ಟೊಂದು? ಸೊ ಹಂಗಾಗಿ ಅವ್ರೇನು ಮಾಡಿದ್ರು, ಯಾವಾಗೂ ಬಂದು ನಮ್ಮ ತಂದೆ ಹತ್ರ ಮನೆ ಹತ್ರ ಬಂದುಬಿಟ್ಟು ನಮ್ಮ ತಂದೆಯವರು ಅಂದರೆ ನಮ್ಮ ದೊಡ್ಡಪ್ಪನ ಮಕ್ಕಳು ಹಾಗೂ ಚಿಕ್ಕಪ್ಪ, ಒಂದು ಚಿಕ್ಕಪ್ಪ ಅಂತೂ ನಮ್ಮ ಜೊತೆಲೇ ಇರ್ತಾರೆ, ಅವರಿಗಿಲ್ಲ ಎಕ್ಸ್ಪೈರ್ ಆಗಿದ್ದಾರೆ. ಸೊ ಅವ್ರೇನು ಮಾಡಿದ್ರು, ಕೇಸ್ ಹಾಕ್ಕೊಂಡ್ರು ನಮಗೂ ಅದರಲ್ಲಿ ಭಾಗ ಬರಬೇಕು ಅಂತ. ಕೋರ್ಟ್ ಅವ್ರು ಹೇಳಿದ್ರು ನೀವು ಆಲ್ರೆಡಿ ಆ ಸರ್ವೆ ನಂಬರಲ್ಲಿ ನಿಮ್ಮ ಅಜ್ಜಿ ಆಸ್ತಿಯಿಂದ ನೀವು ಭಾಗ ತೊಗೊಂಡಿದ್ದೀರಾ, ಅದು ರಾಮಯ್ಯನ ಭಾಗ, ಅದು ಅವರೇ ಅನ್ಬೋಗಿಸ್ಬೇಕು ಅಂತೇಳಿ ಆರ್ಡ್ರ್ ಮಾಡಿದ್ರು. ಅದಾದಮೇಲೆ ನಮ್ಮ ಭಾಗ ಅದು ಸರಿನಾ ಮೇಡಮ್? ಅದ್ರ ಮೇಲೆ ನಮ್ಮ ದಾಯಾದಿಗಳು ಏನು ಮಾಡಿದ್ರು, ಕೇಸ್ ಹಾಕ್ಕೊಂಡಿದ್ರು. 40 ವರ್ಷದ್ದು ಕೇಸು, 40 ವರ್ಷದಿಂದ ಅವ್ರು ಓಡಾಡ್ಕೊಂಡು ಬಂದಿದ್ದಾರೆ. ಪೂರ್ತಿ ಆಯಾಸ ಅವ್ರು ಅದ್ರಲ್ಲಿ ಕಳೆದಿದ್ದಾರೆ. ಈಗಿರುವಾಗ ಅವ್ರು ಅದೆಂಗೆ ಹೇಳಿದ್ರು 25 ಗುಂಟೆನೆಲ್ಲ ಅವ್ರ ಭಾಗ ಕೊಡ್ತೀವಿ ಅಂತ? ಯಾವತ್ತಾದ್ರೂ ಅವರು ಭಾಗ ತಗೊಂಡಿದ್ದಾರಲ್ವಾ, ನಾವೇನು ಅವ್ರಿಗೇನು ಅನ್ಯಾಯ ಮಾಡಿಲ್ವಾ? ಮಾಡಿದ್ದೀರಾ? ಸರಿಯಾಗಿ ಬಂದಿದೆ. ಮತ್ತೆ ಅದೆಂಗೆ ನಾವು ಅವ್ರಿಗೆ ಅವ್ರಿಗೆ ಉದ್ದೇಶ, ನಾವು ಹೆಣ್ಮಕ್ಳು ಇರೋ ಕಾರಣ ಎಲ್ಲಾರ್ಗೂ ಕೊಡ್ಬೇಕು ಅನ್ನೋ ಉದ್ದೇಶ. ಈ ಹೆಣ್ಮಕ್ಳು ಅಂತೇಳಿ ಇಷ್ಟು ದೌರ್ಜನ್ಯ ಮಾಡೋದ? 25 ಗುಂಟೆನಲ್ಲಿ ನಾವ್ ಯಾಕೆ ಅವ್ರಿಗೆ ಭಾಗ ಕೊಡ್ಬೇಕು? ಕೋರ್ಟಲ್ಲೇ ಡಿಸೈಡ್ ಆಗಿ ಇದು ರಾಮಯ್ಯನ ಭಾಗ, ನೀವು ಆಲ್ರೆಡಿ ಭಾಗ ತಗೊಂಡಿದ್ದೀರಾ. ಸೊ ಇಷ್ಟು ಇದು ಸ್ಪಷ್ಟ. ನಾನು ಡಾಕ್ಯುಮೆಂಟ್ಸ್ ಬೇಕಾದ್ರೆ ತೋರಿಸ್ತೀನಿ ಮೇಡಮ್. ನಿಮ್ಮ ಅವರ ನಡುವೆ ಏನೋ ಒಪ್ಪಂದ ನಡೀತು ಹೇಳ್ತಾ ಇದ್ರು ಪ್ರಭಾಕರ್ ರೆಡ್ಡಿ ಅವರು. ಅಲ್ಲಿ ದೇವರ ಪ್ರಮಾಣ ತೆಗೆದುಕೊಂಡು ನಿಮ್ಮ ಮೇಲೆ ಭರವಸೆ ಇಟ್ಟು ನಿಮ್ಮ ಮಾತಿನಿಂದ ಅವ್ರು ರಿಜಿಸ್ಟರ್ ಮಾಡಿಕೊಟ್ರು ಅಂತೆಲ್ಲ ಹೇಳಿದ್ರಲ್ಲ. ನೋಡಿ ಮೇಡಮ್, ಅಲ್ಲೇನಾಯ್ತು ಅಂದರೆ, ಆ ಪೂರ್ತಿ 11 ಎಕರೆ ನಮ್ಮದೇ, ನಮ್ಮ ಹೆಸರಿನಲ್ಲೇ ಪಾಣಿ ಖಾತೆ ಎಲ್ಲ ಇತ್ತು. ಇದ ಆರ್ಡ್ರ್ ಕಾಪಿ ಏನು ಮಾಡ್ದೆ, ಈತನ ಬಂದ, ಈತನ ಬಂದು ಅವ್ರನ್ನ ಎತ್ಕಟ್ದ. ಆಮೇಲೆ ಅದೆಲ್ಲ ಏನು ಮಾಡಿದ್ರು, ಅವರು ಸಿವಿಲ್ ಕೋರ್ಟ್ಗೆ ಹಾಕಿದ್ರು 1970. ಹಾಕ್ಬಿಟ್ಟು ಆ ಕೇಸು ಕೇಸ್ ನಂಬರ್ ಎಲ್ಲ ಕೊಡ್ತೀನಿ, ಈ 25 ಕುಂಟೆ ನಮಗೆ ಬರಬೇಕು, ಅಲ್ಲಿ 5 ಎಕರೆ 13 ಕುಂಟೆ ಬರಬೇಕು, ಇನ್ನೊಂದು ಜಾಗದಲ್ಲಿ 1 ಎಕರೆ 4 ಕುಂಟೆ ಬರಬೇಕು ಅಂತ 3 ಐಟಮ್ನಲ್ಲಿ ಕೇಸ್ ಹಾಕಿದ್ರು. ಯಾರು? ನಮ್ಮ ದಾಯಾದಿಗಳು. ನೋಡಿ ಮೇಡಮ್, ಅದು ಇದು ನಮ್ಮ ತಂದೆಯವರು ಬಂದಿರೋ ಷೇರು, ಇದು ಸ್ಪಷ್ಟವಾಗಿ ಬರ್ದಿದ್ದಾರೆ. ಒಂದು ನಮ್ಮ ತಾಯಿ ಅರಿಶಿನ ಕುಂಕುಮ ನೆನಪಾರ್ಥವಾಗಿ ನಮ್ಮ ತಾಯಿ ಮನೆ ಇದರಿಂದ ಅಂದ್ಬಿಟ್ಟು ಅವ್ರ ತಾತ ಈ ನಮ್ಮ ತಾಯಿಗೆ ದಾನ ಬರ್ಕೊಟ್ಟಿದ್ದಾರೆ. ಅದು ಇರೋದು 2 ಎಕರೆ 5 ಕುಂಟೆ. 2 ಎಕರೆ 5 ಕುಂಟೆಯಲ್ಲಿ ನಮ್ಮ ಅಣ್ಣ ತಗೊಂಡಿದ್ದಾನೆ, ನನ್ನ ತಮ್ಮಂದಿರು ತಗೊಂಡಿದ್ದಾರೆ, ನನಗೂ 25 ಕುಂಟೆ ಬಂದಿದೆ ಸ್ಪಷ್ಟವಾಗಿ. ಆಮೇಲೆ ನನ್ನ ತಮ್ಮ ಇನ್ನೊಬ್ಬ ಏನಿಲ್ಲ, ನಂಗೆ ಸರಿಯಾಗಿ ಭಾಗ ಬರಲಿಲ್ಲ ಅಂತ ಕೋರ್ಟ್ಗೆ ಹಾಕಿದೆ. ಕೋರ್ಟ್ನಲ್ಲಿ ಕೂಡ ಇದು ನಿನ್ನ ಇದ್ರ ಮೇಲೇನೂ ಹಾಕಿದೆ, ಇದ್ರ ಮೇಲೆ ಹಾಕಿದ್ರೆ ಆವಾಗ ಅವರೇನು ಮಾಡಿದ್ರು, ಕೋರ್ಟ್ನವ್ರು ಇಲ್ಲ ರೀ ಇದು ನಿಂದಲ್ಲ ನೋಡಿ ಇದು ಇಂಥವ್ರದ್ದು ಅಂತ ನೀನೇ ಸೈನ್ ಹಾಕಿದ್ದೀಯಾ ಅಂತ ಕೊಟ್ರು. ಸರಿ, ರಾಮಯ್ಯನವ್ರಿಗೆ ಸೇರಿರೋಂಥ ಸ್ಪಷ್ಟ ಆಗಿ ಸರಿ. ಆಮೇಲೆ ಇವರು ನಮ್ಮ ದಾಯಾದಿಗಳು ಹಾಕಿದ್ರಲ್ಲ,
ನನ್ನ ತಾಯಿಗಳು ಹಾಕಿದ್ದ ಕೇಸು ಅಲ್ಲಿ ವಜಾ ಆಯಿತು. ಇದು ಅವರು ತಾಯಿಗೆ ದಾನ ಮಾಡಿಕೊಟ್ಟಿರೋದು, ನಿಮಗೆ ಬರೋದೇ ಆಯ್ತು, ನಿಮಗೆ ಬರೋದೇ ಇಲ್ಲ, ಅರ್ಶಿನ ಕುಂಭಕ್ಕೆ ಕೊಟ್ಟಿರೋದು, ಇದು ನಿಮಗೆ ಬರೋದೇ ಇಲ್ಲ, ಏನಿದ್ರು ರಾಮಯ್ಯ ಅವ್ರ ಅಣ್ಣ ತಮ್ಮಂದ್ರಿಗೆ ಮಾತ್ರ ಸೇರ್ತಕ್ಕಂಥದ್ದು ಅಂದ್ಬಿಟ್ಟು ಇದನ್ನು ವಜಾ ಮಾಡಿಬಿಟ್ಟಿದ್ದಾರೆ. ಅದನ್ನು ಆದೇಶದ ನಕಲು ಕೊಡ್ತೀನಿ ಸರಿ. ಇವಾಗ ಆಮೇಲೆ ಸರಿ, ನೀವು ಕೊಡೋದಿಲ್ಲ ಅಂತಂದ್ಮೇಲೆ ನೀವು ಅದು ನನಗೆ ಸೇರಿರೋಂಥದ್ದು ಲಾಸ್ಟಮ ಮಾಡಬೇಕು, ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಅಷ್ಟು ಸ್ಪಷ್ಟವಾಗಿ ನಿಮ್ಮ ಹತ್ರ ನಿರ್ಧಾರ ಇರೋವಾಗ ನಿಮ್ಮನ್ನ ಹೆಂಗೆ ಅಡ್ಡಿಪಡಿಸಕ್ಕೆ ಸಾಧ್ಯ ಅವರು ಅಂತ ನೋಡಿ ಮೇಡಮ್. ನಾನು ಹೇಳ್ತೀನಿ, ನಾನು ಸ್ಪಷ್ಟ ಅಷ್ಟೊಂದು ಪ್ರೆಷರ್ ಮಾಡಲಿಕ್ಕೆ ಸಾಧ್ಯ, ನಾನು ಸ್ಪಷ್ಟಪಡಿಸ್ತೀನಿ ನೋಡಿ. ಇಲ್ಲ ನಾನು ಹೇಳ್ತೀನಿ ಒಂದು ನಿಮಿಷ ನೋಡಿ, ನಮ್ಮ ದಾಯಾದಿಗಳಿಗೆ ಕೇಸು 2008 ಕೊನೆ ಆಯಿತು, ನಮ್ಮ ಪರವಾಗಿ ಆಯಿತು. ಅವ್ರೇನು ಮಾಡಿದ್ರು, ಸುಮ್ಮನೆ ಇದ್ಬಿಟ್ಟು 1956-52 ಇದರಲ್ಲಿ ಅವ್ರ ಪರವಾಗಿ ಒಂದ್ಸತಿ ಆಗಿತ್ತು, ಅದನ್ನು ತೋರಿಸ್ಬಿಟ್ಟು ಎ ಸಿ ಅವ್ರ ಮುಂದೆ ಆರ್ಡ್ರ್ ಮಾಡಿಸ್ಕೊಂಡ್ರು. ಮಾಡಿಸ್ಕೊಂಡು ಎಲ್ಲ ದಾಖಲೆಗಳನ್ನು ಅವ್ರ ಹೆಸರಿಗೆ ಮಾಡಿಸ್ಕೊಂಡ್ಬಿಟ್ಟು ಆ ಎ ಸಿ ಕೋರ್ಟ್ ಮುಂದೆ ಬಂದಾಗ ನಮಗೊಂದು ಮೆಮೋ ಆಗಲಿ ನೋಟಿಸ್ ಆಗಲಿ ಏನೂ ಕೊಟ್ಟಿಲ್ಲ ಅವರು. ಆರ್ಡ್ರ್ ಮಾಡಿಸ್ಕೊಂಡ್ಬಿಟ್ರು, ಆಮೇಲೆ ಎಲ್ಲ ದಾಖಲೆಗಳನ್ನು ಅವ್ರ ಹೆಸರಿಗೆ ಮಾಡಿಸ್ಕೊಂಡ್ಬಿಟ್ಟು ಪ್ರಭಾಕರ್ ರೆಡ್ಡಿ ಅವರಿಗೆ ಮಾಡಿಬಿಟ್ರು. ದಾಯಾದಿಗಳು ಮಾಡಿರೋಂಥ ಕುತಂತ್ರ ಖಂಡಿತ, ಇದಕ್ಕೆ ನೀವು ರಾಮಯ್ಯನವ್ರು ಬಲಿಯಾಗ್ತಾ ಇದ್ದೀವಿ. ಸರಿ, ಪ್ರಭಾಕರ್ ರೆಡ್ಡಿ ಇದ್ರೊಳಗಡೆ ಪಾಪ ಅವರಿಗೂ ಹಿಂದೆ ಮುಂದೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ನಾವು ಅದಂತೂ ಹೇಳ್ತೀವಿ. ಅಲ್ಲ, ಇವಾಗ ಲಕ್ಷ್ಮಯ್ಯ ಅಂತಾನೋ ಯಾರೋ ಹೇಳಿದ್ರಲ್ಲ ನಿಮ್ಮ ಮಾವ ಅಲ್ವಾ ಸರ್, ಲಕ್ಷ್ಮಯ್ಯ ಅಂತ ಹೇಳಿದ್ರೆ ಲಕ್ಷ್ಮಯ್ಯ ಅವ್ರು ನಿಮ್ಮ ಪರವಾಗಿ ಅವ್ರು ನಿಂತ್ಕೊಂಡು ನಿಮ್ಮ ಬಗ್ಗೆ ನೀವೇನೇನು ಹೇಳ್ತಿರೋ ಹೇಳಿಕೆ ಅಥವಾ ಅವರೇನಾದ್ರು ನೀವು ಮಾಡಿಸ್ಕೊಳ್ಳಿ ದೇವ್ರ ಆಣೆ ಪ್ರಮಾಣ ಅಂತ ಹೇಳಿ ಅವ್ರು ನಿಮ್ಮ ಪರವಾಗಿ ಅವರು ಆಣೆ ಪ್ರಮಾಣಗಳು ಮಾಡಿದಾರ ಹಿಂಗೆ ಅಂತ? ಒಂದ್ ನಿಮಿಷ ನಾ ಮಾತಾಡ್ಬಿಡ್ತೀನಿ, ಅವ್ರು ಇದು ಮಾಡ್ತೀವಿ, ಅವ್ರು ಆಮೇಲೆ ಮಾತಾಡಲಿ, ನಾನು ಮಾತಾಡ್ಬಿಡ್ತೀನಿ. ಈತನು ಅವರಿಬ್ಬರನ್ನು ಅವ್ರನ್ನು ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಒಬ್ಬ ಗೌಡ್ರು ಕೃಷ್ಣಪ್ಪ ಅವ್ರ ಮನೆಗೆ ಹೋದರು. ಇವ್ರ ಮನೆಗೆ ಹೋದ್ಮೇಲೆ ನೋಡಪ್ಪ, ನಾನು ಇವಾಗ ಅವ್ರಿಗೆ ದುಡ್ಡು ಕೊಟ್ಬಿಟ್ಟಿದ್ದೀನಿ, ಅವ್ರು ಕೊಟ್ಟರೆ ಕೊಡಲಿ, ಅವ್ರ ಜಮೀನ 25 ನಾನು ಬರ್ಕೊಡ್ತೀನಿ, ಅವ್ರು ಕೊಟ್ಟರು ಸರಿಯೇ, ನಾನು 5 ತೊಂದರೆ ಮಾಡ್ದೇ ಇದ್ರೆ ಸಾಕು ಅಂದರು ಇವರು. ಆಮೇಲೆ ಬಂದು ಅವ್ರು ಬಂದು ನನ್ನ ಕೇಳಿದ್ರು, ಹೋಗ್ಲಿನೋ ಅವರು ನಿನಗೆ ಬರ್ಕೊಟ್ಬಿಡ್ತಾರೆ, ಅವ್ರು ಕೆಲಸ ಮಾಡೋಕ್ಕೆ ಬಿಡು ಅಂದರು. ಅದ್ರ ಮೇಲೆ ಕೋರ್ಟ್ ಆರ್ಡ್ರ್ ಸ್ಟೇ ಇತ್ತು. ಇವರು ಅದ್ರ ಮೇಲೆ ಈ ಕೇಸೆಲ್ಲ ಹೊರಟೋಯ್ತಲ್ಲ, ಅದ್ರ ಮೇಲೆ ನಾನು ಇವ್ರು ಬಂದ ಮೇಲೆ ಒಂದು ಸ್ಟೇ ತೊಗೊಂಡೆ. ಕೋರ್ಟೆಲ್ಲ ಕೇಸ್ ಹೋದ್ರೂ ಕೂಡ ಈ ರೀತಿ ಮಾಡಿದ್ದಾರೆ ಅಂತ ಸ್ಟೇ ಕೊಟ್ಟಿದ್ರು. ಇವರು ಮತ್ತೆ ಮತ್ತೆ ಬಂದು ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಅದು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅದನ್ನು ಕಂಟೆಂಪ್ಟ್ ಕೋರ್ಟು ಅಂತ ಇವ್ರ ಮೇಲೆ ಒಂದು ಕೇಸ್ ಇದೆ, ಈ ಕ್ರಿಮಿನಲ್ ಕೇಸ್ ಈಗ ಪ್ರೆಸೆಂಟ್ ನಡೀತಾ ಇದೆ. ಅದನ್ನು ಬಿಡುಗಡೆ ಮಾಡ್ಕೊಳೋಕ್ಕೋಸ್ಕರ ನಿಜನೇ ಅವ್ರು ಹೇಳೋದು, ಏನು ನಾವು ದುಡ್ಡು ತೊಗೊಂಡ್ಬಿಟ್ಟಿದ್ದೀವಿ ಬೇರೆ ಜನಗಳ ಹತ್ರ, ನಾನು ಸೈಟ್ ಮಾಡಲೇಬೇಕು, ನೀನು ಕೊಟ್ಟರು ಸರಿನೇ ಕೊಡ್ದಿದ್ರು ಸರಿನೇ, ನಿಂದು ಆ 25 ನಿನಗೆ ನಾನು ತಂದು ರಿಜಿಸ್ಟರ್ ಮಾಡಿಕೊಡ್ತೀನಿ, ನಾನು ಮತ್ತೆ ಇವಾಗ ಕೆಲಸ ಮಾಡೋದಕ್ಕೆ ಬಿಡು ಅಂತ ಕೇಳಿಕೊಂಡ್ರು. ಈಗಲೂ ಇಷ್ಟೇ ನಡೆದಿರೋದು. ಅವ್ರು ಯಾವತ್ತೂ ನಾನು ಯಾವುದೇ ಜಮೀನನ್ನ ಮಾರೋದಕ್ಕೆ ನನಗೆ ಇವತ್ತು ಮನಸ್ಸಿಲ್ಲ, ಈತನು ಎಷ್ಟೋ ಸಾರಿ ಅಂದಿದ್ದಾನೆ. ಏನಂತ, ನಾವು ವಿಶ್ವಾಸವಾಗಿದ್ದಾಗ ಓ ನೀನು ಜಮೀನು ಮಾರಲ್ಲ ಅನ್ನೋದು ನನಗೆ ಗೊತ್ತಪ್ಪ, ನಾನು ಅವ್ರದ್ದು ಮಾತ್ರ ನಾನು ತೊಗೊಂಡು ನಾನು ಮಾಡ್ಕೊತೀನಿ ಅಂತ ನನಗೆ ಎಷ್ಟೋ ಸಾರಿ ಹೇಳಿದ್ದಾನೆ. ಈಗಿದ್ದರೂ ಕೂಡ ಮನೆಗೆ ಒಂದು ದಿವಸ ಬಂದ, ನಿಂದು ಕೊಟ್ಬಿಡು, ಇವಾಗ ಅಲ್ಲಿ ನಾನು ಹೋಗೋದಕ್ಕೆ ಸಾಧ್ಯವಿಲ್ಲ, ಅವರು ನನ್ನ ಬಿಡೋದಿಲ್ಲ, ಸುಮ್ಮನೆ ನೀನು ಒಂದು ಮಾತು ಸುಮ್ಮನೆ ಇದ್ಬಿಡು, ನಾನು ಅದನ್ನ ಕೆಲಸ ಮಾಡ್ತೀನಿ ಅಂದ. ಅವ್ರದ್ದು ಅವ್ರ ಭಾಗನ ಅದೇ ಮಾತಾಡಿದ್ದ ಅವತ್ತು. ಇನ್ನೇನು ಯಾವ ದೇವರು ಇಲ್ಲ, ಅವ್ರಿಗೆ ದೇವರು ದಿಂಡ್ರು ಏನು ಇಲ್ಲ, ಬರೀ ಇದೆ ನೋಡಿ ಅವರ ನಿರ್ಧಾರ ಸ್ಪಷ್ಟವಾಗಿದೆ. ಯಾವ್ದು ಇಲ್ಲ, ನಮ್ದು ಇಂಥದ್ದು ಒಂದು ತೋರಿಸಿ ಸೈಟು, ಅವ್ರ ಮನೆ ಹತ್ರ ಸೈಟ್ ಮಾಡಿ, ಇದೇ ಡಾಕ್ಯುಮೆಂಟ್ ನಮ್ಗೆ ಬಂದಿದ್ದು, ಸೈಟು ಮಾರಿದ್ದಾರೆ, ಸೈಟ್ ಮಾರ್ಬಿಟ್ಟು ಆ ಸೈಟ್ಗಳು ಗ್ರೀನ್ ಬೆಲ್ಟ್ ಅಲ್ಲಿ ನೀವು ಮನೆಗಳು ಕಟ್ತೀರಿ, ಮನೆ ಕಟ್ಟಬಾರ್ದು, ಸೈಟ್ ಕೊಡೋಕ್ಕಾಗಲ್ಲ ಅಂತ ಹೇಳಿದಾಗ ಅವ್ರು ನಮ್ಮ ಹತ್ರ ಬಂದರು ಇದನ್ನ ಇಟ್ಕೊಂಡು. ಆವಾಗಲೇ ನಮ್ಮ ಲ್ಯಾಂಡ್ನ ಈ ಸ್ವಂತ ಜಮೀನಲ್ಲಿ ಮಾರಿರ್ತಕ್ಕಂಥ ಸೈಟ್ನ ಕೊಡೋಕ್ಕಾಗಲ್ಲ, ಈತ ಹೋಗ್ಬಿಟ್ಟು ಇನ್ನು ನಮಗೆ ಲ್ಯಾಂಡ್ ಕೊಡ್ತಾನೆ ಮತ್ತೆ ದುಡ್ಡು ತಗೊಂಡು ಅಲ್ಲ, ದುಡ್ಡು ತಗೊಂಡು ಹಿಂಗೆ ಸೈಟ್ ಮಾಡಿ ಅವ್ರಿಗೆ ಸೈಟ್ ಕೊಡಲ್ಲ ಅಂತ ಹೇಳಿದ್ರೆ ನಮಗೆ ಜಮೀನ್ ಕೊಡ್ತಾರೆ ಮೇಡಮ್? ಮೇಡಮ್ ನಾವು ಸೈಟ್ ಕೊಟ್ಟಿಲ್ಲ ಅಂತ ಹೇಳಿಲ್ಲ, ಅವ್ರು ಇವಾಗ್ಲೂ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ನಾನು ವಿಡಿಯೋ ಬೇಕಾದ್ರೆ ತೋರಿಸ್ತೀನಿ ನಿಮ್ಗೆ. ಅವರು ಸುತ್ತ 2 ಏನ್ ಬಿಡ್ಬೇಕು ಕಾನೂನು ಪ್ರಕಾರವಾಗಿ ಅದನ್ನ ಬಿಟ್ಟಿಲ್ಲ ಅವರು. ಅದಕ್ಕೆ ನಾವು ಅಬ್ಜೆಕ್ಷನ್ ಮಾಡ್ತೀವಿ, ಯಾಕೆಂದ್ರೆ ನಾಳೆ ದಿನ ನಾವು ಬೇರೆ ಪಕ್ಕದಲ್ಲಿ ಸೈಟ್ ಮನೆ ಕಟ್ಟಿದ್ರೆ ನಮ್ಗೆ ವೆಂಟಿಲೇಷನ್ ಬೇಡವಾ? ಅವ್ರು ಕಾನೂನನ್ನ ಮೀರಿದ್ರು, ಅದಕ್ಕೋಸ್ಕರ ನಾವು ಕಂಪ್ಲೇಂಟ್ ಕೊಟ್ಟೇವೆ. ಅವರು ಮನೆ ಕಟ್ಟಬೇಡ್ರಿ ಅಂತ ನಾವ್ ಯಾವತ್ತೂ ಹೇಳಿಲ್ಲ. ಇವಾಗ್ಲೂ ಅವ್ರು ಕಟ್ಕೊಂತ ಇದಾರೆ, ನಾವೇನಾದ್ರು ಒಂದಿವ ಎದುರುಗಡೆನೆ ಇದಾರೆ.
ಯಾಕೆಂದ್ರೆ ಅವ್ರು ದುಡ್ಡು ಕೊಟ್ಟಿದ್ದಾರೆ ಪಾಪ, ಇನ್ವೆಸ್ಟ್ ಮಾಡಿದ್ದಾರೆ, ನಾವು ಕಟ್ಟೋಗ್ಬಿಟ್ಟಿದೀವಿ. ಏನ್ ರೂಲ್ಸ್ ಇದೆ? ಸುಳ್ಳು, ಅವ್ರನ್ನ ಎತ್ತು ಕಟ್ಟಿ ಅವ್ರ ಹತ್ರ ನೋಡಿ ಆ ಡಾಕ್ಯುಮೆಂಟ್ಸ್, ಅದೇ ಡಾಕ್ಯುಮೆಂಟ್ಸ್ ನಾನು ತೋರಿಸಿದ್ದು. ಇದೇನೋ ವ್ಯತ್ಯಾಸ ಅಂತ. ಇವುಗಳು ಬೆಳಗ್ಗೆ ನೀನು ಬಂದಿದ್ದಲ್ಲ ಯಾ, ನೀನು ಎಲ್ಲ ಸೆಟ್ಲ್ ಆಯ್ತಲ್ಲ ಎರಡೂವರೆ ಅಡಿ ಬಿಟ್ಟ ಮೇಲೆ ಅಂದ್ಬಿಟ್ಟು, ಇಲ್ಲ ಏನಿಲ್ಲ ಬಾಣ್ಣ ಅಂದ್ಬಿಟ್ಟು ಮೆಲ್ಲಗೆ ಕರ್ಕೊಂಡ್ಬಂದು ಕಾರ್ನಲ್ಲಿ ಎತ್ಕೊಂಡು ಹೋಗ್ತಾರೆ. ಇವರೆಲ್ಲ ಮನುಷ್ಯರ? ಏನಿದ್ರು ಮೇಡಮ್, ಯೋಚನೆ ಮಾಡಿ. ಅವ್ರಿಗೆ ಒಂಚೂರು ಸಾಕ್ಷಿ ಇದ್ರೆ ಯೋಚನೆ ಮಾಡಿ ನೋಡಿ. ವಯಸ್ಸು 7 ಕೋಟಿ 75 ಲಕ್ಷ ದುಡ್ಡು ಕೊಟ್ರು ನಾವು ಇವ್ರ ಜಮೀನಲ್ಲಿ, 5.5 ಎಕರೆಯಲ್ಲಿ ನಮ್ಗೆ 7 ಕೋಟಿ 75 ಲಕ್ಷ ದುಡ್ಡು ಕೊಟ್ಟು ಇವ್ರ ಜಮೀನಲ್ಲಿ ನಾವು ಇನ್ನೇನೋ ಲಾಭ ಮಾಡ್ತೀವಿ 5 ಎಕರೆ ಮೇಡಮ್. 5 ಎಕರೆಯಲ್ಲಿ 1 ಎಕರೆಗೆ 50-60 ಲಕ್ಷ ನಮ್ಗೆ ಸಿಗೋದು. ಅಲ್ಲ ಮೇಡಮ್, 7 ಕೋಟಿ 75 ಲಕ್ಷ ಕೊಟ್ಬಿಟ್ಟು ಎಮ್ ಬಿಟ್ಟಿಯಾಗಿ ಬರ್ದು ಕೊಟ್ಬಿಟ್ಟು ಅಲ್ಲಿ ಕೆಲಸ ಮಾಡ್ಕೊಳೋದಕ್ಕೆ ಬಿಟ್ಟಿಯಾಗಿ ಬರ್ದು ಕೊಟ್ರು. ನೋಡಿ ಮೇಡಮ್, ಅವ್ರು ಏನು ಆರ್ಡರ್ ಮಾಡಿಸ್ ಒಂದ್ ನಿಮಿಷ, ಏನ್ ಆರ್ಡರ್ ಮಾಡಿಸ್ಕೊಂಡ್ರಲ್ಲ ಅದು 50-51 ಇಸ್ವಿದು ಮೇಡಮ್. ಇದು ಅದಾದ್ಮೇಲೆ ನಾನು ಮಾತಾಡ್ತೀನಿ, ಒಂದ್ ನಿಮಿಷ ನಾನು ಮಾತಾಡ್ತೀನಿ. ಅದಾದ್ಮೇಲೆ ನಾವು ಅಪೀಲ್ ಹೋದ್ವಿ, ಅದು ಅಲ್ಲಿ ಕೋರ್ಟು ನಮ್ ಕಡೆ ಆಯ್ತು. ಆಮೇಲೆ ಅವ್ರು ಅಪೀಲ್ ಹೋದ್ರು, ಅದು ಮತ್ತೆ ನಮ್ ಕಡೆ ಆಯ್ತು. ಹಿಂಗೆ ಅಪೀಲ್ ಹೋಗ್ತಾ ಹೋಗ್ತಾ 2008 ಅದು ಕೇಸು ನಮ್ ಕಡೆನೆ ಆಗ್ತಾ ಬಂತು. ಅವ್ರು ಅನ್ಕೊಂಡ್ರು, ಇನ್ ಕೋರ್ಟ್ ಮೂಲಕ ನಮ್ ಕೈಯಲ್ಲಿ ಆಗೋದಿಲ್ಲ, ಈ ಜಮೀನ್ ನಮ್ ಕೈ ಬಿಟ್ಟೋಗುತ್ತೆ, ಸರಿ ನಮ್ ಕೈಯಲ್ಲಿ ಓಡಾಡಕ್ ಶಕ್ತಿ ಇಲ್ಲ, ಪ್ರಭಾವಿಗಳ ಜೊತೆ ಮಾರ್ಬಿಟ್ಟು ನಾವು ಆರಾಮಾಗಿ ಕೂತ್ಕೊಳ್ಳೋಣ, ಅವ್ರು ಏನಾನ ಮಾಡ್ಕೊಂಡು ಹೋಗ್ಲಿ, ಕಿತ್ತಾಡ್ಕೊಂಡ್ಲಿ ಅವ್ರ ಜೊತೆಯಲ್ಲಿ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡೋ, ಇವ್ರು ಮಾರ್ಬಿಟ್ರು. ಸರಿ 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 ಸರಿ. ಪ್ರಭಾಕರ್ ರೆಡ್ಡಿ ಅವರೇ, ಏನು ರಾಜಕೀಯ ಪ್ರೇರಿತವಾಗಿಟ್ಕೊಂಡು ಇವಾಗ ಕಾಂಗ್ರೆಸ್ ಮುಖಂಡರಾಗಿದ್ದೀರಾ ನೀವು, ಸೊ ಹೀಗಾಗಿ ಏನಂದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ ಇಂಥದ್ದೆಲ್ಲ ನಡೀತಾ ಇದೆ ಅನ್ನೋಂಥ ಆಪಾದನೆ, ನಿಮ್ಮ ಮೇಲೆ ಕೇಸ್ಗಳು ಹಾಕಿದ್ರು ನಡೆಯಲ್ಲ, FIR ಹಾಕಿದ್ರು ಕೂಡ ದಾಖಲಾಗೋದಿಲ್ಲ ಮೇಡಮ್. ಒಂದು ಸತ್ಯ ಮಾತ್ರನೇ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಬೇಗೂರು, ಆ ಬೇಗೂರಲ್ಲಿ ಏನ್ ನಡೆದಿದೆ ಅಲ್ಲಿ ಯಾರನ್ನ ಪಬ್ಲಿಕ್ ಯಾರನ್ನ ಕೇಳಿದ್ರು ಹೇಳ್ತಾರೆ. ಆ ತರ ಏನಾದ್ರೂ ನಾನು ತಪ್ಪು ಮಾಡಿದ್ರೆ ನಿಮ್ ಸ್ಟುಡಿಯೋವರೆಗೂ ಬರ್ತಾ ಇರಲಿಲ್ಲ ಮೇಡಮ್, ನೇರವಾಗಿ ಬರ್ತಾನೆ ಇರಲಿಲ್ಲ. ನಾನು ಎಲ್ಲಾದ್ರೂ ಆಪಾದನೆ ಆಗಲಿ ಇಲ್ಲ ಎಲ್ಲಾದ್ರೂ ನಾನು ಏನಾದ್ರೂ ಒಂದು ಪಿನ್ನಷ್ಟು ಎಲ್ಲಾದ್ರೂ ನಾನು ಮೋಸ ಅನ್ನೋದು ಏನಾದ್ರೂ ಯೋಚನೆ ಮಾಡಿದ್ರೆ ಇಲ್ಲಿವರೆಗೂ ಬಂದು ಧೈರ್ಯವಾಗಿ ನಿಮ್ಮ ಮುಂದೆ ಕೂತು ಮಾತಾಡೋಂಥದ್ದು ಅಂತ ಅಗತ್ಯ ನನಗೆ ಏನು ಇರ್ತಾ ಇರಲಿಲ್ಲ. ಎಲ್ಲ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಎಲ್ಲ ಇದು ಮಾಡೋದು ಅದು ಮಾಡೋದು ಏನೋ ಒಂದು ಇರ್ತಾ ಇತ್ತು. ಸತ್ಯ ಏನು ನಡೆದಿದೆ, ಆ ದೇವಸ್ಥಾನದ ಮೇಲೆ ಪ್ರಮಾಣ ಮಾಡಿದ್ದ ಏನು ಅವ್ರು ತಿಳ್ಕೊಳ್ಳಿ ಮೇಡಮ್. ನಮ್ಗೆ ದೇವ್ರ ಇದ್ದಾನೆ ಮೇಡಮ್, ಅದೇ ದೇವ್ರು ನನಗ್ ಮಾಡಿಸ್ಕೊಟ್ಟಿದ್ದಾನೆ, ನನಗ್ ನಂಬಿಕೆ ಇದೆ ದೇವ್ರ ಮೇಲೆ. ಅದೇ ದೇವ್ರೆ ನನಗ್ ಮಾಡಿಸ್ಕೊಟ್ಟಿದ್ದಾನೆ, ನಾನು ಮಾಡಿಸ್ಕೊಂಡಿದ್ದಲ್ಲ ಅದು, ನಾನು ಹೇಳ್ತಾ ಇದೀನಲ್ಲ ನಾನು ಮಾಡಿಸ್ಕೊಂಡಿದ್ದಲ್ಲ. ನಿನ್ ಕಿಡ್ನಾಪ್ ಆದ್ರೆ ಗಲಾಟೆ ಮಾಡ್ಬೇಕಾಯ್ತು, ನಿನ್ ಗಲಾಟೆ ಮಾಡ್ಬೇಕಾಯ್ತು. ಸಬ್ರೀಷ್ ಅಲ್ಲಿ 200-300 ಜನ ಇದ್ರು. ರಾಮಯ್ಯ ಅವರೇ, ಇವಾಗ ನಾನು ಪ್ರಶ್ನೆ ಕೇಳೋಣ ಅಂತಿದ್ದೆ. ಇವಾಗ ನೋಡಿ, ಕಿಡ್ನಾಪ್ ಮಾಡ್ಕೊಂಡೋದ್ರು, ಎಲ್ಲೋ ಇಟ್ಟರು, ಅಲ್ಲೆಲ್ಲ ಯಾರು ಇರಲ್ಲ, ಇವ್ರ ಕಡೆ ಅವ್ರು ಇರ್ತಾರೆ. ಸರಿ, ರಿಜಿಸ್ಟರ್ ಆಫೀಸ್ಗೆ ಹೋದಾಗ ಸುಮಾರು ಜನ ಇರ್ತಾರೆ, ನಿಮ್ಮಂತವ್ರೆ ಬಂದಿರ್ತಾರೆ. ಸೊ ಅವಾಗ ನೀವು ಧ್ವನಿ ಎತ್ತಬಹುದಾಗಿತ್ತಲ್ಲ. ಸ್ವಲ್ಪ ಕೇಳಿ ಮೇಡಮ್, ಎಲ್ಲರೂ ಇವನ್ ಸಬ್ ಇನ್ಸ್ಪೆಕ್ಟರ್ನ ಹಿಡ್ಕೊಂಡು ನಮ್ಮ ಮನೆ ಸಣ್ಣ ಮಕ್ಕಳೆಲ್ಲ ಹೇಳ್ತಾರೆ ಆ ಮಾತು ಅಂತ. ನಾನು ಬೆಳಿಗ್ಗೆ ಒಂದು ಲೋಟ ಕಾಫಿ ಕುಡಿದ್ಬಿಟ್ಟು ಅಲ್ಲಿ ಟ್ಯಾಕ್ಟ್ರಿನಲ್ಲಿ ಹೊಲ ಉಳ್ತಾ ಇದ್ವಿ, ತಿಂಡಿ ಆಮೇಲೆ ಹೋಗಿ ತಿನ್ನೋಣ ತಿನ್ನೋಣ ಅಂತ ಕಾಯ್ತಾ ಇದ್ದೆ. ಸರಿ, ಮಾತಾಡ್ತೀನಿ ರಾಮಯ್ಯ ಅವರೇ, ಡೀಟೇಲ್ಸ್ ಕೇಳ್ತೀನಿ ನಿಮ್ಮ ಜೊತೆಗೆ. ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಚರ್ಚೆ ಮುಂದುವರಿಯುತ್ತೆ. ಕಿಡ್ನಾಪ್ ಡೀಲ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹೇಳ್ತಾ ಇದ್ದೆ ರಾಮಯ್ಯ ಅವರೇ, ನೀವೆಲ್ಲ ದಾಖಲೆಗಳನ್ನೆಲ್ಲ ತೋರಿಸ್ತಾ ಇದ್ರಿ, ಸೊ ಏನೇನಾಯ್ತು ಅಂತ ನೀವು ಹೇಳ್ತಾ ಇದ್ರಿ. ಇವಾಗ ನಾನು ರಿಜಿಸ್ಟರ್ ಆಫೀಸ್ ಬಗ್ಗೆ ಕೇಳಿದೆ ನಿಮ್ಮ ಹತ್ರ. ನಾನು ಅಲ್ಲಿ ರಿಜಿಸ್ಟರ್ ಆಫೀಸಲ್ಲಿ ಸೈನ್ ಮಾಡಿಸ್ಕೊಳ್ಳೋಂಥ ಸಂದರ್ಭದಲ್ಲಿ 100 ಜನ ಇರ್ತಾರೆ, ಧ್ವನಿ ಎತ್ಬೋದಾಗಿತ್ತು, ಈ ಥರ ನಾನು ಕಿಡ್ನಾಪ್ ಮಾಡಿಕೊಂಡು ಸೈನ್ ಎಲ್ಲ ಹಾಕಿಸ್ಕೊಂಡಿದ್ದಾರೆ, ಮತ್ತೆ ಇಲ್ಲಿ ಕರ್ಕೊಂಬಂದಿದ್ದಾರೆ ಅಂತ ಹೇಳ್ಬೋದಾಗಿತ್ತು. ಅಲ್ಲಿ ಯಾಕೆ ಧ್ವನಿ ಎತ್ತಲಿಲ್ವಾ ನೀವು? ಮತ್ತೆ ನೋಡಿ ಮೇಡಮ್, ಆ ರೌಡಿಗಳು ನನಗೆ ಆ ಒಂದು 4-5 ಗಂಟೆಯಲ್ಲಿ ಕೊಟ್ಟಿರೋಂಥ ಹಿಂಸೆ ನಮ್ಮ ಜೀವಮಾನದಲ್ಲಿ ಏನೂ ಇಲ್ಲ. ಅದು ಯಾವತ್ತಾದರೂ ಅವನು ತಗಲಬೇಕು, ಅದು ಬಿಡಿ, ಅದು ದೇವ್ರ ದಯ. ಮತ್ತೆ ಹೆಣ್ಣು ಮಕ್ಕಳಿಗೆ ಕೊಲೆ ಬೆದರಿಕೆ ಹಾಕಿರೋದು ನೋಡಿ. ಹಾಗಾಗಿ ನೀವು ಅಲ್ಲಿ ಏನೋ ಚಕಾರ ಎತ್ತಲಿಲ್ಲ ಅಂತ ಇಲ್ಲಿ ಹೇಳ್ತೀನಿ ಕೇಳಿ ಮೇಡಮ್. ಇವನು ಅವಳಿ ಆವತ್ತು ಆ ಬಿಲ್ಡಿಂಗ್ ಹೊಡೆದಾಕಿದ್ರಲ್ಲ, ಆ ಒಂದು ಭಯ ನಮಗೆ ತುಂಬೇ ಇತ್ತು, ಹೋಗೇ ಇರಲಿಲ್ಲ. ಅದರ ಮೇಲೆ ಇನ್ನೂ ಕೇಸ್ಗಳಿದ್ದಾವೆ, ಅವನು ನನ್ನ ಎತ್ಕೊಂಡು ಹೋಗೋ ಕೆಲಸನೇ ಇಲ್ಲ. ಈಗ ಅದನ್ನು ನಾನು ಕನ್ವರ್ಷನ್ ಮಾಡಿಸಿದ್ದೀನಿ, 7 ಲಕ್ಷ ರೂಪಾಯಿ ಬೆಟರ್ಮೆಂಟ್ ಚಾರ್ಜ್ ಕಟ್ಟಿದ್ದೀನಿ, ಎಲ್ಲ ಹೆಣ್ಮಕ್ಳಿಗೆ ದುಡ್ಡೆ ಅವ್ರಿಗೆ ಬರೆದು ಕೊಟ್ಟಿದ್ದೀನಿ, ರಿಜಿಸ್ಟರ್ ಮಾಡಲಿಲ್ಲ. ಕನ್ವರ್ಷನ್ ಆಗಿ ನನ್ನ ಹೆಸರು ಖಾತೆ ಆಗಿ ಎಲ್ಲ ಆಗಲಿ ಅಂತ ನಾನು ಕೈ ಕೊಟ್ಟಿದ್ದೆ. ಕಾಯ್ದ ತಕ್ಷಣ ಈ ಅಮ್ಮ ಡೆಲ್ಲಿಗೆ ಹೋಗಿದ್ಲು, ಅಲ್ಲಿ ನಮ್ಮ ಆಶ್ರಮದ್ದು ಪ್ರೋಗ್ರಾಮ್ ಇತ್ತು, ಹೋಗಿದ್ರು. ಈ ಅಮ್ಮ ಬರಲಿ ಅಂತ ಕಾಯ್ಕೊಂಡಿದ್ದೆ, ಇವರು ಸ್ವಲ್ಪ ಲೇಟ್ ಆಯಿತು.
ರಿಜಿಸ್ಟರ್ ಮಾಡಿಸ್ಲಿಲ್ಲ, ಬರ್ದು ಆಗಲೇ ಇಟ್ಟಿದ್ದೀವಿ. ಒಂದು ಎರಡನೇ, ಅಂಥ ಜಮೀನ ರೆವಿನ್ಯೂ ಲ್ಯಾಂಡ್ ಅಂತ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಎಷ್ಟು ಪಾಪದ ಕೆಲಸ, ಎಷ್ಟು ದೇಶದ ದ್ರೋಹ. ಎಷ್ಟು ಪ್ರಭಾಕರ್ ರೆಡ್ಡಿ ನೋಡಿ, ನೀವು ಕೇಳಿದ ಪ್ರಶ್ನೆನೆ ನಾನು ಕೇಳಿದೆ ರಿಜಿಸ್ಟರ್ ಆಫೀಸಲ್ಲಿ. ಸೊ 4 ಗಂಟೆ ಹೊತ್ತು ನಿಮ್ಮವರು ಕೊಟ್ಟಿರೋಂಥ ಕೆಲಸದಿಂದ ಜೀವನ ಪೂರ್ತಿ ನಾವು ಅನುಭವಿಸುವಂಥ ಸ್ಥಿತಿ ಎದುರಾಯಿತು ಅಂತ ಹೇಳ್ತಾರೆ. ಹೆಣ್ಮಕ್ಳು ಮನೆಯಲ್ಲ 5 ಜನ ಹೆಣ್ಮಕ್ಳವರೇ, ಕೊಲೆ ಬೆದರಿಕೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ನೋಡಿದ್ರೆ ಎಂಥವ್ರಿಗೂ ಆಗಲಿ ಆ ವಯಸ್ಸಲ್ಲಿ ಹೊಟ್ಟೆ 1951 ಅಣ್ಣ ತಮ್ಮಂದ್ರ ಮೇಲೆ 50 ಇವತ್ತಿನವರೆಗೂ ಇನ್ನ ಕೆಸುಗಳು. ಯಾವನ ಒಬ್ಬ ಅಣ್ಣ ತಮ್ಮ ಅಣ್ಣನೋ ತಮ್ಮನೋ ಒಂದ 1/2 ಎಕರೆನೋ ಅತ್ತೆಗೆ 10 ಕುಂಟನ ಎತ್ಕೊಳ್ಳಿ ಬದುಕಲಿ ತಿನ್ಲಿ ಅನ್ನೋದಿಲ್ಲ. ಅವನ ಅವಳಿ, ಇವನ್ ಹಂಗೆ, ಇವನ್ ಹಿಂಗೆ, ಇದೇ ಕತೆ. ಇವ್ರು ಮಾತ್ರ ಬಾರಿ ಬಾರಿ ಒಳ್ಳೇದ್ ಮಾಡಿದ್ದಾರೆ. ಇಡೀ ಮನೆಗಳು ಮನೆಗಳು ಅಣ್ಣ ತಮ್ಮದ್ರಲ್ಲಿ ಹಾಳಾಗ್ ಹೋಗ್ಬಿಟ್ರು ಮನೆಗಳೆಲ್ಲ. ಒಂದ್ ಅಣ್ಣ ತಮ್ಮ ಅವ್ರ ಫ್ಯಾಮಿಲಿಗಳಲ್ಲಿ ಒಬ್ಬ ಅಣ್ಣ ತಮ್ಮ ಅಣ್ಣ ತಮ್ಮ ಯಾರಾದ್ರೂ ಚೆನ್ನಾಗಿದ್ರು ಕೇಳಿ. 70 ವರ್ಷದಿಂದ ಕೇಸ್ಗಳು ಹಾಕೊಂಡು 70 ವರ್ಷದಿಂದ ಅವಳಿಗೆ ಅವಳಿ ಒಂದು ನೋಡಿ ಮೇಡಮ್, 70 ವರ್ಷದಿಂದ ಕೇಸ್ ನಡೆದಿರೋದು ನಿಜ. ಹಂಗಂತೇಳಿ ಇವ್ರ ಅಣ್ಣ ತಮ್ಮಂದಿರು ರಾಮಯ್ಯನವ್ರ ಇದಾಯ್ತು, ಲಕ್ಷ್ಮಯ್ಯ ಅನ್ನೋರು ಇನ್ನೊಬ್ಬರದಿಂದನೋ, ಅವರು ಕೂಡ 7.5 ಕೋಟಿ ಹೋಗಿದೆ ಅವ್ರ ಕೈಯಿಂದ ಅಂತಾರೆ. ಕೊಟ್ಟಿದಾರೋ ಬಿಟ್ಟಿದಾರೋ ನಮ್ಗೆ ಗೊತ್ತಿಲ್ಲ. ನಿಮ್ಗಂತೂ ಒಂದ್ ಪೈಸೆ ಸಿಕ್ಕಿಲ್ಲ. ಆ ಜಮೀನು ನಮ್ದು. ಇವಾಗ 7 ಕೋಟಿ 70 ಲಕ್ಷ ದುಡ್ಡು ಕೊಟ್ಟು ಇವ್ರು ಮಾಡಿದ್ವಲ್ಲ, ಇವತ್ತು 15 ಕೋಟಿ ರೂಪಾಯಿ ಆಗ್ತದೆ, ಬಿಟ್ಟಿಯಾಗಿ ಬರ್ತದಲ್ಲ, ಅದೊಂದೇ ಅವ್ರು ಬೇಕಾಗಿರೋದು. ಬಿಟ್ಟಿಯಾಗಿ ಹೆಂಗ್ ಬರ್ತದೆ ಮೇಡಮ್? ಇದು ನಮ್ಮ ಅಜ್ಜಿ ಆಸ್ತಿ, ನಮ್ ತಂದೆ ಶೇರ್ ಅದು. ಮತ್ತೆ ನನ್ ಕಡೆಯಿಂದ ಹೆಂಗ್ ಮಾಡಿಸ್ಕೊಂಡ್ರಿ ನೀವು ರಿಜಿಸ್ಟ್ರೇಷನ್? ಸರ್ ನೋಡಿ ಮೇಡಮ್, ಅವ್ರು ಮಾಡಿದ ದ್ರೋಹ ಹೆಂಗಿದೆ ಅಂದ್ರೆ, ಅವ್ರು ಮಾಡಿದ ದ್ರೋಹಕ್ಕೆ ನಾನು ಕೊಡ್ಬೇಕಾಗಿತ್ತು, ನಾನು ದುಡ್ಡು ಕೊಟ್ಟು. ನಮ್ಮ ತಾಯಿಗಳು ಮಾಡಿದ ದ್ರೋಹ ಇವರು ಅನುಭವಿಸ್ತಿದ್ರು, ನಾವು ಅನುಭವಿಸ್ತಾ ಇದೀವಿ. ಅವ್ರು ಯಾವ್ದೋ ಆರ್ಡರ್ ತೋರಿಸ್ಬಿಟ್ಟು ಎಸಿ ಮುಂದೆ ಮಾಡಿಸ್ಕೊಂಡ್ರು, ಅದ್ರ ಮೇ ಅದ ನಂತರ ಆಗಿರೋ ಆರ್ಡರ್ ಎಲ್ಲ ಅವರೇ ಆಗ್ಬೇಕಾಗಿತ್ತು ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕ್ಕೆ ಅಂತ ಅವ್ರ ಪ್ರಶ್ನೆ ಪ್ರಭಾಕರ್ ರೆಡ್ಡಿ ಅವರು. ನಮ್ಮ ಕಡೆಯಿಂದ ಯಾಕೆ ಮಾಡಿಸ್ಕೊಡ್ರಿ? ಅವ್ರ ಕಡೆಯಿಂದ ಯಾಕೆ ರಿಜಿಸ್ಟ್ರೇಷನ್? ನಾನು ಹೇಳ್ತೀನಿ ನೋಡಿ ಮೇಡಮ್, 7.5 ಕೋಟಿ ಹೋಯ್ತು ನಿವೇಶನ ಕಟ್ಟ ಅಂತಾರೆ ಮೇಡಮ್. ಇವ್ರು ಕೊಟ್ಟಿರೋದು ಈ ಇದಕ್ಕಲ್ಲ, ಅಲ್ಲಿ 5-6 ಎಕರೆ ತಗೊಂಡಿದ್ದಾರಲ್ಲ, ಒಂದೊಂದು ಅಲ್ಲ ಮೇಡಮ್. ಇದು 10 ಕೋಟಿ ರೂಪಾಯಿ ನಾವು ತಗೊಂಡಿರೋದು, 5.5 ಎಕರೆಗೆ 7.5 ಕೋಟಿ ರೂಪಾಯಿ. ಮಾತಾಡ್ತೀನಿ ಹೇಳಿದ್ರಲ್ಲ, 1.40 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ. ಅಲ್ಲ ಮೇಡಮ್, ಒಂದು ನಾವು ರಿಜಿಸ್ಟ್ರೇಷನ್ ಮಾಡಿಕೊಟ್ಟಾಗ ನಾನ್ ರಾಮಯ್ಯ ಅವ್ರು ಮಾಡಿಕೊಟ್ಟ, ನಾನ್ ರಾಮಯ್ಯ ಅವ್ರಿಗೆ ಮಾಡಿಕೊಟ್ಟಾಗ ನಾವೇನು ಅವ್ರ ಹತ್ರ 100 ರೂಪಾಯಿ ದುಡ್ಡು ಇಸ್ಕೊಂಡಿಲ್ಲ. ಗೌರ್ಮೆಂಟ್ ರೇಟ್ ಅವತ್ತು 1.40 ಲಕ್ಷ ಅವ್ರು ತೋರಿಸಿದಾರೆ, ನನಗೆ 1 ರೂಪಾಯಿ ಕೊಟ್ಟಿದ್ದಾರೆ. ಇವಾಗ ನಾನು ಅವ್ರ ಕಡೆಯಿಂದ ತಿರ್ಗಾ ವಾಪಸ್ ಬರ್ಸ್ಕೊಂಡಿದ್ದೀನಿ, 2 ಕೋಟಿ ಚಿಲ್ಲರೆ ತೋರಿಸಿದ್ದೀನಿ. ನಾನೇನು ದುಡ್ಡು ಕೊಟ್ಟಿಲ್ವಾ? ನಮ್ಗೇನು ದುಡ್ಡು ಕೊಟ್ಟಿಲ್ವಾ? ನೇರವಾಗಿ ಸತ್ಯವನ್ನೇ ಹೇಳ್ತಾ ಇದ್ದೀನಿ. ಖಾಲಿ ಪೇಪರ್ಗಳಲ್ಲಿ ಸೈನ್ ಮಾಡಿಸ್ಕೊಂಡಿದ್ದಾರೆ ನಮ್ಮ ಆಸ್ತಿಗಳನ್ನ. ಅವ್ರ ಆಸ್ತಿ ನಮ್ಗೇನು ಒಂದು ಗುಂಟೆ ಏನು ಬೇಕಾಗಿಲ್ಲ ನಮಗೆ. ಅಲ್ಲ, ಅದು ಕಾನೂನಾತ್ಮಕವಾಗಿ ನಡೆಸಬಹುದಾಗಿತ್ತು. ಆದ್ರೂ ಈ ತರ ಕಿಡ್ನಾಪ್ ಮಾಡುವಂತದ್ದು, ಹಿಂಸೆ ಕೊಡುವಂತದ್ದು, ಅಲ್ಲ ಮಧ್ಯವರ್ತಿಗಳು ಯಾರೋ ಕರ್ಕೊಂಡು ಹೋಗುವಂತದ್ದು, ಹಿಂಸೆ ಮಾಡುವಂತದ್ದು, ಈ ವಯಸ್ಸಿನಲ್ಲಿ ಅವ್ರಿಗೆ ಬೈಯೋಂತದ್ದು, ನೈತಿಕವಾಗಿ ಸರಿನಾ ಅಂತ? ಅಲ್ಲ ಮೇಡಮ್, ಯಾವ್ದು ಆ ಘಟನೆಗಳು ಯಾವ್ದು ನಡೆದೇ ಇಲ್ಲ. ಹಂಗ ನಡೆದಿದ್ರೆ, ಹಂಗ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನಡೆದಿದ್ರೆ, ಇವಾಗ ಇದೆಲ್ಲ ರಿಜಿಸ್ಟ್ರೇಷನ್ ಕೊಟ್ಟಾದ್ಮೇಲೆ ಅವ್ರು ಕಿಡ್ನಾಪ್ ಆಗಿರೋದು ಅವ್ರು ಕಲ್ಪಿಸ್ಕೊಂಡಿರೋ. ಹೌದು, ಈ ರಿಜಿಸ್ಟ್ರೇಷನ್ ಆದ್ಮೇಲೆ ಅನ್ನೇ ಹೋಗ್ಬಿಡ್ತಲ್ಲ ಲ್ಯಾಂಡ್, ಅದಾದ್ಮೇಲೆ ಬಂದು ಇಷ್ಟೆಲ್ಲ ಮಾಡಿರೋ ವಿಡಿಯೋ ತೋರಿಸ್ತೀನಿ ಮೇಡಮ್. ಅಲ್ಲ ಮೇಡಮ್, ಇದೊಂದು ಸತ್ಯ ತಿಳ್ಕೊಳ್ಳಿ. ಸಬ್ರಿಜಿಸ್ಟ್ರಲ್ಲಿ ಹೋಗ್ಬಿಟ್ಟು ಗಲಾಟೆ ಮಾಡೋದು ನೀನು? ಅಲ್ಲ ಮೇಡಮ್, ಮಾಡಲ್ಲ ಅಂತ ಹೇಳಿದ್ರೆ ಸಬ್ರಿಜಿಸ್ಟ್ರೇಷನ್ ಹಿಡ್ಕೊಂಡು ಹೊಸ್ತಾ ಇದ್ದಾರೆ ನಿನ್ಗೆ. ಅಲ್ಲ, 4 ಅವರ್ ನನ್ ಟಾರ್ಚರ್ ಕೊಟ್ಟಿದ್ ಹೆಂಗಿತ್ತು ಅಂತಂದ್ರೆ, ನಾನು ಮತ್ತೆ ಎಲ್ಲ ಧ್ವಂಸ ಮಾಡ್ಬಿಟ್ಟಿದ್ರಲ್ಲ ಆ ಹೆದರಿಕೆಯಿಂದ, ನಾನೇನು ಚಕಾರ ಮೇಡಮ್. ಯಾರು ದುಡ್ಡಾದ್ರೂ ಅಷ್ಟೇ, ನಾವು ನಮ್ಮ ಕಷ್ಟದ ದುಡ್ಡು ನಮ್ಗಿರ್ತದೆ. ಇವ್ರು ಮಾಡಿಸ್ಕೊಂಡು ಬರೀ 1 ಲಕ್ಷಕ್ಕೆ ಮೇಡಮ್. ಸರಿ ಸರ್, ಸರಿ ಸರ್, ಇವಾಗ ಮುಂದೆ ಮುಂದೆ ಕ್ರಮ ಏನ್ ಸರ್ ನಿಮ್ದು? ಮೇಡಮ್, ನಾನು ಹೇಳೋದು, ಇವ್ರು ಮಾಡಿಸ್ಕೊಂಡಿದ್ರು ಬರೀ 1 ಲಕ್ಷಕ್ಕೆ. ಅದೇ ತಿಂಗಳೇ, 1 ತಿಂಗಳು ಮುಂಚೆ ಮಾಡ್ಕೊಂಡಿದ್ರು, ನನಗೆ ಕೊಟ್ಟರು. ಅದು 1,40,000 ರೂಪಾಯಿನ ಆಸ್ತಿ ಬರೀ 1 ಲಕ್ಷಕ್ಕೆ ಮಾಡಿಸ್ಕೊಂಡು, ಬರೀ ಇದು GPA ರಿಜಿಸ್ಟ್ರು. ಸರಿ ಸರ್, ಒಂದು ಕಡೆ ಸರ್ಕಾರಕ್ಕೂ ದ್ರೋಹ, ಸರಿ ಸರ್, ಜನಗಳಿಗೂ ದ್ರೋಹ. ಸರಿ ಪ್ರಭಾಕರ್ ರೆಡ್ಡಿ ಅವರೇ, ನಿಮ್ಮ ಮುಂದಿನ ನಿಲ್ವೇನ್ ಸರ್? ಏನು, ಇವ್ರು ಮಾತ್ರ ಬಾರಿ ಒಳ್ಳೆ ದುಡ್ಡು ಕೊಟ್ಬಿಟ್ಟಿದ್ದಾರೆ ಮೇಡಮ್. 1 ಕೋಟಿ 40 ಲಕ್ಷ ಕೊಟ್ಬಿಟ್ಟಿದ್ದಾರೆ, ನಾವು ಮಾತ್ರ 1 ಲಕ್ಷ ಕೊಟ್ಟಿದ್ದೇವೆ. ಇವ್ರು 1 ಕೋಟಿ 40 ಲಕ್ಷ ರಿಜಿಸ್ಟರ್ ಮಾಡ್ಬಿಟ್ಟು ನಮಗೆ ಕೊಟ್ಬಿಟ್ಟಿದ್ದಾರೆ, ಇನ್ಯಾರು ಇನ್ಯಾರು ನೋಡ್ಲೇ ಇಲ್ಲ. ಬೇಗೂರು, ಬೆಟ್ಟದಾಸ್ಪುರ, ಮೈಲ್ಸ್ ಅಂದ್ರೆ ಎಲ್ಲ ಬೇಗೂರಲ್ಲಿ ಬೇಗೂರಲ್ಲಿ ಯಾರನ್ನ ಕೇಳಿದ್ರು ಹೇಳ್ತಾರೆ ಏನು ಅಂತ? ಸ್ವಲ್ಪ ದಿನ ಕಾಯ್ಬೇಕಷ್ಟೇ.
ಕಾನೂನು ಸಂಭ್ರಮನ ಮುಂದುವರಿಸ್ತೀರಾ ನೀವು? ನಾವೇನ್ ಮಾಡಕ್ಕಾಗುತ್ತೆ ನೋಡಿ, ನಮ್ ಕಾನೂನು ಒಂದೇ ಸಪೋರ್ಟ್ ಬಿಟ್ರೆ ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ನೋಡಿ ಮೇಡಮ್, ನಾವು ದುಡ್ಡು ಕೊಟ್ಟಿದ್ದೀವಿ, ಆಸ್ತಿ ಪರ್ಚೇಸ್ ಮಾಡಿದ್ವಿ, ನಮ್ಮ ಮೋಸ ಆದ್ರೆ ಯಾರಾದ್ರೂ ಬಿಡದೇ ಇಲ್ಲ ಅಷ್ಟೇ. ನಮ್ಮ ಆಸ್ತಿಗೆ ನಾವು, ಬೇರೆ ಇನ್ನೊಬ್ಬ ಆಸ್ತಿ ಕಣ್ಣವ್ನ ಆಸ್ತಿಗೆ ಹೋಗಿಲ್ಲ ನಾವು. ನಮ್ಮ ಆಸ್ತಿಗೆ ನಾವು ವರ್ಸ್ತಾರೆ. ಓಕೆ ರಾಮಯ್ಯನವ್ರೆ, ಸರಿ ರಾಮಯ್ಯನವ್ರೆ, ನಿಮಗೂ ನ್ಯಾಯ ಸಿಗಲಿ, ಅವ್ರಿಗಾಗಿರೋಂಥ ಮೋಸ ಅದು ಕೂಡ ಸರಿ ಹೋಗಲಿ ಅಂತ ನಾವು ಹಾರೈಸ್ಬೇಕಷ್ಟೇ. ನೀವು ಕಾನೂನು ಹೋರಾಟವನ್ನು ಮುಂದುವರಿಸ್ತೀರಾ ಅಂತ ಹೇಳಿದ್ರೆ ನಿಮಗೆ ಯಶಸ್ಸು ಸಿಗಲಿ ಅದರಲ್ಲಿ. ರಾಮಯ್ಯನವರೇ, ಭಾರತಿ, ರಾಣಿ, ಹಾಗೆಯೇ ಪ್ರಭಾಕರ್ ರೆಡ್ಡಿ ಅವರೇ, ಧನ್ಯವಾದ ನೀವು ಇಷ್ಟು ಜನ ಕಾರ್ಯಕ್ರಮ ಭಾಗಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9.